ಚಿಂತನಾಂಗಣದಲ್ಲಿ ಈ ತಿಂಗಳ ಒಂದನೇ ದಿನಾಂಕದಿಂದ ಆರನೇ ದಿನಾಂಕದ ತನಕ ಏಳು ಅಂಕಗಳ ಅಭಿಜ್ಞಾನ ಶಾಕುಂತಲದ ವಾಚಿಕ ಏಕವ್ಯಕ್ತಿ ಪ್ರಸ್ತುತಿ ನಡೆದಿದೆ ಕಾಳಿದಾಸ ಮಹಾಕವಿಯ ಭಾರತೀಯ ಪ್ರತಿಭಾರತೀಯ ನಾಟ್ಯೋದ್ಯಾನಕ್ಕೆ ನಮ್ಮನ್ನೆಲ್ಲ ಕರೆದೊಯ್ಯಲು ಸಂಕ ನಿರ್ಮಿಸುವಲ್ಲಿ ಸಂಕ ಅಂದರೆ ಗೊತ್ತಿಲ್ಲ ಸೇತುವೆಯಿಂದ ಮರದ ಸೇತುವೆ ನಿರ್ಮಿಸುವಲ್ಲಿ ಟೊಂಕ ಕಟ್ಟಿ ಕಣಕ್ಕಿಳಿದವರು ಶತಾವಧಾನಿ ಶ್ರೀ ಆರ್ ಗಣೇಶ್ರವರು ಸಂಕದ ಜೋಡಣೆ ಬಹಳ ಜವಾಬ್ದಾರಿಯ ಜಾಬ್ ಅದಕ್ಕೆ ಇಂಜಿನಿಯರಿಂಗ್ ಸ್ಕಿಲ್ ಬೇಕಾಗುತ್ತದೆ ಸಾಕಷ್ಟು ಸಾಮಗ್ರಿ ಸಂಗ್ರಹವೂ ಬೇಕಾಗುತ್ತದೆ ಸೇರುವ ದಡ ಕಾಣುವ ವಸ್ತುವಿನ ಖಚಿತ ಪರಿಚಯ ಇರಬೇಕಾಗುತ್ತದೆ ಗಣೇಶರ ಜೋಳಿಗೆಯಲ್ಲಿ ಅಗತ್ಯಾಧಿಕವಾದ ಮೂಲದ್ರವ್ಯಗಳು ಸಂಚಿತವಾಗಿರುವುದರಿಂದಲೇ ಅವರ ಜೊತೆ ಕಾಲು ಹಾಕುವ ಕೇಳುಗನಿಗೆ ಕಳವಳ ಬರುವುದಿಲ್ಲ ಕಾವಳ ಕವಿಯುವುದಿಲ್ಲ ದಂದುಗ ಅಂದರೆ ಗೊಂದಲ ದಮ್ಮು ಕಟ್ಟುವುದಿಲ್ಲ ಗಣೇಶರು ವಿಶ್ವಮೋಹನ ಕವಿ ಕಾಳಿದಾಸನನ್ನು ನಮ್ಮ ಮನೆಯಂಗಳಕ್ಕಲ್ಲ ಎದೆಯಂಗಳಕ್ಕೆ ಪೂರ್ಣ ಕುಂಭದೊಂದಿಗೆ ತಂದಿದ್ದಾರೆ ಕಿರುಬೆರಳಲ್ಲೇ ಕುಂತ ಕಾಳಿದಾಸನನ್ನು ಕನಿಷ್ಠಿಕಾಧಿಷ್ಠಿತ ಕಾಳಿದಾಸಃ ಕಿರುಬೆರಳಲ್ಲೇ ಕುಂತ ಕಾಳಿದಾಸನನ್ನು ಕೈ ಜೋಡಿಸಿ ಕುಳ್ಳಿರಿಸಿದ್ದಾರೆ ಅಲ್ಲೊಂದೆಡೆ ವನಜ್ಯೋತ್ಸ್ನೆ ಇಲ್ಲೊಂದೆಡೆ ಮಾವಿನ ಮರ ಅತ್ತಣಿಂದ ಹಸಿರು ಹುಲ್ಲಹಾಸು ಇತ್ತಣಿಂದ ಈಗ ತಾನೇ ಚಿಗುಲಿ ಚಿಗುರಲಿರುವ ಹೂವಿನ ಮಿಟ್ಟೆ ಆಚೆ ಗೊತ್ತಟ್ಟು ಸೊಡ್ಡೆತ್ತಿ ಸೆರಗು ಸೆಳೆವ ದೀರ್ಘಾಪಾಂಗ ಎನ್ನುವ ಜಿಂಕೆ ಈಚೆ ಗೊತ್ತಟ್ಟು ದಿವ್ಯಗಂಧ ಮಾಲಾಕುಲವಾದ ಯಜ್ಞವೇದಿ ಬದಿಯಲ್ಲೆಲ್ಲೋ ಶಕುಂತಲೆಯ ಬಿಸಿಯುಸಿರ ಸುಯಿಲು ತುದಿಯಲ್ಲೆಲ್ಲೋ ದುಷ್ಯಂತನ ಸೂಲ್ತನದ ಹೊಯ್ಲು ಇನ್ನೂ ಕೇಳುತ್ತಿದೆ ಕೇಳುವ ಹಾಗೆ ಗಣೇಶರು ಕಸೂತಿ ಕಟ್ಟಿದ್ದಾರೆ ಅಭಿಜ್ಞಾನ ಶಾಕುಂತಲವಷ್ಟೇ ಅಲ್ಲ ಕಾಳಿದಾಸನೇ ನಮಗೆ ಅಭಿಜ್ಞೇಯ ಆಗಬೇಕಾದ ತುರ್ತು ಇದೆ ಗುರುತುಗೆಟ್ಟವರು ನಾವು ಭಾರತೀಯ ಸತ್ವದ ಸತ್ಯದ ಸರ್ವಕಾಲೀನ ಪ್ರತಿನಿಧಿಯಾದ ಸನಾತನತೆಯ ಖಾಯಂ ರಾಯಭಾರಿ ಕಾಳಿದಾಸನ ಸುಹೃತ್ ಸಂಪನ್ನತೆಯನ್ನು ಸೌಶೀಲ್ಯ ಸಂಸ್ಕಾರವನ್ನು ಅರಗಿಸಿಕೊಳ್ಳುವ ಮಾತಂದಿರಲಿ ಅರ್ಥ ಮಾಡಿಕೊಳ್ಳಲು ಮನಸ್ಸು ಮುಳ್ಳಿನ ಮನೆಯಷ್ಟಾದರೂ ಮಾಗಬೇಕು ಏನಾಗುತ್ತದೆ ಉತ್ತರಕ್ಕೆ ಸಂಸ್ಕಾರದತ್ತ ನೋಡಬೇಕು ಶ್ರೀಯುತ ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯಲ್ಲಿ ಕಾಶಿ ರಿಟರ್ನ್ ಪ್ರೊಫೆಸರ್ ಪ್ರಾಣೇಶಾಚಾರ್ಯರು ಶಿಷ್ಯರಿಗೆ ಇದೇ ಅಭಿಜ್ಞಾನ ಶಾಕುಂತಲದ ಶಕುಂತಲೆಯ ದೇಹ ಸೌಂದರ್ಯವನ್ನು ವರ್ಣಿಸುವ ಭಾಗದ ಪಾಠ ಮಾಡುತ್ತಾರೆ ಶೃಂಗಾರ ನಿರ್ಭರವಾಗಿ ಪಾಠ ಕೇಳಿದ ಮಾಣಿ ಮೇಲೆ ಕೆಳಗೆ ಸಡಿಲಗೊಂಡು ಹೊಳೆ ಬದಿಗೆ ಹೋಗುತ್ತಾನೆ ದೇಹದ ಹದ ತಪ್ಪಿ ಕಾಮದ ಕೊಚ್ಚೆಗೆ ಜಾರಿ ತಾರುಣ್ಯದ ತಿಪ್ಪೆಯಲ್ಲಿ ತೊಪ್ಪೆಯಾಗುತ್ತಾನೆ ತಪ್ಪೊ ಎಬರದೀ ಕಾಳಿದಾಸನ ಕಾವ್ಯ ಪಾಠ ಕೇಳಿದರೆ ಎಂಥ ಅಪಾಯ ಇದೆ ಗೊತ್ತಾಯ್ತಾ ಹುಷಾರ್ ಎಂಬ ಸಂದೇಶ ಅಲ್ಲಿದೆ ಎಂಥ ವಿಕೃತ ಆವರಣದ ಪರಿನಿರ್ಮಾಣ ಆನಂದವರ್ಧನಾದಿಗಳು ಪಡ್ಕೊಳ್ಳುವ ಔಚಿತ್ಯ ಅಂದರೆ ಏನು ಅನ್ನುವುದು ದಟ್ಟವಾಗಿ ಮಂದಟ್ಟಾಗುವುದು ಇಂಥಲ್ಲೇ ಕಾಳಿದಾಸನ ಸಂಯಮವನ್ನೇ ಅರ್ಥ ಮಾಡಿಕೊಳ್ಳಲಾರದ ಅಥವಾ ಶಿಷ್ಟವಾಗಿ ಪಾಠ ಮಾಡುವ ಹಿಕ್ಕು ಮತ್ತಿನ ಹುರುಡಿಲ್ಲದ ಅಥವಾ ಕಾವ್ಯ ಸುಧಾಸ್ವಾದ ಸಂಸ್ಕಾರವಿಲ್ಲದ ದುಷ್ಪರಿಣಾಮ ಅಷ್ಟೇ ಇದು ದೋಷ ಇರುವುದು ವಸ್ತುವಿನಲ್ಲ ದೃಷ್ಟಿಯಲ್ಲಿ ಕೊಳಕಿರುವುದು ಕಾಳಿದಾಸ ಕೃತಿಯಲ್ಲ ಕಾಂಬ ಕಣ್ಣಿನಲ್ಲಿ ನೀವು ಕೇಳಿದ್ದೀರಿ ಗಣೇಶರು ಹೇಳಿದ್ದನ್ನು ಶಬ್ದದ ಚಾಣ ಸುತ್ತಿಗೆಗಳ ಪೆಟ್ಟು ಪಟ್ಟುಗಳೊಂದಿಗೆ ಪಾರ್ವತಿಯ ತನುಶಿಲ್ಪವನ್ನು ಕಟೆದ ಕಾಳಿದಾಸ ಕೊನೆಗೆ ಹೇಳ್ತಾನೆ ನಿನಿಂದ ರೂಪಂ ಹೃದಯನ ಪಾರ್ವತಿ ಎಂದು ಸೌಂದರ್ಯದ ಚರಮಾರ್ಥವನ್ನು ಅಂದರೆ ಪ್ರಯೋಜನ ರಾಹಿತ್ಯವನ್ನು ನಿಷ್ಪಾಕ್ಷಿಕವಾಗಿ ದಾಖಲಿಸಿದ್ದಾನೆ ಎಂಬುದನ್ನು ಗಣಿಸಬೇಕು ಎಂದು ಗಣೇಶರು ಗಮನ ಸೆಳೆದಿದ್ದಾರೆ ಮನಸ್ಸಿನಂತೆ ಮಾಧವ ನೋಟದಂತೆ ನಟರಾಜ ಸಾರ್ವಜನಿಕರ ದಾರಿಯಲ್ಲಿ ಒಂದು ಭೂತ ಇದ್ದಿತ್ತು ಅದಕ್ಕೆ ಈ ಸೌಂದರ್ಯದ ಬಗ್ಗೆ ಒಂಥರ ಮರಳು ನಮ್ಮ ಭಾಷೆಯಲ್ಲಿ ಮರಳು ಅಂತ ಹೇಳ್ತೇವೆ ದಾರಿ ಮೇಲೆ ಯಾರು ಬಂದರೂ ಕೂಡ ಈ ಪ್ರಪಂಚದಲ್ಲಿ ಅತ್ಯಂತ ಅತ್ಯಂತ ಸುಂದರಿ ಯಾರು ಅಂತ ಹೇಳಬೇಕು ಇಲ್ಲೇ ಇದ್ರೆ ನಿನ್ನ ಜೀವ ತೆಗಿತೇನೆ ಬಂದವರು ಅವರವ್ರಿಗೆ ಗೊತ್ತಿದ್ದದ್ದು ಲೇಟೆಸ್ಟ್ ಏನೇನವರದ ಅನುಭವದಲ್ಲದ ಹೆಸರು ಹೇಳ್ತಾಯಿದ್ರು ಆ ಭೂತ ಒಪ್ತಾ ಇರಲಿಲ್ಲ ಇಲ್ಲ ನಾನು ಇದನ್ನು ಒಪ್ಪೋದಿಲ್ಲ ಡಮಾರ್ ಪಡ್ಚ ಅವನು ಹೀಗೆ ಆ ದಾರಿಲಿ ಹೋದವರು ಇದ್ದರು ಒಂದಿನ ಒಬ್ಬ ಬುದ್ಧಿವಂತ ಬಂದ ಅವನು ಅವನ ಹತ್ರ ಇದೇ ಪ್ರಶ್ನೆ ಕೇಳದ್ದು ಭೂತ ಆಗ ಓಹೋ ಹೀಗೋ ಯಾ ಯಸ್ಯ ಅಭಿಮತ ಮೂರ್ಖ ಸಾತಸ್ಯ ಸುಂದರಿ ಭವೇತ್ ಏ ಮೂರ್ಖ ಯಾರಿಗೆ ಯಾರು ಚಂದ ಕಾಣ್ತಾರೋ ಅವಳೇ ಅತ್ಯಂತ ಶ್ರೇಷ್ಠಳಾದ ಸುಂದರಿ ಅಂದ್ಬಿಟ್ಟು ಆ ಭೂತಕ್ಕೆ ಬೆಬ್ಬೆಬ್ಬೆ ಆಗೋಯಿತು ಈ ಉತ್ತರ ಅದೇ ಹುಡುಕೊಳ್ಬೇಕಲ್ಲ ಇಂಥ ಪರಿಸ್ಥಿತಿ ಬಂದು ಅದರಲ್ಲಿಂದ ಓಡಿ ಅನ್ನೋದು ಸಹಜ ಕತೆ ಅಂದರೆ ಸ್ವಂತ ಅನುಮಾನ ತೀರ್ಮಾನ ಇಲ್ಲದೆ ಬೇರೆಯವರ ಅಭಿಪ್ರಾಯದ ಮೇಲೆ ನೇತಾಡುವ ಭೂತವಾದಿಗಳಿಗೆ ಗಣೇಶರಂಥವರ ವಿದ್ಯುತ್ ವಿದ್ಯುತ್ ಚಿಕಿತ್ಸೆ ವಿದ್ವತ್ ವಿದ್ಯುತ್ ಚಿಕಿತ್ಸೆ ಸ್ಕಾಲರ್ಲಿ ಶಾಕ್ ಟ್ರೀಟ್ಮೆಂಟ್ ಬುಡಮಟ್ಟದಲ್ಲಿ ಅಂಟಿಸಿಕೊಂಡ ಕಾವ್ಯಬಾಧೆಯನ್ನು ನಿವಾಳಿಸಿ ಕಾವ್ಯ ಬೋಧೆಯನ್ನು ಸಂಭಾಳಿಸಿತು ಎಂಬುದು ತುದಿನಾಲಿಗೆಯ ತುಟಿ ಮಾತಲ್ಲ ಪಿಟಿ ಮಾತು ಅಲ್ಲ ಅತ್ಯಂತ ವಾಸ್ತವ ಜಗತ್ತಿನಲ್ಲಿ ಮಾನುಷಜೀವಿ ಇರುವನ ಇರುವನಕ ಉಳಿಯುವಂಥವನು ಕಾಳಿದಾಸ ಯಾಕೆಂದರೆ ಮನುಷ್ಯನ ಮೂಲ ಸ್ವರೂಪದ ರಸಾತಳಕ್ಕೆ ಪಾತಾಳಗರಡಿ ಹಾಕಿ ಶೋಧಿಸಿದವ ಆತ ಆದ್ದರಿಂದ ಆತನ ಕೃತಿ ಸಾರ್ವಕಾಲಿಕ ರಸನಿಧಿ ಅರ್ಥಕಾಮಗಳು ಧರ್ಮಸಮ್ಮತವಾಗಿ ಧರ್ಮಾಧೀನವಾಗಿಲ್ಲದೆ ಹೋದರೆ ಕೇಡು ಕಟ್ಟಿಟ್ಟದ್ದು ಎಂಬುದನ್ನು ಚಿಂತಿಸಿದವನಷ್ಟೇ ಅಲ್ಲ ಚಿತ್ರಿಸಿದವನು ಕೂಡ ಬರ್ನಾಡ್ ಶಾ ನಾಟಗಳ ಕುರಿತು ಪ್ರೊಫೆಸರ್ ಅಬರ್ ಕ್ರಾಂಬಿಯವರು ಹೀಗೆ ಹೇಳ್ತಾರೆ ಹೀ ಡಿಸ್ಕಸಸ್ ಹೀ ಮೀನ್ಸ್ ಬರ್ನಾಡ್ ಶಾ ಹೀ ಡಿಸ್ಕಸಸ್ ಮಾಡರ್ನ್ ಪ್ರಾಬ್ಲಮ್ಸ್ ಇನ್ ಹಿಸ್ ಪ್ಲೇಸ್ ಆ್ಯಂಡ್ ವೆನ್ ದೀಸ್ ಪ್ರಾಬ್ಲಮ್ಸ್ ಸೀಸ್ ಟು ಎಕ್ಸಿಸ್ಟ್ ಹಿಸ್ ಡ್ರಾಮಾ ವಿಲ್ ಹ್ಯಾವ್ ನೋ ಇಂಟ್ರೆಸ್ಟ್ ಫಾರ್ ಅಸ್ ಆ ಸಮಸ್ಯೆ ಮುಗಿದು ಹೋಯಿತು ಅಂತ ಹೇಳಿದರೆ ನಮಗ ಅವನ ನಾಟಕದಲ್ಲಿ ರುಚಿ ಇಲ್ಲ ಕಾಳಿದಾಸ ಹೀಗಲ್ಲವಾದ್ದರಿಂದಲೇ ಇವತ್ತಿಗೂ ಶಕುಂತಲೆ ನಮ್ಮ ಮನೆಮಗಳಾಗಿ ಕಣ್ಣ ಮನೆಯ ಹಿರಿಯಜ್ಜನಾಗಿ ಅನಸೂಯ ಪ್ರಿಯಮ್ಮದೆಯರು ಹಗುರ ಮನಸ್ಸಿನ ಹೂ ಹುಡುಗಿಯರಾಗಿ ದುಷ್ಯಂತ ಹೊಣೆಯ ರೀತ ಹತಭಾಗ್ಯನಾಗಿ ನಮ್ಮ ಒಳ ಬಗೆಯ ಬಯಲಲ್ಲಿ ಸುಳಿದಾಡುತ್ತಿದ್ದಾರೆ ಒಂದು ಸಮಾಜ ಹೇಗಿರಬಾರದು ಎಂಬುದನ್ನು ಚಿತ್ರಿಸುವುದಲ್ಲ ಹೇಗಿರಬೇಕು ಎಂಬುದನ್ನು ಕಟ್ಟಿಕೊಡುವಲ್ಲೇ ಕವಿ ಕೌಶಲದ ಕಾಣಿಕೆ ಕಾಳಿದಾಸನಂತಹವರ ಕೃತಿ ಓದಲು ಶಬ್ದಕೋಶ ಅರ್ಥಕೋಶ ಪದಕೋಶ ಬೇಕಷ್ಟು ಸಿಕ್ಕಾವು ಆದರೆ ಭಾವಕೋಶ ಅದು ಮಾರುಕಟ್ಟೆ ಸರಕಲ್ಲವಲ್ಲ ಕಾಳಿದಾಸನ ಕಾವ್ಯಕೌಶಲ ಪ್ರತಿಭೌನ್ನತ್ಯ ಶಾಸ್ತ್ರವೈದಗ್ಧ್ಯ ಲೋಕಾಲೋಕನ ವಿಚಕ್ಷಣತೆ ಪ್ರಕೃತಿ ಪ್ರೇಮ ಮಾನುಷ ಸಂವೇದನೆಗಳನ್ನು ನಮ್ಮ ಮನಂಭುವಂತೆ ಸಂವಹಿಸುವಲ್ಲಿ ಭಾವಕೋಶವಾಗಿ ಒದಗಿ ಬಂದ ಶತಾವಧಾನಿ ಡಾಕ್ಟರ್ ಗಣೇಶರಿಗೆ ನಮ್ಮೆಲ್ಲರ ಕೃತಜ್ಞತೆಯ ಅಭಿಜ್ಞಾನ ಸದಾ ಸಲ್ಲುತ್ತದೆ ಇಂತಹ ಬೋಧಪ್ರದವಾದ ಅನುಭವನೀಯವಾದ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಶ್ರೀಮತಿ ಮತ್ತು ಶ್ರೀ ಶ್ರೀಶಾ ಅವರಿಗೆ ಧನ್ಯವಾದದ ನೆನಪಿನಂಗುರ ನೀಡಲಾಗುತ್ತದೆ ಸ್ಪಂದನಶೀಲರಾಗಿ ನಾಟಕೋಪನ್ಯಾಸವನ್ನು ಕಂಡ ತಮಗೆಲ್ಲ ಗೌರವದ ಗುರುತಿನ ಅಭಿನಂದನೆ ನಮಸ್ಕಾರ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಶಾಕುಂತಲ ಉಪನ್ಯಾಸದ ಈ ಪರಿಚಯ ಮಾಲಿಕೆಯ ಕಡೆಯ ದಿವಸಕ್ಕೆ ಬಂದಿದ್ದೀವಿ ಆರನೇ ಅಂಕದ ಆರಂಭದಲ್ಲಿದ್ದೀವಿ ಕಾಳಿದಾಸನ ಆ ನಾಟಕ ಸಂವಿಧಾನ ಕೌಶಲದ ಸ್ವಾರಸ್ಯಗಳು ಯಾವ್ಯಾವ ಮಟ್ಟದ್ದು ಅನ್ನೋದಕ್ಕೆ ನೋಡಿ ಈಗಷ್ಟೇ ನಾವು ನೆನ್ನೆ ಬೆಸ್ತರವನು ಉಂಗುರ ಪಡೆದು ಸಿಕ್ಕಾಕೊಂಡ ಸಮಸ್ಯೆ ಅದನ್ನು ನೋಡಿದ್ವಿ ಕಾಳಿದಾಸ ಎಷ್ಟು ಚೆನ್ನಾಗಿ ಕಾಂಟ್ರಾಸ್ಟ್ ತರ್ತಾನೆ ಅಂದರೆ ವಿಸಂವಾದಗಳು ತಂದಾಗಲೇ ಒಂದು ನಾಟಕ ಶಿಲ್ಪದ ಸಂವಾದ ಚೆನ್ನಾಗಿ ಸಿದ್ಧವಾಗುತ್ತೆ ಅದಕ್ಕೆ ಬಹಳ ಒಪ್ಪವಾದ ಅಚ್ಚುಕಟ್ಟಾಗಿರ್ತಕ್ಕಂಥ ಕಟ್ಟೋಣ ಹದ ಸಮನ್ವಯ ಸಿದ್ಧವಾಗುತ್ತೆ ಅದಕ್ಕೆ ದೊಡ್ಡ ದೃಷ್ಟ ಅಂತ ಹೇಳ್ಬೋದು ಅಂದರೆ ಐದನೇ ಅಂಕದಲ್ಲಿ ಶಕುಂತಲೆ ಉಂಗುರ ಕಳಕೊಂಡು ಕೆಟ್ಟರೆ ಆರನೇ ಅಂಕದ ಆ ಬೆಸ್ತ ಉಂಗುರ ಸಿಕ್ಕು ಕೆಟ್ಟ ನೋಡಿ ಅವನಿಗೆ ಉಂಗುರ ಸಿಗದೆ ಇದ್ರೆ ಯಾರೂ ಹಿಡ್ಕೋತಾ ಇರಲಿಲ್ಲ ಅವನನ್ನು ಹಾಯಾಗಿ ಯಾಗಿಡ್ತಾ ಇದ್ದ ಶಕ್ ಶಕ್ರಾವತಾರದ ಶಶಿ ತೀರ್ಥದಲ್ಲಿ ಅರೆ ಸಿಕ್ಕು ಅವನು ಸತ್ತ ಸಾಯುವ ಸ್ಥಿತಿಗೆ ಬಂದ ಶೂಲಾಗ್ರದಲ್ಲಿ ಇವನನ್ನು ಕೂಡಿಸಬೇಕು ಅಂತಿದ್ದು ಕಡೆಗೆ ದುಷ್ಯಂತನಿಗೆ ಅದನ್ನು ನೋಡಿ ಜ್ಞಾಪಕ ಬಂದಿದ್ದರಿಂದ ಅವನು ಆನೆಯ ಮೇಲೆ ಕೂತ್ಕೊಳ್ಳೋ ರೀತಿಯೆಲ್ಲ ಆಯಿತು ಅವನಿಗೆ ಬಹುಮಾನ ಸಿಕ್ತು ಈ ಮೂಲಕವಾಗಿ ಕವಿ ಏನು ಹೇಳ್ತಾನೆ ಇವನಿಗೆ ಇನ್ನೇನು ಸಾವು ಬಂದುಬಿಡೋದ್ರೊಳಗಿದ್ದು ಈಗ ಸಾವು ತಪ್ಪಿ ಸಮಾನ ಸಿಕ್ತು ಹಾಗೆ ಈ ಶಕುಂತಲೆಗೂ ಕೂಡ ಆ ಒಂದು ಕಷ್ಟ ವಿಪ್ರಯೋಗ ಅಂದರೆ ಗಂಡನಿಂದ ವಿಯೋಗ ಯಾವುದಿದೆ ಅದು ನಿವಾರಣೆಯಾಗಿ ಮತ್ತೆ ದಾಂಪತ್ಯ ಜೀವನ ಸಿದ್ಧವಾಗಬಹುದು ಅನ್ನುವ ಒಂದು ಪ್ರತ್ಯಾಶೆಯನ್ನು ಕೂಡ ಅಲ್ಲಿ ತೋರಿಸ್ತಾನೆ ಮತ್ತು ಈ ಆರನೇ ಅಂಕ ನಾಲ್ಕು ಐದನೇ ಅಂಕಗಳಷ್ಟು ಪ್ರಸಿದ್ಧವಾಗಿಲ್ಲ ಜನರು ಸಾಮಾನ್ಯವಾಗಿ ಇದನ್ನು ಮೆಲೋ ಅಂತ ಹೇಳ್ತಾರೆ ಬರೀ ದುಷ್ಯಂತನ ಗೋಳಾಟ ಅಂತ ಆದರೆ ಅಲ್ಲ ದುಷ್ಯಂತನ ಪ್ರಾಮಾಣಿಕವಾದ ಹೃದಯದ ಸ್ವರೂಪ ಏನು ಅನ್ನೋದು ಗೋಚರವಾಗುತ್ತೆ ಮತ್ತೊಂದು ಸ್ವಾರಸ್ಯಕರಿಯಾದ ಅಂಶ ಏನಂದರೆ ಕಾವ್ಯೇಶು ನಾಟಕಂ ರಮ್ಯಂ ತತ್ರಮ್ಯಾ ಶಕುಂತಲ ತತ್ರಾಪಿ ಚತುರ್ಥೋಂಕ ಅಂತ ಒಂದು ಶ್ಲೋಕ ಇದೆ ಹಾಗೆ ಪಂಚಮಂ ಶ್ರೇಷ್ಠಂ ಅಂತ ಐದನೇ ಅಂಕ ಶ್ರೇಷ್ಠವಾದದ್ದು ಅನ್ನುವ ಒಂದು ಅಭಿಪ್ರಾಯವೂ ಇದೆ ಆದರೆ ಕುಂತಕ ಸುಮಾರು ಸಾವಿರದ ನೂರು ವರ್ಷಗಳ ಹಿಂದೆ ಅಥವಾ ಸಾವಿರ ಸಾವಿರದ ಐವತ್ತು ವರ್ಷಗಳ ಕೆಳಗೆ ಕಾಶ್ಮೀರದಲ್ಲಿದ್ದ ದೊಡ್ಡ ಅಲಂಕಾರಿಕ ವಕ್ರೋಕ್ತಿ ಜೀವಿತದಲ್ಲಿ ಆರನೇ ಅಂಕವೇ ಅತ್ಯಂತ ನಿರ್ಣಾಯಕವಾದದ್ದು ಅಂತಂತಾನೆ ಕಾರಣ ಶಕುಂತಲೆಯನ್ನು ಕಳ್ಕೊಂಡು ದುಷ್ಯಂತ ನಿಜವಾಗಿ ಪಶ್ಚಾತ್ತಾಪಪಟ್ಟದ್ದು ದೊಡ್ಡದು ಅಂತ ಹೇಳ್ತಾನೆ ಅಂದರೆ ದುಷ್ಯಂತನ ಹೃದಯ ಯಾವುದಿದೆ ಅದು ಗೋಚರವಾಗಬೇಕು ಆ ಸಂಸ್ಕಾರ ಪ್ರೇಕ್ಷಕರಿಗೆ ಓದುಗರಿಗೆ ಬೇಕು ಅಂತ ಇಲ್ಲದೇ ಇದ್ದರೆ ಶಕುಂತಲೆಯನ್ನು ಮರೆತೇ ಬಿಡ್ತಿದ್ದ ಅವನಿಗೇನು ಚಿಂತೆ ಇಲ್ಲ ಶಕುಂತಲೆ ಪಾಪ ಅವನಿಗೆ ಕಾದು 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 ಕಂಗೆಡ್ತಾ ಇದ್ದಳು ಅವಳಿಗೆ ಅರಿವಿದೆ ಅದರಿಂದ ವ್ಯಥೆಯೂ ಇದೆ ಇವನಿಗೆ ಅರಿವೇ ಇಲ್ಲವಾದ ಕಾರಣ ವ್ಯಥೆಯೂ ಇಲ್ಲ ಹಂಸಪದಿಕೆ ಮತ್ತು ವಸುಮತಿ ಇನ್ನು ಬರ್ತಾ ಇದ್ದು ಬೇಕಾದಷ್ಟು ಮತಿಗಳು ಶ್ರೀಮತಿಗಳಿಗೂ ಕೊರತೆ ಇಲ್ಲ ತೊಂದರೆ ಇಲ್ಲ ಆದರೆ ಅವನು ಅದನ್ನು ಉಂಗುರವನ್ನು ಪಡೆದು ಉಂಟು ಮಾಡಿಕೊಂಡ ಪಶ್ಚಾತ್ತಾಪ ಕಳವಳ ಅದು ಮುಖ್ಯವಾದದ್ದು ಮತ್ತು ಅವೆಲ್ಲಕ್ಕಿಂತ ಮಿಗಿಲಾಗಿ ಮತ್ತೊಂದು ಸ್ವಾರಸ್ಯ ಇದೆ ಈವರೆಗೆ ಶಾಕುಂತಲದಲ್ಲಿ ನಾನು ಅದನ್ನು ಪ್ರಸ್ತಾವನೆ ಮಾಡದೇ ಇದ್ದಿದ್ದು ಅದು ಏನಂತಂದರೆ ಸಮೂಹ ಪ್ರತಿಬೋಧ ಆ ಎರಡು ಅಂಶಗಳು ವೇದಾಂತದ ಸಾರವತ್ತಾದ ಸ್ವರೂಪಗಳು ಕೆಲವರಿದನ್ನು ಅಭಿಜ್ಞಾನ ಅನ್ನುವ ಹೆಸರಿನಿಂದ ಪ್ರತ್ಯಭಿಜ್ಞಾ ಶೈವ ದರ್ಶನದ ಕಾಶ್ಮೀರ ತತ್ವ ಯಾವುದಿದೆ ಕಾಶ್ಮೀರದ ಒಂದು ವಿಶೇಷವಾದ ದರ್ಶನ ಎಂದು ಹೆಸರಾದದ್ದು ಸುಮಾರು ಎಂಟನೇ ಶತಮಾನದಿಂದ ಹನ್ನೊಂದನೇ ಶತಮಾನದವರೆಗೆ ಬೆಳೆದು ಸಹಕಾರಗೊಂಡ ಒಂದು ದರ್ಶನ ಸಿದ್ಧಾಂತ ಅದರ ಹಿನ್ನೆಲೆಯಲ್ಲಿ ನೋಡ್ತಾರೆ ಅರೆ ಕಾಳಿದಾಸನಿಗೆ ಇದು ಯಾವುದರ ತಿಳಿವಳಿಕೆಯೂ ಇಲ್ಲವಲ್ಲ ಅದಾದ ಮೇಲೆ ಬಂದದ್ದು ವಸುಗುಪ್ತ ಕಲ್ಲಟ ಸೋಮಾನಂತ ಈ ಥರದವರೆಲ್ಲ ಮುಂದಿನವರು ಬಂದದ್ದು ಆದರೆ ಕಾಳಿದಾಸ ಹೇಳೋಕ್ಕೆ ಹೊರಟದ್ದು ವೇದಾಂತ ಕೇವಲ ಅದ್ವೈತ ವೇದಾಂತ ಅದು ಏನಂದರೆ ಆವರಣ ನಮಗೆ ಉಂಟು ಮಾಡತಕ್ಕಂಥ ಮಂಕು ಎಂಥದ್ದು ಅದರಿಂದ ತೋರ್ತಕ್ಕಂಥ ವಿಕ್ಷೇಪ ಏನು ಮಾಯೆಗೆ ಎರಡು ಶಕ್ತಿ ಆವರಣ ಸತ್ಯವನ್ನು ಮರೆಮಾಚೋದು ವಿಕ್ಷೇಪ ಸುಳ್ಳನ್ನು ಸತ್ಯ ಎಂಬಂತೆ ತೋರಿಸ್ತಕ್ಕಂಥದ್ದು ಈ ಆವರಣ ಯಾವುದು ದುಶ್ಯಂತನಿಗೆ ಬಂತು ಅದನ್ನು ಮೀರಿದ್ದು ಅನ್ನುವಂಥದ್ದು ಕಡೆಗೆ ಸತ್ಯ ಗೊತ್ತಾಗುತ್ತೆ ಹೀಗೆ ಅವನು ಮತ್ತೆ ಮತ್ತೆ ಈ ಆರನೇ ಅಂಕ ಏಳನೇ ಅಂಕಗಳಲ್ಲಿ ಆ ಅಂಶಗಳನ್ನು ಪ್ರಸ್ತಾವಿಸ್ತಾನೆ ಅಲ್ಲ ಇಮ್ಮೆ ಅಲ್ಲ ಅಲ್ಲ ಹಲವು ಬಾರಿ ಕೊಡ್ತಾನೆ ಅದನ್ನು ನೋಡಬಹುದು ಅವನು ಪ್ರವೇಶ ಮಾಡ್ತಾನೆ ದುಃಖ ಇದ್ದಾನೆ ಕಂಚುಕಿ ಹೇಳ್ತಾನೆ ಚಿಂತಾ ಜಾಗರಣ ಪ್ರತಾಮ್ರ ನಯನಃ ತೇಜೋ ಗುಣೈರ ಆತ್ಮನಃ ಲಿಖಿತೋ ಮಹಾಮಣಿದೇವ ಕ್ಷೀಣೋಪಿ ನಾಲಕ್ಷ್ಯತೆ ಸೊರಗಿಬಿಟ್ಟಿದ್ದಾನೆ ಕೆಲವೇ ದಿವಸಗಳಲ್ಲಿ ಶಕುಂತಲೆಯ ವಿರಹ ಅವನಿಗೆ ಪ್ರತ್ಯಭಿಜ್ಞಾತವಾದ ಮೇಲೆ ಶಕುಂತಲೆಯನ್ನು ಅವನು ನಿವಾರಣೆ ಮಾಡಿಕೊಂಡಿದ್ದು ದೂರ ಮಾಡಿಕೊಂಡಿದ್ದು ಆರು ವರ್ಷಗಳಿಗೂ ಹಿಂದೆ ಆದರೆ ಈಗ ಆರೇಳು ದಿವಸಗಳಿಗೆ ಹಿಂದೆ ಅವಳನ್ನು ನಾನು ಕೈಯಾರೆ ಕಳಕೊಂಡೆ ಅಂತ ಗೊತ್ತಾದಾಗ ಉಂಟಾದ ಕ್ಷೈಣ್ಯ ಸೊರಗುವಿಕೆ ಅದು ಚಿಂತೆಯಿಂದ ನಿದ್ರೆಯಿಲ್ಲದ ರಾತ್ರಿಗಳು ಕಣ್ಣು ಕೆಂಪಾಗಿದೆ ಕಾಳಿದಾಸ ಸುಮ್ಮನೆ ಛಂದಸ್ಸಿಗೋಸ್ಕರವಾಗಿ ಉಪಸರ್ಗಗಳನ್ನು ಪ್ರತ್ಯಯಗಳನ್ನು ಸೇರಿಸೋಲ್ಲ ಪ್ರತಾಮ್ರ ಅಂತ ಹೇಳ್ತಾನೆ ಬರೀ ತಾಮ್ರ ಅಂತ ಹೇಳ್ಬೋದಾಗಿತ್ತು ಪ್ರತಾಮ್ರ ಅಂತ ಯಾಕೆ ಹೇಳಿದ್ದಾನೆ ಅತಿಶಯವಾಗಿ ಕೆಂಪಾಗಿಬಿಟ್ಟಿದೆ ಕಣ್ಣು ಮತ್ತು ತನ್ನ ಆತ್ಮದ ತೇಜೋಗುಣಗಳಿಂದ ಆತ್ಮ ವರ್ಚಸ್ಸಿನಿಂದ ಸೊರಗಿದ್ರೂ ಶೋಭಸ್ಕರನಾಗಿದ್ದಾನೆ ಅದಕ್ಕೆ ಒಳ್ಳೆಯ ಒಂದು ಹೋಲಿಕೆ ಕೊಡ್ತಾನೆ ಸಂಸ್ಕಾರೋಲ್ಲಿಖಿತೋ ಮಹಾಮಣಿದಿವ ಒಂದು ವಜ್ರ ರಾ ಅನ್ಕಟ್ ಡೈಮಂಡ್ ಅಂದರೆ ಕಚ್ಚಾ ವಜ್ರ ದೊಡ್ಡದಾಗಿರುತ್ತೆ ಅದರ ಗಾತ್ರ ದೊಡ್ಡದು ಅದರ ಕ್ಯಾರೆಟ್ ಪ್ರಮಾಣ ದೊಡ್ಡದಾಗಿರುತ್ತೆ ತೂಕ ಮಾಡುವ ಪ್ರಮಾಣ ಅದನ್ನು ಕ್ಯಾರೆಟ್ ಅಂತ ಕರಿತೀವಿ ಆದರೆ ಅದನ್ನು ಕಟಿಂಗ್ಸ್ ಕೊಟ್ಟಾಗ ಅದಕ್ಕೆ ಸಂಸ್ಕಾರ ಕೊಟ್ಟು ಉಜ್ಜಿ ಅದನ್ನು ಒಂದು ಒಳ್ಳೆಯ ಆಯಕ್ಕೆ ಆಕಾರಕ್ಕೆ ತಂದಾಗ ಎಷ್ಟೋ ತೂಕವನ್ನು ಕಳ್ಕೊಳ್ಳುತ್ತೆ ಆದರೆ ಅದು ಪ್ರಖರವಾಗುತ್ತೆ ಮತ್ತಷ್ಟು ಇವನು ಸೊರಗಿದ್ರೂ ಕೂಡ ನ ಆಲ ನ ಆಲಕ್ಷ್ಯತೆ ಹಾಗೆ ಕಾಣಿಸ್ತಾ ಇಲ್ಲ ಕ್ಷೀಣೋಪಿ ನ ಆಲಕ್ಷ್ಯತೆ ಕ್ಷೀಣನಾಗಿದ್ದರೂ ಹಾಗೆ ಕಾಣಿಸ್ತಾ ಇಲ್ಲ ಅಂದರೆ ಶಕುಂತಲೆಯ ವಿರಹದಿಂದ ಇವನು ಪ್ರಾಮಾಣಿಕ ಪಶ್ಚಾತ್ತಾಪ ಪಡುವುದರಿಂದ ಮತ್ತಷ್ಟು ಉತ್ತಮನಾದ ಪರಿಪಾಕಗೊಂಡ ಅನ್ನುವಂಥದ್ದು ತಪಸ್ಸು ಕಾಳಿದಾಸ ಮತ್ತೆ ಮತ್ತೆ ಹೇಳ್ತಾನೆ ಶೃಂಗಾರ ಪಂಚಾಗ್ನಿಯಲ್ಲಿ ನಿಂತು ತಪಸ್ಸು ಮಾಡೋದು ಹೊರತು ಅದಕ್ಕೆ ಕೈವಲ್ಯ ಸಿದ್ಧಿಯಾಗಲ್ಲ ಅಂತ ಸ್ಥಾನೇ ಸ್ಥಾನಯಲು ಪ್ರತ್ಯಾದೇಶ ವಿಮಾನಿತಾಪ್ಯಸ್ಯ ಕೃತೆಯ ಶಕುಂತಲ ಕ್ಲಾಮ್ಯತಿ ಇಂಥ ವ್ಯಕ್ತಿಗೋಸ್ಕರವಾಗಿ ತಾನೆ ಶಕುಂತಲೆ ಸಂಕಟ ಪಡೋದು ನಿಜವಾಗಲೂ ಶಕುಂತಲೆ ಸಂಕಟ ಅರ್ಹನಲ್ಲಿದೆ ಅಂತ ಸಾನುಮತಿ ಅಂದುಕೊಳ್ಬೇಕು ಅಂದರೆ ಅವನು ಹೇಗಿರಬೇಕು ಅವನು ಹೇಳ್ತಾನೆ ಪ್ರಥಮಂ ಸಾರಂಗಾಕ್ಷ ಪ್ರಿಯಯ ಪ್ರತಿಬೋಧ್ಯಮಾನಮಪಿ ಸುಪ್ತಂ ಅನುಶಯ ದುಃಖ ಅನುಶಯ ದುಃಖ ಏದಂ ಹತಹೃದಯಂ ಸಂಪ್ರತಿ ವಿಬುದ್ಧಂ ಮೊದಲು ಅವಳು ಎಚ್ಚರಿಸಿದ್ರೂ ಕೂಡ ಮಲಗಿದ್ದ ಮನಸ್ಸು ಈಗ ಅವಳ ದುಃಖದಿಂದಾಗಿ ಎದ್ದು ಬಿಟ್ಟಿದೆ ಅಂತ ಈ ಸುಪ್ತ ಮತ್ತು ವಿಬುದ್ಧ ಮಲಗಿದ್ದು ಮೈ ಮರೆತದ್ದು ಈಗ ಅರಿವು ತಿಳಿದುಕೊಂಡದ್ದು ಅಂತ ಹೇಳ್ತಾನೆ ಆಮೇಲೆ ಅವನು ಇಂದು ನಾನು ರಾಜಕಾರ್ಯಗಳನ್ನು ಯಾವುದನ್ನೂ ಹೆಚ್ಚಾಗಿ ನೋಡೋಲ್ಲ ರಾಜಕಾರ್ಯ ಒಂದು ಉಂಟು ಪೌರ ಕಾರ್ಯ ಅಂತ ಮತ್ತೊಂದು ಉಂಟು ಪೌರ ಕಾರ್ಯ ನೋಡ್ತೀನಿ ಅಂತಾನೆ ರಾಜಕಾರ್ಯ ರೊಟೀನ್ ಆಫೀಸ್ ಜಾಬ್ ಆದರೆ ಯಾವುದಾದ್ರೂ ಪ್ರಜೆಗಳಿಂದ ಬರ್ತಕ್ಕಂಥ ಅಹವಾಲ್ ಇದ್ದರೆ ಅದು ಪೌರ ಕಾರ್ಯ ಅದನ್ನು ಮಾತ್ರ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟಿದ್ದನೂ ಇಲ್ಲಿಗೆ ಮಂತ್ರಿಯ ಒಂದು ನಿಯೋಗ ಬರಲಿ ಅಂತ ಹೇಳುವಂಥ ಪ್ರತಿಹಾರಿಗೆ ತಿಳಿಸಿ ತಾನು ವಿದೂಷಕನ ಜೊತೆ ಮಾಡಿಕೊಂಡು ಕೂತ್ಕೊಳ್ತಾನೆ ತ್ವಮಪಿ ಸ್ವಮ್ ನಿಯೋಗಂ ಅಶೂನ್ಯಂ ಕುರು ಅಂತ ಹೇಳಿಬಿಟ್ಟು ವಾತಾಯನ ಅಂತನ್ನುವ ಪ್ರತಿಹಾರಿಗೆ ಹೇಳಿ ಇವನು ಬರ್ತಾನೆ ವಿದೂಷಕ ಹೇಳ್ತಾನೆ ಕೃತಂ ಭವತಾ ನಿರ್ಮಾಕ್ಷಿಕಂ ಎರಡನೇ ಅಂಕದಲ್ಲಿ ಹೇಳಿದ್ದು ಒಂದು ನೊಣವು ಇಲ್ಲದಂಗೆ ಮಾಡಿದ್ಯಲ್ಲ ಈ ಕೂತ್ಕೋ ಏನು ಹೇಳಬೇಕೋ ಹೇಳು ಅಂತ ಅಲ್ಲೂ ಹಾಗೇನೆ ನೊಣವು ಇಲ್ಲದಂಗೆ ಮಾಡಿದ್ಯಲ್ಲ ಈ ಕೂತ್ಕೋ ಶಕುಂತಲೆ ಬಗ್ಗೆ ಏನು ಹೇಳ್ತೀಯೋ ಹೇಳು ಅಂತ ಅದನ್ನೇ ಮಾತು ಬಳಸ್ತಾನೆ ಕವಿಗೆ ಶಬ್ದ ಅಲ್ಲ ಆಗ ಹೇಗೆ ವಿದೂಷಕ ಕೇಳ್ದನೋ ಶಕುಂತಲೆ ಸೌಂದರ್ಯದ ಬಗ್ಗೆ ಈಗಲೂ ಕೇಳ್ತಾನೆ ಆದರೆ ಆಗ ದುಷ್ಯಂತನಿಗೆ ಹಸಿ ಹಸಿಯಾದ ಬಿಸಿ ಬಿಸಿಯಾದ ಆ ಪ್ರಣಯ ಈಗ ಪಾಕಗೊಂಡದ್ದು ವಿಯೋಗದಿಂದ ವಿಪ್ರಲಂಭದಿಂದ ಹದಗೊಂಡದ್ದು ದೇಹರಂಗದಿಂದ ಆತ್ಮರಂಗದ ಕಡೆಗೆ ಬರುವಂಥದ್ದು ಅವನು ಅದನ್ನೇ ನೆನಪಿಸಿಕೊಂಡು ಹೇಳ್ತಾ ಇದ್ದಾನೆ ಏನೇ ಆಗಲಿ ನಾನು ಶಕುಂತಲೆಯನ್ನು ಕಳ್ಕೊಂಡಿದ್ದು ತಪ್ಪಾಯಿತು ಅಂತ ಅಂದುಕೊಳ್ತಾನೆ ಆ ಮಾವಿನ ಚಿಗುರು ನೋಡಿ ಮನ್ಮಥ ಬಾಣ ಬಿಡುವಂತೆ ಇದೆ ಇದನ್ನು ತಾಳಲಾರೆ ಅಂತಾನೆ ಆಯಿತು ನಾನು ಅದನ್ನು ನಾಶನ ಮಾಡಿಬಿಡ್ತೀನಿ ಅಂತಾನೆ ಇಲ್ಲ ಬೇಡ ತಪ್ಪು ಅದನ್ನು ಮಾಡಬಾರದು ಅಂತ ನಾವು ದೃಷ್ಟಿಯನ್ನು ವ್ಯಕ್ತಪಡಿಸ್ತಾನೆ ಅಂದರೆ ತನಗೆ ವಿರೋಧವಾದ ಮಾತ್ರಕ್ಕೆ ಸೃಷ್ಟಿಯನ್ನೆಲ್ಲ ನಾಶ ಮಾಡಬೇಕೆ ಶ್ರೀರಾಮ ಸೀತಾ ವಿಯೋಗದಲ್ಲಿ ಈ ಜಗತ್ತನ್ನೇ ಸುಟ್ಟು ಬಿಡುತ್ತಿ ನಿಂದಾಗ ಲಕ್ಷ್ಮಣ ಬೇಡ ಅಂತಂತಾನೆ ದುಷ್ಯಂತ ಆ ರೀತಿ ಮಾವಿನ ಚಿಗುರನ್ನು ಮುರಿದು ಕೊಂಬೆಯ ಮೇಲೆ ತನ್ನ ದೊಣ್ಣೆಯಿಂದ ಪ್ರಹಾರ ಮಾಡಬೇಕು ಅಂತ ಹೊರಟಂಥ ವಿದೂಷಕನನ್ನು ತಡೀತಾನೆ ದುಷ್ಟಂ ಬ್ರಹ್ಮವರ್ಚಸಂ ಸಖೇ ಅನ್ನುವ ಮಾತಿನಿಂದ ಅವನನ್ನು ನಗೆಯಿಂದಲೇ ತಡೀತಾನೆ ಮತ್ತು ಚಿತ್ರ ಬರೆಯೋದಕ್ಕೆ ಕೂತಿದ್ದಾನೆ ಶಕುಂತಲೆಯನ್ನು ಕುರಿತು ಆ ಚಿತ್ರಕ್ಕಾಗಿ ಈಗ ಸನ್ನದ್ಧನ ಆಗ್ತಾನೆ ಕಾಳಿದಾಸನಿಗೆ ಚಿತ್ರಕಲೆಯಲ್ಲಿ ನಿರತಿಶಯವಾದ ಪ್ರೀತಿ ಒಂದು ಮಟ್ಟಕ್ಕೆ ಪ್ರಯೋಗ ಪರಿಣತಿಯೂ ಇತ್ತು ಅಂತ ಗೊತ್ತಾಗುತ್ತೆ ಮಾಲವಿಕ ಅಗ್ನಿಮಿತ್ರದಲ್ಲಿ ಎರಡು ಕಡೆ ಬರುತ್ತೆ ಚಿತ್ರದ ಉಲ್ಲೇಖ ಶಾಕುಂತಲದಲ್ಲಿ ಒಂದು ಕಡೆ ಬರುತ್ತೆ ಅದೇ ಸಾಕು ಅವನ ಪ್ರಜ್ಞಾಶಾಲೀನತೆ ಎಂಥದ್ದು ಅಂತ ಹಜಾರಿ ಪ್ರಸಾದ್ ದ್ವಿವೇದಿಯವರು ಕಾಳಿದಾಸಕಿ ಲಾಲಿತ್ಯ ಯೋಜನಾ ಅನ್ನುವ ಗ್ರಂಥದಲ್ಲಿ ತುಂಬ ಸೊಗಸಾಗಿ ಕಾಳಿದಾಸನ ಚಿತ್ರಕಲಾ ವಿದುಷ್ಯವನ್ನು ನಿರೂಪಣೆ ಮಾಡ್ತಾರೆ ವಿಷ್ಣು ಧರ್ಮೋತ್ತರ ಪುರಾಣದ ಹಿನ್ನೆಲೆಯಲ್ಲಿ ಆ ಚಿತ್ರಸೂತ್ರದ ಭಾಗದಲ್ಲಿ ನೋಡಿದರೆ ಅಥವಾ ಸೋಮೇಶ್ವರನ ಮಾನಸೋಲ್ಲಾಸ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕೂಲಂಕಷವಾಗಿತ್ತು ಅಂತ ಅವನ ಚಿತ್ರ ಪ್ರಜ್ಞೆ ಆ ಚಿತ್ರವನ್ನು ತೆಗೆದುಕೊಂಡು ಬರ್ತಾನೆ ಹಾಗೆ ತೆಗೆದುಕೊಂಡು ಬಂದಾಗ ವಿದೂಷಕನಿಗೆ ಹೇಳ್ತಾನೆ ಅಲ್ಲಯ್ಯ ನಾನು ನಿನ್ನತ್ರ ಎಲ್ಲ ಹಿಂದೆ ಹೇಳಲಿಲ್ವ ನೀನು ಯಾಕೆ ಸುಮ್ಮನೆ ಆಗಿಬಿಟ್ಟೆ ಅಂತ ಏನು ಮಾಡೋದು ಪರಿಹಾಸ ವಿಜಲ್ಪಿತಮ್ ಅಂತ ನೀನು ಅಂದುಬಿಟ್ಟಿಲ್ಲ ಅದಕ್ಕೋಸ್ಕರ ನ ಭೂತಾರ್ಥಂ ಇತ್ಯಾಖ್ಯಾತಂ ಸ್ಪಾಷ್ ಸ್ಪಷ್ಟವಾಗಿ ತತ್ವಾರ್ಥ ಗೊತ್ತಾಗಲಿಲ್ಲ ಮಯಾಪಿ ಮೃತ್ಪಿಂಡ ಬುದ್ಧಿನ ತಥೈವ ಗೃಹೀತಂ ನಾನು ಮಂಕುದೆಣ್ಣೆ ಮಣ್ಣೆಂಟೆ ಮೃತ್ಪಿಂಡ ಬುದ್ಧಿ ನಾನು ತಿಳ್ಕೊಳ್ಳಿಲ್ಲ ಭವಿತವ್ಯತಾ ಖಲು ಬಲವತಿ ಆದರೆ ಭವಿತವ್ಯತೆ ಅದೃಷ್ಟ ಬಲವತಿ ಅದು ಯಾರನ್ನೂ ಮೀರುವಂಥದ್ದಲ್ಲ ಯಾರೂ ಅದನ್ನು ಮೀರೋಕ್ಕಾಗೋದಿಲ್ಲ ಎಲ್ಲರನ್ನೂ ಮೀರಿರುವಂಥದ್ದು ಅಂತ ಆಗ ಇವನು ದುಃಖ ಪಡೋದನ್ನು ನೋಡಿ ವಿದೋಷಕ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡೋಕ್ಕೂ ನಾನು ಪ್ರವಾತೇಪಿ ನಿಷ್ಕಂಪಾಗಿರೆಯ ಗಾಳಿ ಬಂದಾಗಲೂ ಬೆಟ್ಟಗಳಲ್ಲಾಡಲ್ಲಪ್ಪ ನೀನು ಅಲ್ಲಾಡಬಾರದು ಬೆಟ್ಟದಂತ ಜೀವ ಆಗಬೇಕು ಅಂತ ಆಮೇಲೆ ಅವನು ಹೇಳ್ತಾನೆ ನಿಜ ಆದರೆ ಅವಳು ಹೋಗುವಾಗ ಯಾವ ದುಃಖದಿಂದ ಹೋದಳು ಆ ದೃಷ್ಟಿನ ನೆನೆದರೆ ಸಂಕಟ ಆಗುತ್ತೆ ಇತ ಪ್ರತ್ಯಾದಿಷ್ಟ ಸ್ವಜನ ಮನುಗಂತುಂ ವ್ಯವಸಿತ ಸ್ಥಿತಾ ತಿಷ್ಠೇತ್ಯುಚ್ಚೇರ್ ವದತಿ ಗುರು ಶಿಷ್ಯೇ ಗುರು ಪುನರ್ ದೃಷ್ಟಿಂ ಬಾಷ್ಪ ಪ್ರಸರ ಕಲುಷ ಅರ್ಪಿತವತಿ ಮಯಿ ಕ್ರೂರೇ ಸವಿಷ ವಿಮ ಶಲ್ಯಂ ದಹತಿ ಮಾಂ ಅವಳು ಹೊರಟಿದ್ದಾಳೆ ನನ್ನನ್ನು ಬಿಟ್ಬಿಡ್ತೀರಾ ನಾನು ಏನು ಮಾಡಲಿ ಕಿತವೇನ ಮಂಚಿತಾಸ್ಮಿ ಈ ಮೋಸಗಾರನಿಂದ ನಾನು ಮೋಸಗೊಳಿಸಲ್ಪಟ್ಟಿದ್ದೀನಿ ನನ್ನನ್ನು ಕರ್ಕೊಂಡು ಹೋಗಿ ಅಂತಂದರೆ ಪುರೋಭಾಗಿನಿ ಏನಿದು ಗಂಡು ಬೀರಿ ಏನು ಸ್ವಾತಂತ್ರ್ಯ ಅವಲಂಬಸೆ ಧಿಕ್ ಅಂತ ನಾನು ಬೈದಿದ್ನಲ್ಲ ಶಾಂಗರ್ವ ಹಾಗಾಗಿ ಮುಂದೆ ಹೋಗಲಾರದೆ ಹಿಂದೆ ಇವನು ಉದಾಸೀನಾಗಿ ನೀನೇನು ನಾನೇನು ಗೊತ್ತಿಲ್ಲ ಅಂತ ತಿರುಗಿದಾಗ ಇವನ ಕಡೆಗೆ ಅಸಹಾಯಕತೆಯ ದೈನ್ಯದ ನೋಟ ಬೀರಿದ್ದು ವಿಷದಿಗ್ಧವಾದ ಆಯುಧ ಮೈಗೆ ತಿವಿಯಲ್ಪಟ್ಟರೆ ಹೇಗೋ ಆ ರೀತಿಯಾದ ನೋವನ್ನು ಇಂದೂ ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾನೆ ನಾವು ಸಕಾಲದಲ್ಲಿ ದೀನರಿಗೆ ಸಹಾಯ ಮಾಡದೆ ಇದ್ದರೆ ಹೀಗೇ ನೋವಾಗುತ್ತೆ ಶಂಕರರು ಒಂದು ಕಡೆ ಹೇಳ್ತಾರೆ ಆಮರಣಂ ಕಿಂಶಲ್ಯಂ ಸಾಯುವರೆಗೂ ಯಾವುದು ನಮ್ಮಲ್ಲಿ ಒಂದು ಪಕ್ಕೆ ಶೂಲದಂತೆ ಭರ್ಜಿಯಂತೆ ನೋಯಿಸುತ್ತೆ ಅಂದರೆ ಪ್ರಚನ್ನಂ ಯತ್ಕೃತಂ ಪಾಪಂ ನಾವು ಮರೆಯಲ್ಲಿ ಮಾಡಿದ ಪಾಪ ನಮ್ಮನ್ನು ಚುಚ್ಚ್ತಾ ಇರುತ್ತೆ ಅಂತ ಇವನಿಗೆ ತಾನು ಶಕುಂತಲೆಯ ಬಗ್ಗೆ ಹಾಗೆ ಮಾಡದನಲ್ಲ ಅಂತ ಆಮೇಲೆ ಕ ಪತಿದೇವತಾ ಅನ್ಯ ಪರಾಮರ್ಷ್ಣಂ ಉತ್ಸಾಹಿತ ಖಂಡಿತವಾಗಿ ತಾಯೇ ಅವಳನ್ನ ಅವಳನ್ನು ಎತ್ಕೊಂಡು ಹೋಗಿರಬೇಕು ಅಂಥ ಪತಿವ್ರತೆಗೆ ಇನ್ನು ಯಾವ ಸಹಾಯ ಬರೋದಕ್ಕೆ ಸಾಧ್ಯ ಬೇರೆಯವರು ಮುಟ್ಟೋಕ್ಕೆ ಸಾಧ್ಯವ ಅಂತ ಅಂದ್ಕೊಂಡು ಏನೋ ಸಮಾಧಾನ ಸಮಾಧಾನ ಮಾಡ್ಕೊಳ್ತಾ ಇದ್ದಾನೆ ಆಗ ಸಾನುಮತಿ ಹೇಳ್ತಾಳೆ ಸಮೂಹಕ್ಕಲು ವಿಸ್ಮಯನೀಯ ನ ಪ್ರತಿಬೋಧ ಇವನಿಗೆ ಇಂಥ ವ್ಯಕ್ತಿಗೆ ಮರವು ಬಂತು ಅನ್ನೋದೊಂದು ಆಶ್ಚರ್ಯ ಇವನಿಗೆ ತಿಳಿವು ಬಂದದ್ದಲ್ಲಿ ಆಶ್ಚರ್ಯ ಇಲ್ಲ ಮತ್ತೆ ಸಮೂಹ ಪ್ರತಿಬೋಧ ಬರುತ್ತೆ ಇದು ರಿಪೀಟ್ ಆಗ್ತಾ ಇರ್ತಕ್ಕಂಥದ್ದು ಅಧ್ಯಾರೋಪ ಸಮೂಹ ಅಪವಾದ ಅನ್ನುವಂಥದ್ದು ಪ್ರತಿಬೋಧ ಅಂತ ಗೊತ್ತಾಗುತ್ತೆ ಆಮೇಲೆ ಅವನು ಹೇಳ್ತಾನೆ ಮನೋರಥಾ ನಾಮ ತಟಪ್ರಪಾತ ಇಂಥದ್ದು ಸ್ವಪ್ನವೋ ಮಾಯೆಯೋ ಮತಿಭ್ರಮೆಯೋ ಯಾವುದೋ ಏನೇ ಆಗ್ಬಿಡ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ನನ್ನನ್ನು ಪ್ರಪಾತಕ್ಕೆ ತಳ್ಳಿಬಿಡಿತು ಶಕುಂತಲೆ ಬಂದಾಗ ಹಿಡಿಯದಂತೆ ಮಾಡಿಬಿಡ್ತಲ್ಲ ಅಂತ ಆಮೇಲೆ ಅವನು ಆ ಉಂಗುರವನ್ನು ನೋಡಿಕೊಂಡು ಹೇಳ್ತಾನೆ ಇಂಥ ಉಂಗುರ ನೀನು ಅವಳ ಬೆರಳಲ್ಲಿ ಕೂಡ ನಿಲ್ಲದಾದರೆ ನಿನಗಿನ್ನೆಲ್ಲಿದೆ ಸ್ಥಾನ ಅರುಣ ನಖ ಮನೋಹರಾಸು ತಸ್ಯಾಶ್ಚುತಮಸಿ ಯ ದಂಗುಲೀಶು ಅವಳ ಕೆಂಪಾದ ಚಿಗುರಿನಂಥ ಬೆರಳುಗಳಲ್ಲಿ ಕೂಡ ನಿಲ್ಲದೆ ಹೋಗ್ಬಿಟ್ಟಿಯಲ್ಲ ಅಂತ ಅದು ಜೆಂಟ್ ಸೈಜು ದೊಡ್ಡದು ಹಾಗಾಗಿ ನಿಲ್ಲಲಿಲ್ಲ ಮತ್ತು ನೋಡಿ ಆ ಉಂಗುರ ಎಲ್ಲೆಲ್ಲಿಂದ ಬಂದಿದೆ ಮೊದಲು ಇವಳ ಒಂದು ನೀರಿನ ಎರಡು ಕೊಡ ನೀರು ಹಾಕಬೇಕಾಗಿದ್ದರೆ ಸಾಲಕ್ಕಾಗಿ ಬಂದದ್ದು ಆ ಉಂಗುರದಿಂದ ದುಷ್ಯಂತ ಕಾಣಿಸಿಕೊಂಡ ತಕ್ಷಣವೇನೆ ಅಯ್ಯಯ್ಯೋ ಈ ಸೊತ್ತು ಎಲ್ಲ ನಮಗೆ ಬೇಡ ಅಂತ ಪ್ರೇಮ್ವದೆ ಅನಿಸು ಏರು ಕೊಟ್ಟುಬಿಟ್ರು ಅಲ್ಲಿ ಉಂಗುರ ನಿರಾಕೃತವಾಯ್ತು ಇವನು ಶಕುಂತಲೆ ಗೇರೆ ಅವಳು ಇಟ್ಕೊಂಡ್ಳು ಉಂಗುರವೇ ಅವಳನ್ನು ನಿರಾಕರಿಸ್ಬಿಡ್ತು ಮತ್ತು ಆ ಉಂಗುರ ಬಂತು ಇವನಿಗೆ ತೊಂದರೆ ಆಯಿತು ಬೆಸ್ತನಿಗೆ ಮತ್ತು ಉಂಗುರ ಹೋಯ್ತು ಲಾಭವಾಯಿತು ದುಷ್ಯಂತನಿಗೆ ಉಂಗುರ ಬಂತು ಶಕುಂತಲೆಯ ಬಗ್ಗೆ ದುಃಖ ಬಂತು ಕಡೆಗೆ ಶಕುಂತಲೆಗೆ ಒಪ್ಪಿಸೋದಕ್ಕೆ ಹೋದಾಗ ಅವಳು ನನಗೆ ಬೇಡ ಇದ್ರೊಳಗೆ ವಿಶ್ವಾಸವಿಲ್ಲ ಅಂದಮೇಲೆ ಇವನ ಕೈಗೆ ಮತ್ತೆ ಬರುತ್ತೆ ಆಗ ಸರಿಯಾಗುತ್ತೆ ಅಂದರೆ ಎಲ್ಲೆಲ್ಲೆಲ್ಲ ಸುತ್ತು ಬಂದದ್ದು ಯಾವ ಮಟ್ಟಕ್ಕೆ ಎರಡು ಕೊಡ ನೀರಿನ ಬೆಲೆಯ ಆ ಉಂಗುರ ಒಂದು ತುಂಬು ಜೀವನ ಇಬ್ಬರು ಗಂಡ ಹೆಂಡ್ಯರ ದಾಂಪತ್ಯ ಜೀವನ ಧರ್ಮ ಎಲ್ಲ ಅಲ್ಲಿಗೆ ಬೆಲೆಯಾಗುವಂತೆ ಬಂತು ಅನ್ನೋದು ಕಾಳಿದಾಸ ತೋರಿಸ್ತಕ್ಕಂಥ ಒಂದು ಪ್ರೋಗ್ರೆಸ್ಸು ಸಾಮಾನ್ಯವಾಗಿ ನಾವು ತಂತ್ರವಾಗಿ ಬಳಸ್ಕೊಳ್ತೀವಿ ಎರಡು ಕೊಡ ನೀರು ಎರಡು ಕೊಡಕ್ಕೆ ಇರುತ್ತೆ ಕೊನೆವರೆಗೂ ಹಾಗೇ ಇರುತ್ತೆ ಇಲ್ಲಿ ಹಾಗಲ್ಲ ಅದು ಬೆಳೆದು ಒಂದು ದೊಡ್ಡ ದಾಂಪತ್ಯ ಧರ್ಮಕ್ಕೆ ಒರೆಗಲ್ಲಾಗಿ ನಿಂತುಕೊಂಡು ಬಿಡುತ್ತೆ ಮತ್ತು ಅವನಿಗೆ ಫ್ಲ್ಯಾಶ್ ಬ್ಯಾಕ್ ಎಷ್ಟು ನೆನಪಿಗೆ ಬರುತ್ತೆ ಅಂದರೆ ಏಕೈಕ ದಿವಸೇ ದಿವಸೇ ಮದೀಯಂ ನಾಮಾಕ್ಷರಂ ಗಣಯ ಯಾಸಿನ ಯಾವದಂತಂ ತಾವತ್ ಪ್ರಿಯೆ ಮದವರೋಧ ನಿಧೇಶವರ್ತಿ ತೇನ ನೇತ ಜನಸ್ತವ ಸಮೀಪ ಮುಪ ಸಮೀಪ ಮುಪೈಷ್ಯತೀತಿ ನೀನು ಬೆರಳಿಗೆ ಉಂಗುರವನ್ನು ಹಾಕ್ಕೊಂಡು ಅದರ ಮೇಲೆ ಮಹಾರಾಜಾಧಿರಾದ ರಾಜಾಧಿರಾಜ ದುಷ್ಯಂತ ಅಂತಲೋ ಅಥವಾ ಮಹಾರಾಜ ದುಷ್ಯಂತ ಅಂತಲೋ ಅಥವಾ ರಾಜ ಶ್ರೀ ದುಷ್ಯಂತ ಅಂತಲೋ ಏನೋ ಒಂದು ಇರಬೇಕು ಒಂದು ಏಳೆಂಟು ಅಕ್ಷರಗಳು ದಿವಸ ದಿವಸಕ್ಕೆ ಒಂದೊಂದು ಅಕ್ಷರ ಎಣಿಸ್ತಾಯಿರೋ ಅದು ಮುಗಿಯೋದ್ರೊಳಗಾಗಿ ಪಲ್ಲಕ್ಕಿ ಕಳಿಸ್ತೀನಿ ಇದ್ದ ಮೊದಲನೇ ದಿವಸಕ್ಕೇನೆ ಬಂದುಬಿಡ್ತು ಶಾಪ ಅವನು ಪಲ್ಲಕ್ಕಿನೂ ಕಳಿಸ್ಲಿಲ್ಲ ಏನೂ ಕಳಿಸಲಿಲ್ಲ ಉಂಗರವೇ ಹೊರಟೋಯ್ತು ಲಕ್ಕಿನೇ ಅಲ್ಲ ಅವಳು ಪಾಪ ಇನ್ನು ಪಲ್ಲಕ್ಕಿಯಲ್ಲಿ ಇಂಥ ಒಂದು ಮಾತನ್ನು ಕೊಟ್ಟಿದ್ದು ಚ್ಯುತವಾಗಿಬಿಡ್ತಲ್ಲ ಅಂತಂದುಕೊಳ್ತಾನೆ ಆ ಸಂದರ್ಭದಲ್ಲಿ ಅವಳು ಸಾನುಮತಿ ಹೇಳ್ತಾಳೆ ರಮಣೀಯ ಕಲ್ವ ಅವಧಿ ವಿಧಿನಾ ವಿಸಂವಾದಿತ ಎಷ್ಟು ಒಳ್ಳೆಯ ಅವಧಿ ಕೊಟ್ಟಿದ್ದ ನೋಡಿ ಕಾಳಿದಾಸನ ಕಾವ್ಯ ಪ್ರಜ್ಞೆಯ ಸೌಂದರ್ಯ ಎಂಥದ್ದು ಅಂತ ಒಂದು ವಾರದಲ್ಲಿ ನಾನು ಬಂದುಬಿಡ್ತೀನಿ ಅಂತ ಹೇಳೋಲ್ಲ ಆ ಅಕ್ಷರಕ್ಷರಗಳನ್ನು ದಿನಕ್ಕೆ ಮುಂದಿನ ಥರ ಎಣಸು ಅಷ್ಟೊಳಗೆ ಕಳಿಸ್ತೀನಿ ಅಂತ ಎಷ್ಟು ಸುಂದರವಾಗಿ ಅವನು ಕೊಟ್ಟಿದ್ದ ಕವಿಗೆ ತನ್ನ ಸಂವಿಧಾನದ ಬಗ್ಗೆ ನಿರ್ವಾಹದ ಬಗ್ಗೆ ಒಂದು ಸಂತೋಷವಾಗಿದೆ ಸಾನುಮತಿಯ ಬಾಯ್ನಲ್ಲಿ ಹೇಳಿಸ್ತಾ ಇದ್ದಾನೆ ಎಷ್ಟು ಒಳ್ಳೆ ಪೊಯಿಟಿಕ್ ವೇ ರೊಮ್ಯಾಂಟಿಕ್ ವೇ ಆಫ್ ಗಿವಿಂಗ್ ಟೈಮ್ ಅದನ್ನು ಮಾಡಿದ್ದಾನಲ್ಲ ಅಂತ ಈಗ ನೋಡಿ ದಿವಸ ಅಂತ ಅಂತನ್ನುವುದನ್ನು ಮಾಡೋದಕ್ಕೆ ಗೆರೆನೂ ಎಳಿಬೋದು ಕಲ್ಲನ್ನು ಎಣೆಸ್ಬೋದು ಆದರೆ ಕಾಳಿದಾಸ ಮೇಘದೂದ್ದಲ್ಲಿ ಹೂವುಗಳನ್ನು ಇಡೋದನ್ನು ಮಾಡ್ತಾರೆ ತಾವರೆ ಹೂಗಳನ್ನು ದಿನ ದಿನ ಮನೆಯ ಹೊಸಲಿನಲ್ಲಿ ಯಕ್ಷಿ ಇಡ್ತಾ ದಿವಸಗಣನಾ ತತ್ಪರಳಾಗಿದ್ದಳು ಅಂತ ಅಂದರೆ ಆ ಕಾವ್ಯದ ನವರು ನಾಜೂಕು ಅದು ಬಹಳ ಮುಖ್ಯ ಆಮೇಲೆ ಅವಳು ಹೇಳ್ತಾಳೆ ಶಕುಂತಲಾಯ ಅಧರ್ಮಭೀರೋ ಅಸ್ಯ ರಾಜರ್ಷೇಹೇ ಪರಿಣಯೇ ಸಂದೇಹ ಆಸೀತ್ ಅಯ್ಯೋ ಇದು ಉಂಗುರ ಗಂಗಾ ನದಿಯಲ್ಲಿ ಕಳಕೋ ಕಳ್ಕೊಂಡಿದ್ದರಿಂದ ಶಕುಂತಲೆ ಗುರುತಿ ಹಿಡಿಯೋಕ್ಕಾಗಲಿಲ್ಲ ಈ ರಾಜರ್ಷಿ ಧರ್ಮಭೀರುವಾಗಿ ಪರಸ್ತ್ರೀನ ಗ್ರಹಿಸಲಿಲ್ಲ ಅಂತ ಸಾನುಮತಿಗೂ ಗೊತ್ತಾಗುತ್ತೆ ಅವಳು ಒಬ್ಬ ಹೆಣ್ಣು ಅವಳಿಗೆ ಗೊತ್ತಾಯಿತು ನಮ್ಮ ಸ್ತ್ರೀವಾದಿಯರಿಗೆ ಮಾತ್ರ ಗೊತ್ತಾಗೋಲ್ಲ ಮತ್ತು ಅವನು ದುಃಖ ಪಡ್ತಾ ಹೇಳ್ತಾನೆ ಈ ಉಂಗುರ ಏನೋ ಜಡ ಅದು ಜಾರು ಬಿದ್ದೋಯ್ತು ಅದಕ್ಕೆ ಗುಣಾವಗುಣ ಗೊತ್ತಿಲ್ಲ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಆದರೆ ಅಚೇತನಂ ನಾಮ ಗುಣಂನ ಲಕ್ಷ ಏನು ಕಸ್ಮಾತ್ ಅವಧೀರಿತಾ ಪ್ರಿಯ ಅರೆ ನನಗೆ ಗೊತ್ತಾಗಲಿಲ್ವೇ ಶಕುಂತಲ ಯೋಗ್ಯತೆ ಅಂಥದ್ದು ಅಂತ ಸಚೇತನನಾಗಿ ಅಂತ ಯಾಕೆಂದರೆ ಜಡವಸ್ತುಗಳಿಗೆ ದೊಡ್ಡ ಗುಣವಂತರವಾದಂಥ ವಸ್ತುಗಳ ಬಗ್ಗೆ ಅರಿವಿರೋದಕ್ಕೆ ಸಾಧ್ಯ ಇಲ್ಲ ಆದರೆ ರಕ್ತ ಮಾಂಸ ತುಂಬಿಕೊಂಡ ಅಂತಃಕರಣ ಚತುಷ್ಟಯು ಜೀವರಾಶಿಗಳಿಗೆ ಗೊತ್ತಾಗೋದಿಲ್ವ ಹದ್ದಿಗೆ ಮನುಷ್ಯ ದಪ್ಪಿಗೆ ತುಂಬಿಕೊಂಡು ರಕ್ತ ಮಾಂಸಗಳಿಂದ ಪುಷ್ಟನಾಗಿದ್ದರೆ ಮಾತ್ರ ಒಳ್ಳೆಯ ಮನುಷ್ಯ ಅಂತ ಆ ಅರ್ಥದಲ್ಲಿ ಆ ರೀತಿಯಾಗಿ ಅಳೆಯೋದು ಯಾವಾಗೆ ಯಾವ ರೀತಿ ಸರಿ ಅದನ್ನು ನಾನು ಮಾಡಿಬಿಟ್ನಲ್ಲ ಶಕುಂತಲೆಯನ್ನು ಒಂದು ಉಂಗುರದಿಂದ ಗುರುತು ಹಿಡಿಯಿಕೊಳ್ಳೋ ಥರ ನೋಡಿಬಿಟ್ಟನಲ್ಲ ಅಂತ ಇದು ನೋಡಿ ನಮ್ಮ ಬದುಕಿನಲ್ಲಾಗೋದು ನಾವು ಯಾವುದೋ ಒಂದು ಎಕ್ಸ್ಟ್ರೀನಿಯಸ್ ಕ್ವಾಲಿಫಿಕೇಷನಿಂದ ಒಬ್ಬ ವ್ಯಕ್ತಿಯನ್ನು ಗುರುತಿಸೋಕ್ಕೆ ನೋಡ್ತೀವಿ ಹೊರಗಿನ ಒಂದು ಉಪಾಧಿಗಳಿಂದ ಮನುಷ್ಯರನ್ನು ಗಣಿಸ್ತೀವಿ ಆದರೆ ಹೊರಗಿನ ಉಪಾಧಿಗಳು ಶಾಶ್ವತ ಅಲ್ಲ ಅದು ಏನಿದ್ರೂ ನಿರುಪಾಧಿಕವಾದ ಚೈತನ್ಯವನ್ನು ಪಡ್ಕೊಳ್ಳೋದಕ್ಕಿರುವ ದ್ವಾರ ಸಾಯಿಬಾಬಾ ಅವರು ಹೇಳೋರಂತೆ ಪವಾಡಗಳೆಲ್ಲ ವಿಸಿಟಿಂಗ್ ಕಾರ್ಡ್ ವ್ಯಕ್ತಿ ಬಂದ ಮೇಲೆ ವಿಸಿಟಿಂಗ್ ಕಾರ್ಡ್ ಮರೆಯಾಗಬೇಕು ಅಂತ ಆದರೆ ಅವರ ಭಕ್ತರಿಗೆ ಅದು ಗೊತ್ತಾಗಿಲ್ಲ ಹಿಂದೂ ಗೊತ್ತಾಗ್ತಾ ಇಲ್ಲ ಅದು ಬೇರೆ ಸಂಗತಿ ಹಾಗೆ ನಾವು ಒಬ್ಬ ವ್ಯಕ್ತಿಯನ್ನು ಏನೋ ಒಂದು ಕ್ವಾಲಿಫಿಕೇಷನ್ಸು ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸು ಅವರ ಹೆಸರಿನ ಹಿಂದೂ ಮುಂದು ಇರತಕ್ಕಂಥ ಬಿರುದು ಬಾವಲಿಗಳು ಇವುಗಳಿಂದಲೇ ನೋಡ್ತೀವಿ ಆ ವ್ಯಕ್ತಿಗಳು ಹಾಗೇ ಇರ್ತಾರೆ ಆದರೆ ಅದಕ್ಕೆ ಅತೀತವಾಗಿ ನೋಡಿದಾಗ ಗೊತ್ತಾಗುತ್ತೆ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರಿಗೆ ಯಾವ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸು ಇರಲಿಲ್ಲ ಯಾವುದೇ ಡಿಗ್ರಿ ಯಾವುದೇ ಯೂನಿವರ್ಸಿಟಿ ಎಂಥದ್ದು ಏನು ಕೊಟ್ಟಿದ್ದಲ್ಲ ಆದರೆ ಅವರ ಯೋಗ್ಯತೆಯನ್ನು ಗುರುತಿಸಿ ಕಟ್ಟಮಂಚಿ ರಾಮಲಿಂಗಾರೆಡ್ಡಿ ಅವರು ನೀವು ವಚ್ಚಿ ಮಾ ಪಿಲ್ಲ ಮಹಾಭಾರತಂ ಮಹಾಭಾರತ ಚದುವಯ್ಯ ಚಾಲು ನಾ ನೇನಿಚ್ಚಿ ನಾನು ನೀವು ಡಾಕ್ಟ್ರೇಟ್ ಡಿಗ್ರಿ ಅಂತ ಹೇಳಿ ಯೂನಿವರ್ಸಿಟಿನಲ್ಲಿ ಅವ್ರನ್ನ ಪಾಠ ಹೇಳೋರನ್ನಾಗಿ ನೇಮಿಸಿಕೊಂಡರು ಅವರು ಒಂದು ವಿಶ್ವವಿದ್ಯಾಲಯ ಮಾಡುವಷ್ಟು ಪ್ರಜ್ಞಾದಾನವನ್ನು ಮಾಡಿದ್ರು ಅಂತ ಗೊತ್ತಾಗುತ್ತೆ ಅಂದರೆ ವ್ಯಕ್ತಿಯ ಉಪಾಧಿಗಳೆಲ್ಲ ಮುಖ್ಯ ಗುಂಡಪ್ಪನವ್ರಿಗಿಂತ ದೊಡ್ಡ ನಿದರ್ಶನ ಇನ್ಯಾವುದಿದೆ ನಾವು ಈ ಉಪಾಧಿಗಳನ್ನು ಕಳಚಿಕೊಳ್ಳುವುದೇ ಜೀವನದ ಸರ್ವಸ್ವ ಅದನ್ನು ವೇದ ಅಂತ ಹೇಳೋ ಕೊರಟಿದೆ ಅದನ್ನು ಮಾಡ್ತಾ ಇದ್ದಾನೆ ಕವಿ ಅದನ್ನು ತೋರಿಸ್ತಾ ಇದ್ದಾನೆ ನಮ್ಮಲ್ಲಿ ಸಾಮಾನ್ಯವಾಗಿ ಐಡೆಂಟಿಫಿಕೇಷನ್ನು ಮತ್ತೊಂದು ಮಗದೊಂದು ಇವೆಲ್ಲ ಬಹಳ ಮುಖ್ಯ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಅವರ ಗುರುತು ಪರಿಚಯ ಪತ್ರ ಯಾವುದೂ ಇರಲಿಲ್ಲ ಪ್ರೊಫೆಸರ್ ರೈಟ್ ಅಂತ ಗ್ರೀಕ್ ಅಧ್ಯಾಪಕರು ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷನು ಹಾರ್ವರ್ಡಲ್ಲಿದ್ದರು ಅವ್ರನ್ನ ಹೋಗಿ ಕೇಳಿದ್ರು ಅವರ ಜೊತೆ ವಿವೇಕಾನಂದರು ಎರಡು ಗಂಟೆ ಮಾತಾಡಿದ ಮೇಲೆ ಎಂಥವ್ರು ಅಂತ ಗೊತ್ತಾಯಿತು ನಿಮಗೇನಾಗಬೇಕು ಅಂದರೆ ನನಗೊಂದು ಪರಿಚಯ ಪತ್ರ ಕೊಡಿ ಶಿಕಾಗೋದಲ್ಲಿ ಇಂಥವನು ಅಂತ ನಿಮಗೆ ನಾನು ಪರಿಚಯ ಪತ್ರ ಕೊಡೋದು ಅಂದರೆ ಸೂರ್ಯ ಇವನು ಇವನು ಬೆಳಗ್ತಾ ಇದ್ದಾನೆ ಸರ್ಟಿಫಿಕೇಟ್ ಬರ್ಕೊಟ್ಟಂತೆ ಆಗುತ್ತೆ ನನ್ನ ಕೈನಲ್ಲಿ ಆಗೋದಿಲ್ಲ ಅಂತಂದ್ರಂತೆ ಇದು ನಿಜ ನಿರುಪಾಧಿಕವಾಗಿ ಕಂಡುಕೊಳ್ಳೋದು ಕಷ್ಟ ಅದಕ್ಕಾಗಿ ಅಧ್ಯಾರೋಪ ಇರುವುದು ಆಮೇಲೆ ಅದನ್ನು ಬಿಸಾಕೋಕ್ಕೆ ಇರುವುದು ಡಿಗ್ರಿಗಳೆಲ್ಲ ಕೂಡ ಕಡೆಗೆ ಬಿಸಾಕೋದಕ್ಕೆ ಇರೋದಷ್ಟೇ ಅಲ್ಲದೆ ಮತ್ತು ಇನ್ಯಾವುದಕ್ಕೂ ಅಲ್ಲ ನಮ್ಮ ಕುವೆಂಪು ಅವರು ಹೇಳ್ತಾರಲ್ಲ ಕವಿಗೆ ಕರ್ಣಂ ಪ್ರಮಾಣ ವ್ಯಾಕರಣ ಮಲ್ತು ವ್ಯಾಕರಣ ಮೇಕೆಂಬೆ ಏಮ್ ಮರೆಯುವುದಕ್ಕೆ ಕಲಿತು ಕಲಿತು ಮರೀಬೇಕು ಟ್ರಾನ್ಸೆಂಡ್ ದಿ ಫಾರ್ಮ್ ಆ್ಯಂಡ್ ದೇರ್ ಇಸ್ ದಿ ಎಸೆನ್ಸ್ ಅದನ್ನೇ ಹೇಳೋದಕ್ಕೆ ಹೊರಟಿದ್ದಾನೆ ಇದು ಸ್ವಯಂ ಕಾಳಿದಾಸನೇ ಮಾಡಿರುವಂಥದ್ದು ಶ್ರೀಕೃಷ್ಣ ಭಾಗವತದಲ್ಲಿ ಮನುಷ್ಯ ದೇಹವನ್ನು ಧರಿಸಿ ಮನುಷ್ಯರ ಎಲ್ಲ ದೌರ್ಬಲ್ಯಗಳನ್ನು ಧ್ವಂಸ ಮಾಡುವುದಕ್ಕೆ ಪ್ರಯತ್ನಪಟ್ಟು ಕಡೆಗ ಮನುಷ್ಯ ದೇಹವನ್ನೇ ಒಂದು ಮುಳ್ಳಿನಂತೆ ಬಿಸಾಡಿ ಹೋದನಲ್ಲ ಮುಳ್ಳನ್ನು ಮುಳ್ಳಿಂದ ತೆಗೆದು ಅದು ಇಲ್ಲಿ ಧ್ವನಿತವಾಗುವುದು ಅಂದರೆ ಸಮಗ್ರ ಭಾರತೀಯ ವೇದಾಂತವನ್ನು ಈ ಶೃಂಗಾರದ ಹಿನ್ನೆಲೆಯಲ್ಲಿ ತಂದು ಕೊಟ್ಟಿದ್ದಾನೆ ಅದು ದೊಡ್ಡದು ನಮ್ಮ ಉಪಾಧ್ಯಾಯರು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಸಂಸ್ಕಾರದ ಕುಸಂಸ್ಕಾರ ಎಂಥದ್ದಾಗಿದೆ ಅಂತ ಹೇಳಿಬಿಟ್ಟಿದ್ದುನುವೆ ಹಾಗೆ ತುಂಬ ಜನ ಅದೇ ಥರವೇ ಪಾಠ ಮಾಡ್ತಾ ಇದ್ದಿದ್ದು ಅದು ಆ ಲೇಖಕರಿಗೂ ತಪ್ಪಿದ್ದಲ್ಲ ಗ್ರಹಚಾರ ಏನು ಮಾಡೋಣ ಆಮೇಲೆ ಚಿತ್ರಫಲಕವನ್ನು ನೋಡ್ತಾ ವಿದೂಷಕ ಹೇಳ್ತಾನೆ ಮಧುರಾವಸ್ಥಾನ ಮಧುರಾವಸ್ಥಾನ ದರ್ಶನೀಯೋ ಭಾವಾನುಪ್ರವೇಶ ಮಧುರಾ ಅವಸ್ಥಾನ ಮಧುರ ಅವಸ್ಥಾನ ದರ್ಶನೀಯ ಭಾವ ಅನುಪ್ರವೇಶ ಅಂತಾನೆ ತುಂಬ ಜನ ಚಿತ್ರ ಬರೀತಾರೆ ರೇಖೆ ಇರುತ್ತೆ ಬಣ್ಣ ಇರುತ್ತೆ ಎಲ್ಲ ಇರುತ್ತೆ ಕಂಪೋಸಿಷನ್ ಕಾನ್ಫಿಗರೇಷನ್ ಅಂತಿರಲ್ಲ ಎಲ್ಲ ಇರುತ್ತೆ ಅರೆ ಭಾವ ಜೀವ ಸಂಚಾರ ಇರೋದಿಲ್ಲ ಅದು ಏನು ಅದು ಹೇಳೋಕ್ಕಾಗೋದಿಲ್ಲ ಉಜ್ವಲ ನೀಲಮಣಿ ಒಂದು ಕಡೆ ಹೇಳುತ್ತೆ ರೂಪಗೋಸ್ವಾಮಿಯ ಗ್ರಂಥ ಮುತ್ತಿನಲ್ಲಿ ಹೊಳಪು ಅನ್ನೋದು ಕಟ್ಟಿಂಗ್ಸಿಂದ ಬರುವಂಥದ್ದಲ್ಲ ಈಗ ನೋಡಿ ವಜ್ರದಲ್ಲೇ ಆದರೆ ಪದ್ಮರಾಗ ಪುಷ್ಯರಾಗ ಇತ್ಯಾದಿಗಳಲ್ಲಾದರೆ ಕಟ್ಟಿಂಗ್ಸ್ ಮಾಡಿ ಅಲ್ಲಿಂದ ಈ ಮೂಲೆಯಿಂದ ಹೊಮ್ಮಿತು ಆ ಮೂಲೆಯಿಂದ ಹೊಮ್ಮಿತು ಈ ಮುಖದಿಂದ ಚಿಮ್ಮಿತು ಬೆಳಕು ಅಂತ ಮುತ್ತಿಗೆ ಆ ಥರ ಮೂಲೆಯೂ ಇರೋಲ್ಲ ಮುಖವೂ ಇರೋಲ್ಲ ಅದು ಒಂದೇ ಅಖಂಡವಾದ ಮುದ್ದೆ ಆದರೆ ಅದರ ಮೇಲಿನ ಬೆಳಕು ತುಂಬ ಚೆನ್ನಾಗಿ ಹೊಳೆಯುತ್ತೆ ಕಣ್ಣು ಕೋರೈಸುವಂಥದ್ದೆಲ್ಲ ಮನಸ್ಸನ್ನು ತುಂಬಿಕೊಡತಕ್ಕಂಥದ್ದು ಹೇಗೆ ಮುತ್ತು ಹೊಳೆಯುತ್ತೋ ಆ ರೀತಿ ಲಾವಣ್ಯ ಹೊಳೆಯಬೇಕು ಅಂತ ಮುತ್ತನ್ನು ನೀವು ಯಾವ ಆ್ಯಂಗಲಲ್ಲಿ ಇಟ್ಟರೂ ಹೊಳೆಯುತ್ತೆ ಅರೆ ವಜ್ರ ಅದು ಕೆಲವು ಆ್ಯಂಗಲಲ್ಲಿ ಇಡ ಇಟ್ಬೇಕು ಇಟ್ಟಬೇಕು ಇಟ್ಟಾಗ ಮಾತ್ರ ಬೇರೆ ಬೇರೆ ಪ್ರೆಷರ್ ಸ್ಟೋನ್ಸನ್ನು ಕಟ್ ಮಾಡಿದ್ರೆ ಅದು ಆ ಆ್ಯಂಗಲಲ್ಲಿ ಈ ಮುಕ್ತಾಮಣಿಯಲ್ಲಿ ಯಾವ ರೀತಿ ನೀರಾಡುತ್ತಲ್ಲ ಆ ರೀತಿ ಲಾವಣ್ಯ ನೀರಾಡಬೇಕು ಅದು ಭಾವಾನುಪ್ರವೇಶ ಅಂತ ಕರೀತಾನೆ ಆ ರೆಫರೆನ್ಸನ್ನು ಇಲ್ಲಿ ನೋಡ್ಬೋದು ನಾವು ಆಮೇಲೆ ಸಾನುಮತಿಯು ನೋಡ್ತಾ ಹೇಳ್ತಾಳೆ ಅಹೋ ಏಷಾ ರಾಜರ್ಷೇರ್ ನಿಪುಣತ ಜಾನೇ ಸಖಿ ಅಗ್ರತೋಮೇ ವರ್ತತೈತಿ ಶಕುಂತಲೆ ಎದುರುಗು ಬಂದಂತೆ ಕಾಣಿಸ್ತಾ ಇದೆ ಅಂತಂತಾಳೆ ಸಾಮಾನ್ಯ ಭಾರತೀಯರು ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡೋದಿಲ್ಲ ಅಂತ ಒಂದು ಆಕ್ಷೇಪ ಅರೆ ಕಾಳಿದಾಸಾದಿಗಳ ಕಾವ್ಯ ಅದಕ್ಕೆ ತದ್ವಿರುದ್ಧವಾದ ಸಾಕ್ಷ್ಯವನ್ನು ಕೊಡುತ್ತೆ ಅದನ್ನು ಗಮನಿಸಬೇಕು ಮತ್ತು ರಾಜ ಹೇಳ್ತಾನೆ ಎತ್ತತ್ ಸಾಧುನಚಿತ್ರ ಸ್ಯಾತ್ ಕ್ರಿಯೆ ತದನ್ಯಥ ತಿ ಲಾವಣ್ಯಂ ರೇಖೆಯ ಕಿಂಚಿದನ್ವಿತಂ ಲೋಕದಲ್ಲಿ ಸಾಮಾನ್ಯವಾಗಿ ಕೊರತೆ ಇರೋದನ್ನು ಚಿತ್ರದಲ್ಲಿ ಕಾಂಪನ್ಸೇಟ್ ಮಾಡ್ತೀವಿ ಸ್ವಲ್ಪ ಹಲ್ಲುಬ್ಬು ಜಾಸ್ತಿ ಇದ್ದರೆ ಚಿತ್ರದಲ್ಲಿ ಕಡಿಮೆ ಮಾಡ್ಬೋದು ಸ್ವಲ್ಪ ಕಪ್ಪಿಗೆ ಇದ್ದರೆ ಚಿತ್ರದಲ್ಲಿ ಇನ್ನೊಂದೆರಡು ಕೋಟು ಬಿಳಿ ಬಣ್ಣ ಬೆಳಿಬೋದು ಹೀಗೇನೋ ಮಾಡ್ಬೋದು ಚಿತ್ರದಲ್ಲಿ ಬದಲಾವಣೆ ಮಾಡ್ಬೋದು ಆದರೆ ಅವಳ ಸೌಂದರ್ಯ ಚಿತ್ರದಲ್ಲಿ ಕಡಿಮೆಯಾಗಿ ಇದೆ ನನ್ನ ರೇಖೆಗಳಿಂದಲೇ ಅದಕ್ಕೆ ಅಪಚಾರವಾಗ್ತಾ ಇದೆಯಾ ಅನ್ನುವಂತೆ ಅನಿಸುತ್ತೆ ಅಂತ ಹೇಳಿಬಿಟ್ಟಿದ್ವಿ ರೇಖಾ ಶಿರೋನೇತ್ರ ಕರಾದೀನಾಂ ಅಂಗಾನಾಂ ನಾಂ ಮೇಲನೆಯ ಸತಿ ಯತೋ ನೇತ್ರಹರ ರೇಖಾ ಪ್ರಕೀರ್ತಿತ ಅಂತ ರೇಖೆ ಅಂದರೆ ಸುಮ್ಮನೆ ಗೆರೆ ಅಂತಲ್ಲ ಕಣ್ಣು ತಲೆ ಕೈಯಿ ಮೊದಲಾದ ಎಲ್ಲ ಅಂಗಗಳ ವಿವಿಕ್ತತೆಯನ್ನು ಶೋಭಸ್ ಶೋಭನೀಯತೆಯನ್ನು ತೋರ್ಪಡಿಸಿಕೊಡುವಂಥ ಒಂದು ವ್ಯವಸ್ಥೆ ಈ ರೇಖೆಗಳಿಂದ ಅವಳ ಸೌಂದರ್ಯ ಹಿಡಿಯೋಕ್ಕಾಗ್ತಾ ಇಲ್ಲ ಮಸುಳಿಸ್ತಾ ಇದೆ ಅಂತಂತಾನೆ ಆಮೇಲೆ ಅವನಿಗೆ ನೋಡಿ ಆ ವಿರಹದ ತಾಪ ಕಳವಳ ಕಾತರದಿಂದ ಬೆವರಿದೆ ಬೆವತು ಮತ್ತು ಅವಳು ಚಿತ್ರ ಬರೆಯುವಾಗ ಅಪರಾಧಿ ಪ್ರಜ್ಞೆ ಕಾಡಿ ಕೈ ನಡಿಗೆ ಬೆವತು ಆ ಬೆವರಿನ ಕೈಗಳ ಮುದ್ರೆ ಅಲ್ಲಲ್ಲಾಗಿದೆ ಅದನ್ನು ಹೇಳ್ತಾನೆ ಸ್ವಿನ್ನಾಂಗುಲಿ ವಿನಿವೇಶೋ ರೇಖಾ ಪ್ರಾಂತೇಶು ದೃಶ್ಯತೆ ದೃಶ್ಯತೆ ಮಲಿನಃ ಅಶ್ವಚ ಕಪೋಲ ಪತಿತಂ ದೃಶ್ಯಮಿದಂ ಪ್ರತೀಕೋಚ್ಛ್ವಾಸಾತ್ ಅಲ್ಲಲ್ಲಿ ಬೆವರಿಡದ ಕೈಯಿಂದ ಮುಟ್ಟಿ ಚಿತ್ರ ಮಲಿನವಾಗಿದೆ ಅವಳ ಕೆನ್ನೆ ಮೇಲೆ ಒಂದು ಕಡೆ ನನ್ನ ಕಣ್ಣೀರು ಹನಿ ಬಿದ್ದುಬಿಟ್ಟಿದೆ ಅದನ್ನು ಎಷ್ಟು ರಿಪೇರಿ ಮಾಡಿದ್ರೂ ಹೋಗ್ತಾ ಇಲ್ಲ ವರ್ತಿಕೋಚ್ಛ್ವಾಸ ಅಂದರೆ ಬ್ರಷನ್ನು ಉಜ್ಜಿ ಉಜ್ಜಿ ಎಷ್ಟು ಮಾಡಿದ್ರೂ ಕೂಡ ಅದು ಹೋಗ್ತಾ ಇಲ್ಲ ಶಕುಂತಲೆಯ ಕೆನ್ನೆ ಮೇಲೆ ದುಶ್ಯಂತಿನ ಕಣ್ಣೀರು ಎಂಥ ಕಲ್ಪನೆಯನ್ನು ಕವಿ ಕೊಡ್ತಾ ಇದ್ದಾನೆ ನೋಡಿ ಆಮೇಲೆ ಅವನು ಹೇಳ್ತಾ ಇದ್ದಾನೆ ನದಿನ ಕಂಡಾಗ ನೀರು ಕುಡಿದೆ ಮರೀಚಿಕೆಯನ್ನು ನೋಡಿ ನೀರು ನೀರು ಅಂತ ಬಾಯ್ಬಿಟ್ಟಂತೆ ಆಯ್ತಲ್ಲ ಸ್ರೋತೋವಹಾಂ ಪತಿ ನಿಕಾಮ ಜಲಂ ಅತೀತ್ಯ ಜಾತಸ್ ಪ್ರಣಯವಾನ್ ಮೃಗತೃಷ್ಣಿಕಾಯಾಮ್ ಇರಲಿ ನಾನು ಅನ್ಯಾಯ ಮಾಡಿಕೊಂಡೆ ಅರೆ ಈ ಚಿತ್ರದಲ್ಲಿ ಇನ್ನೂ ಬೇಕಾದಷ್ಟಿದೆ ಚಿತ್ರಣ ಮಾಡ್ತಕ್ಕಂಥದ್ದು ಅಂತಂದುಕೊಳ್ತಾನೆ ಏನೇನು ಒಂದು ಅದ್ಭುತವಾದ ಶ್ಲೋಕ ಕಾರ್ಯಾಸೈಕತ ಮಿಥುನ ಮಿಥುನಾ ಮಾಲಿನಿ ಪಾದ ಹರಿಣ ಗೌರಿ ಗೌರೀಗುರೋ ಪಾವನಾ ತರೋರ್ ಮಾತು ತರೋರ್ ನಿರ್ಮಾತು ಯದ ಶೃಂಗೇ ಕೃಷ್ಣ ಮೃಗಸ್ಯ ವಾಮನಯನ ಮೃಗಿ ನಾನು ಈ ಮಾಲಿನಿ ನದಿ ತೀರ ಅಲ್ಲಿ ತುಂಬ ಸೊಗಸಾದ ಮಳಲ ದಿನ್ನೆ ಅದರ ಮೇಲೆ ಮೈಮರೆತಿರ್ತಕ್ಕಂಥ ಹಂಸಗಳ ಜೋಡಿಯನ್ನು ಚಿತ್ರಿಸಬೇಕು ಮತ್ತು ಆ ಹಿಮಾಲಯದ ತಪ್ಪಲಿನ ಪ್ರಾಂತವನ್ನು ಇಲ್ಲಿ ಚಿತ್ರಣ ಮಾಡಬೇಕಾಗಿದೆ ಅಲ್ಲಲ್ಲಿ ಜಿಂಕೆಗಳು ಕೂತಿರಬೇಕು ಅಲ್ಲಿ ಗಂಡು ಜಿಂಕೆಯ ಕೊಂಬಿಗೆ ಹೆಣ್ಣು ಜಿಂಕೆ ತನ್ನ ಕಣ್ಣಿನ ಹತ್ತಿರದ ನವಿಯನ್ನು ತುರಿಸ್ಕೊಳ್ತಾ ಇರತಕ್ಕಂಥದ್ದು ಕೃಷ್ಣಸಾರ ಮೃಗ ಯಾವುದಿದೆ ಅದರ ವಾಮನಯನಂ ಕಂಡೂಯಮಾನ ಮೃಗಿ ಮೃಗೀ ಚಿತ್ರ ಇತ್ತು ಅಂದರೆ ಮೃಗಿ ಹೆಣ್ಣು ಜಿಂಕೆ ತನ್ನ ಕಣ್ಣಿನ ಹತ್ರ ಆದ ನವಿಯನ್ನು ಗಂಡು ಜಿಂಕೆಯ ಕೊಂಬಿಗೆ ತಾಕಿಸಿ ಉಜ್ಜಿ ಕಳ್ಕೊಳ್ತಾ ಇದೆ ಅಂದರೆ ಅದೆಷ್ಟು ಸ್ಥಿಮಿತವಾಗಿ ನಿಂತುಕೊಂಡಿರಬೇಕು ಅಥವಾ ಕೂತಿರಬೇಕು ಒಂಚೂರು ಹೆಚ್ಚು ಕಡಿಮೆ ಆದರೆ ಇದರ ಕಣ್ಣು ಹೋಗುತ್ತೆ ಅಲ್ಲಿ ಮತ್ತೆ ಹೆಣ್ಣಿಗೆ ನೋವಾಗದಂತೆ ವರ್ತಿಸಬೇಕಾದ ಗಂಡಿನ ರೀತಿ ತಾನು ಹಾಗೆ ಮಾಡಲಿಲ್ಲ ಅನ್ನೋ ಪಶ್ಚಾತ್ತಾಪ ಮತ್ತು ಅಲ್ಲಲ್ಲಿ ಕೊಂಬೆಗಳ ಮೇಲೆ ಒಣಗ ಹಾಕಿರ್ತಕ್ಕಂಥ ಮಡಿ ಮತ್ತು ಮರಗಳ ನೆರಳು ಇವನ್ನೆಲ್ಲ ಚಿತ್ರಿಸಬೇಕಾಗಿದೆ ಅಂತಂತಾನೆ ಅಂದರೆ ಆ ಒಂದು ಕಂಪೋಸಿಷನ್ ಯಾವ ಥರ ಇರಬೇಕು ಅನ್ನೋದು ಗೊತ್ತಾಗುತ್ತೆ ನಾನು ಒಂದು ಕಾಲದಲ್ಲಿ ಇದೇ ಥರದ ಪೇಂಟಿಂಗ್ ಮಾಡಿದ್ದೆ ಆದರೆ ಅದು ದುಷ್ಯಂತನ ಕ್ವಾಲಿಟಿ ಪೇಂಟಿಂಗಲ್ಲ ಈ ಪದ್ಯದ ವಿವರಣೆಗಳನ್ನೆಲ್ಲ ಚಿತ್ರಿಸಬೇಕು ಅಂತ ಮತ್ತು ಅಲ್ಲಿ ಶಕುಂತಲೆಯನ್ನು ಕೂಡ ಅವನು ಚಿತ್ರಿಸ್ತಾನೆ ಭ್ರಮರ ಬಾಧೆಯಿಂದ ಪೀಡಿತಳಾದಂಥವಳು ಮತ್ತು ಆ ನೀರನ್ನೆಲ್ಲ ಹಾಕಿ ಬೆವರಿದ ಮೈಯಿ ಕೆಂಪಾದ ಕೈಯೇ ಕೆದರಿದ ತಲೆ ಕಂಗೆಟ್ಟ ಕಂಗಳು ಈ ರೀತಿಯಾಗೆಲ್ಲ ಆಗ ಆ ದುಂಬಿಯನ್ನು ನೋಡಿ ಅವನಿಗೆ ಕೋಪ ಬಂದ್ಬಿಡುತ್ತೆ ಆಹ್ ಯೇಷ ಪುತ್ರಃ ಪುತ್ರ ಕುಸುಮರಸ ಪಾಠಚರ ತತ್ರಭವತ್ತ ವದನಂ ಅಭಿಲಂಗತಿ ಮಧುಕರ ನೋಡಿ ವಿದೂಷಕನಿಗೆ ಆ ದುಂಬಿಯನ್ನು ನೋಡಿ ನಿಜವಾದ ದುಂಬಿ ಅಂತ ಭ್ರಮೆ ಆಗಿ ಶಕುಂತಲೆಯ ಮುಖವನ್ನು ಕಚ್ಚೋದಕ್ಕೆ ಬರ್ತಾ ಇದೆ ಅನ್ನುವ ಒಂದು ಆಕ್ಷೇಪವನ್ನು ಮಾಡ್ತಾನೆ ಕಾತರನಾಗ್ತಾನೆ ಆ ಮಟ್ಟಕ್ಕೆ ಅದು ರಿಯಲಿಸ್ಟಿಕ್ ಆದದ್ದು ಈ ಕಾಲದ ಮಾಡರ್ನ್ ಪೇಂಟಿಂಗ್ಸ್ನವರು ಇದನ್ನು ಗಮನಿಸಬೇಕು ರಿಯಲಿಸಮ್ಮು ಕೂಡ ಸ್ವಾರಸ್ಯಕಾರಿಯಾಗಿರುತ್ತೆ ಸ್ವಭಾವೋಕ್ತಿಯೂ ಅಲಂಕಾರ ಆದ್ಯಾಲಂಕಾರ ಆದ್ಯಾಲಂಕೃತಿ ಅಂತ ಆದರೆ ರಿಯಲಿಸಮ್ ಹೇಗಲ್ಲ ಇದ್ದದ್ದನ್ನಿದ್ದಂತೆ ಚಿತ್ರಿಸೋದು ಕಲೆ ಅಲ್ಲ ಅಂತಂದರೆ ಎಲ್ಲೂ ಇರದೇ ಇರತಕ್ಕಂಥದ್ದು ಯಾರೂ ನೋಡದೆ ಇರತಕ್ಕಂಥದ್ದನ್ನು ಚಿತ್ರಿಸೋದು ಕಲೆ ಅಂತ ಮಾಡ್ಕೊಂಡು ಬಿಟ್ಟಿದ್ದೇನೆ ಅರ್ಥವಾಗುವಂತೆ ಬರೆಯೋದು ಬರವಣಿಗೆಯೇ ಅಲ್ಲ ಇಂಪಾಗುವಂತೆ ಹಾಡುವುದು ಹಾಡೇ ಅಲ್ಲ ಹೃದಯವಾಗುವಂತೆ ಅಂಗಚಲನೆ ಇರೋದು ನೃತ್ಯವೇ ಅಲ್ಲ ಅಂತ ಇದು ವಿಕಾರ ಹಾಗಲ್ಲ ಅನ್ನುವಂಥದ್ದನ್ನು ಕಾಳಿದಾಸ ತೋರ್ಪಡಿಸ್ತಾ ಇದ್ದಾನೆ ಕಾಳಿದಾಸನ ಕಾವ್ಯ ಸಾಮಾನ್ಯ ಸಂಸ್ಕೃತ ಜ್ಞಾನ ಇದ್ದವ್ರಿಗೆ ಎಲ್ಲರಿಗೂ ಅರ್ಥವಾಗುತ್ತೆ ಅವ್ರಿಗೆ ಅರ್ಥ ಆಗಿದ್ದಷ್ಟು ಮಟ್ಟಿಗೆ ಇಷ್ಟವೂ ಆಗುತ್ತೆ ಅರೆ ಧ್ವನಿ ಪರಂಪರೆ ಮಾತ್ರ ಎಷ್ಟು ಹೋದರೂ ಇರುತ್ತೆ ಉತ್ತಮ ಕಲಾಕೃತಿಯ ಲಕ್ಷಣ ಮೊದಲ ನೋಟಕ್ಕೆ ಸೆಳೆಯುತ್ತೆ ಮತ್ತು ಎಷ್ಟು ನೋಟಗಳಾದರೂ ಮೊದಲ ನೋಟದ ಆಕರ್ಷಣೆಯನ್ನು ಉಳಿಸಿಕೊಳ್ಳುತ್ತೆ ಅದು ಜೀವನವೂ ಹಾಗೆ ಜೀವನ ಸಂಗಾತಿಗಳು ಹಾಗೆ ಇರಬೇಕು ಅನ್ನೋದು ಅವನ ಒಂದು ಇಂಗಿತ ಆಮೇಲೆ ನೋಡಿ ತುಂಬಿಯ ಆ ಮಧುಪ ಪ್ರಸಂಗ ಇಲ್ಲಿ ಮತ್ತೆ ಬರ್ತಾ ಇದೆ ಮೊದಲನೇ ಅಂಕದಲ್ಲಿ ಬಂದಿತ್ತು ಆಗ ದುಷ್ಯಂತ ನಾಟಕೀಯವಾದ ಪ್ರವೇಶಕ್ಕೆ ಅದೊಂದು ಅವಕಾಶ ಮಾಡಿಕೊಂಡ ಅಲ್ಲಿ ನಿಜವಾದ ತುಂಬಿ ಬಂದದ್ದು ದುಷ್ಯಂತ ತಾನು ಸೋದಿಷ್ಟವಾಗಿ ಒಂದು ನಾಟಕ ಆಡದ ಆದರೆ ಇಲ್ಲಿ ನಿಜವಾದದ್ದೆಲ್ಲ ದುಂಬಿ ಚಿತ್ರದ ತುಂಬಿ ಬಂತು ಆದರೆ ಇವರೆಲ್ಲರೂ ನಿಜಾಂತ ಭ್ರಮೆ ಮಾಡಿಕೊಂಡು ಬಿಟ್ರು ಅಲ್ಲಿ ಅವನು ಹಿ ವಾಸ್ ಔಟ್ ಆಫ್ ದಿ ಸಿಚುಯೇಷನ್ ಆ್ಯಂಡ್ ಹಿ ವಾಸ್ ಎಂಜಾಯಿಂಗ್ ದಿ ಸಿಚುಯೇಷನ್ ಆ್ಯಂಡ್ ಇ ವಾಸ್ ಪ್ಲೇಯಿಂಗ್ ವಿತ್ ದ ಸಿಚುಯೇಷನ್ ಇಲ್ಲಿ ಹಿ ಹ್ಯಾಸ್ ಬಿಕಮ್ ಪ್ರೇ ಟು ದಿ ಸಿಚುಯೇಷನ್ ವಿಕ್ಟಿಮ್ ಟು ದಿ ಸಿಚುಯೇಷನ್ ಹಿ ಇಸ್ ಕ್ಯಾರಿಡ್ ವೇ ಬೈ ದಿ ಸಿಚುಯುವೇಷನ್ ಅಂದರೆ ಅಲ್ಲಿ ಅದು ಕಾಮಿಡಿ ಆಗುತ್ತೆ ಒನ್ ಹೂ ಅಬ್ಸರ್ವ್ಸ್ ಇಲ್ಲಿ ಒನ್ ಹೂ ಫೀಲ್ಸ್ ಇಸ್ ಎ ಟ್ರಾಜಡಿ ಆಗಿದೆ ಇಲ್ಲಿ ಟ್ರಾಜಿಡಿ ದುಃಖವೇ ತಾನೇ ಬರೋದು ಬಿಂಬಾಧರಂ ಸ್ಪೃಶ ಸ್ಪೃಶಸಿ ಚೇತ್ ಭ್ರಮರ ಪ್ರಿಯಾಯ ತ್ವ ಕಾರಯಾಮಿ ಕಮಲೋಧರ ಬಂಧನಸ್ಥಂ ನನ್ನ ಪ್ರೀತಿಪಾತ್ರಗಳಾದ ಶಕುಂತಲೆಯ ತುಟಿಯನ್ನು ನೀನು ಕಚ್ಚುವುದಕ್ಕೆ ಹೊರಟ ಆದರೆ ನಿನ್ನನ್ನು ಕಮಲದ ಸೆರೆಯಲ್ಲಿ ಸೆರೆ ಇಡ್ತೀನಿ ನಾನು ಕಮಲದ ದಳಗಳ ಮಧ್ಯದಲ್ಲಿ ರಾತ್ರಿ ಹೊತ್ತು ಸೆರೆ ಇಡ್ತೀನಿ ಅಂತಂತಾನೆ ಆ ಸೆರೆ ಇಡುವುದು ಅದೆಷ್ಟು ರೊಮ್ಯಾಂಟಿಕ್ಕಾಗಿ ಹೇಳ್ತಾನೆ ನಿನ್ನನ್ನು ಜೈಲಿಗೆ ಹಾಕಿಸ್ತೀನಿ ಅಂತಂದರೆ ಬುಟ್ಟಿ ಒಳಗೆ ಹಾಕಿಡ್ತೀನಿ ಒಳಗೆ ಹಾಕಿಡ್ತೀನಿ ಅಂತಂದರೆ ಕಮಲದೊಳಗೆ ಹಾಕಿಡ್ತೀನಿ ಅಂತಾನೆ ಕಮಲ ಮಧುಕರಗಳ ದಾಂಪತ್ಯ ಎಂಥದ್ದು ಅನ್ನೋದು ನಮಗೆ ಗೊತ್ತೇ ಇದೆಯಲ್ಲ ಹೀಗೆ ಮತ್ತೆ ಅಲ್ಲಿ ಭ್ರಮೆ ಆಮೇಲೆ ವಿದೂಷಿಕ ಇದೆಲ್ಲ ಚಿತ್ರ ಅಲ್ವೇ ಅಂತಂತಾನೆ ಮತ್ತೆ ಅವನು ಅದರಿಂದ ಆಚೆಗೆ ಬರ್ತಾನೆ ಎಂಥ ಕೆಲಸ ಮಾಡಿಬಿಟ್ಟಿ ಅಯ್ಯ ಚಿತ್ರ ಹೇಳಿ ನಾನು ಅಲ್ಲಿಗೆ ಹೊರಟೋಗಿದ್ದೆ ನನ್ನ ಭ್ರಮೆಯನ್ನು ಕೊಂದುಬಿಟ್ಟಿಯಲ್ಲ ಅಂತ ಸಂಕಟ ಪಡ್ತಾನೆ ಆಗ ಅವನೊಂದು ಮಾತು ಹೇಳ್ತಾನೆ ದರ್ಶನ ಸುಖಮನುಭವತಃ ಸಾಕ್ಷಾದಿವ ತನ್ಮಯೇನ ಹೃದಯೇನ ಸ್ಮೃತಿಕಾರಿಣ ತ್ವಯಾಮೆ ಪುನರಪಿ ಚಿತ್ರೀಕೃತ ಕಾಂತ ನಾನು ಮತ್ತೆ ಆ ಲೋಕಕ್ಕೆ ಹೊರಟೋಗ್ಬಿಟ್ಟಿದ್ದೆ ತನ್ಮಯವಾದಂಥ ಹೃದಯದಲ್ಲಿದ್ದೆ ನೀನು ಸ್ಮೃತಿಕಾರಿಣಾತ್ವಯ ಮತ್ತೆ ಜ್ಞಾಪಕಕ್ಕೆ ತಂದು ಹಾಳು ಮಾಡೋದಿಲ್ಲ ನಿಜ ಕೆಲವೊಮ್ಮೆ ಮರೆಗು ಶಿವಕೃಪೆ ಅಂತ ಡಿ ವಿ ಜಿಯವರು ಹೇಳುವಂತೆ ಮರೆತು ಬಿಡೋದೇನೆ ಮೇಲು ಅಜ್ಞಾನವೇ ಇಗ್ನೊರೆನ್ಸ್ ಇಸ್ ಬ್ಲಿಸ್ ಅಂತಂತಾರಲ್ಲ ಅಂತ ಆದರೆ ಪರಮಾರ್ಥತಃ ಇದು ಖಂಡಿತ ಅಭಿವೇಕವಾಗುತ್ತೆ ಯಾವ ಅಜ್ಞಾನ ಇದ್ದರೂ ಕೂಡ ವಸ್ತುಸ್ಥಿತಿ ಬದಲಾಗೋದಿಲ್ಲ ಅದು ನಮಗೆ ತೊಂದರೆ ಕೊಟ್ಟೇ ಕೊಡುತ್ತೆ ತುಂಬ ಜನ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದು ಬೇಡ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬೇಡ ಇದೆಯೋ ಏನೋ ಯಾರಿಗೆ ಅಂತ ಅದು ಮಾಡೋ ಕೆಲಸ ಮಾಡಿಯೇ ಮಾಡುತ್ತೆ ಅದಕ್ಕೆ ಈಸಬೇಕು ಇದು ಜಯಿಸಬೇಕು ಎದುರಿಸಬೇಕು ಅಣ್ಣನವ್ರು ಹೇಳದಿಲ್ವಾ ನಾಳೆ ಬಪ್ಪುದು ಹಿಂದೆ ಬರಲಿ ಹಿಂದೆ ಬಪ್ಪುದು ಈಗಳೇ ಬರಲಿ ಅಂತ ಅದಕ್ಕೆ ಸಿದ್ಧನಾಗಿರಬೇಕು ಎಲ್ಲ ಕಮ್ಮ ಸಿದ್ಧನಿರು ಮಂಕುತಿಮ್ಮ ಇದು ದುಷ್ಯಂತನ ಮೂಲಕ ಜಗತ್ತಿಗೊಂದು ಪಾಠ ಇದ್ದಾನೆ ನಾವು ಹೆಲ್ಯೂಸಿನೇಷನ್ಸಲ್ಲಿ ಇನ್ಯಾವುದೋ ಓಟೋಪಿಯನ್ ಕಾನ್ಸೆಪ್ಟ್ಸಲ್ಲಿ ಮೈಮರಿಯುವಂಥದ್ದೆಲ್ಲ ವರ್ತಮಾನದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅದಕ್ಕೆ ಬೇಕಾಗಿರುವ ಸಂಸ್ಕಾರವನ್ನು ಪಡ್ಕೊಳ್ಬೇಕು ಅದು ಈ ಕಾವ್ಯಾದಿಗಳ ವ್ಯಾಸಂಗದಿಂದ ಸಾಧ್ಯವಾಗುತ್ತೆ ಆದರೆ ಅವನ ಸ್ಥಿತಿ ಮಾತ್ರ ಚಿಂತಾಜನಕವಾಗಿದೆ ಈ ಆರು ವರ್ಷ ಶಕುಂತಲೆಯನ್ನು ಮರೆತು ಹಾಯಾಗಿದ್ದ ಈ ಆರು ದಿವಸಗಳಿಂದ ಜ್ಞಾಪಕ ಬಂದು ಒದ್ದಾಡ್ತಾ ಇದ್ದಾನೆ ಅಂದರೆ ಯಾತಕ್ಕೆ ಬೇಕು ಹಾಳು ನೆನಪು ನೆನಪು ಬರುವುದು ಯಾತಕ್ಕೆ ಕಾರ್ಯವನ್ನು ಪ್ರೇರಿಸೋದಿಕ್ಕೆ ಸ್ಮೃತಿ ಜ್ಞಾಪಕ ಮಾತ್ರವಾದದ್ದು ಅದು ಕಾರಕವಲ್ಲ ಕಾರಕತ್ವವನ್ನು ನಾವು ತೆಗೆದುಕೊಳ್ಬೇಕು ಈಗ ಹುಡುಕೋದಕ್ಕೆ ಹೋಗಬೇಕು ಪ್ರಯತ್ನ ಮಾಡಬೇಕು ಏನೆಲ್ಲ ಮಾಡಬೇಕು ಕಣ್ವಾಶ್ರಮಕ್ಕೆ ಹೋಗಬೇಕು ಕಣ್ವರ ಕಾಲಿಗೆ ಬೆಳಬೇಕು ಅವರ ದೃಷ್ಟಿಯನ್ನು ಬಳಸ್ಕೊಳ್ಬೇಕು ಎಂಥದ್ದು ಮಾಡಬೇಕು ಏನೋ ಇದೆ ಅದು ಮಾಡದೆಯೇ ಸಿದ್ಧವಾಗ್ಬಿಡ್ತು ಅದು ಬೇರೆ ವಿಷಯ ಬಿಡಿ ಒಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ನಾವು ತಿಳುವಳಿಕೆಯೇ ದೊಡ್ಡ ಪಾತಕ ಅಂದ್ಬಿಟ್ರೆ ಈಗ ಅದೇ ಥರ ಆಗಿದೆ ಅದು ಬೇಡ ಇದು ಬೇಡ ಅದು ಇದ್ರೇ ತೊಂದರೆ ಇದು ಇದ್ರೇ ತೊಂದರೆ ಅಂತ ಅದ್ರ ತಿಳುವಳಿಕೆಯೇ ತೊಂದರೆ ತುಂಬ ಜನ ದೇಶಕ್ಕೆ ಮತಾಂತರದಿಂದ ಭಯೋತ್ಪಾದನೆಯಿಂದ ಎರಡೂ ಒಂದೇ ಆಗಿದೆ ಈ ಕಾಲದಲ್ಲಿ ಬಿಡಿ ಅವುಗಳಿಂದ ಆಗುವ ತೊಂದರೆ ಎಂಥದ್ದು ಅಂತಾನು ತಿಳ್ಕೊಂಡ್ರೆ ನಮಗೆ ತಲೆ ಕೆಟ್ಟುಬಿಡುತ್ತೆ ಈ ನೋವು ಅಂತ ಸರಿ ತಲೆ ಇದ್ದರೆ ಕೆಡುತ್ತೆ ನೋಡಿ ಮೊದಲು ನಿಮಗೆ ತಲೆ ಇದೆಯಾ ಇಲ್ಲ ಅನ್ನೋದಕ್ಕೆ ಇದನ್ನು ಓದಿ ಅಂತ ತುಂಬ ಜನ ನಮಗ್ಯಾಕೆ ತಕರಾರು ನಮ್ಗೆ ಯಾಕೆ ಒದ್ದಾಟ ಬೇಡ ಬೇಡ ಅಂತಾರೆ ಆದರೆ ಅದು ಆ ಒಂದು ಪಕ್ಷಿ ಇದೆಯಲ್ಲ ಮರಳೊಳಗೆ ತಲೆ ಇಟ್ಟುಕೊಂಡು ಕೂತಿರುತ್ತೆ ನಾನು ನೆಮ್ಮದಿಯಾಗಿದ್ದೇನೆ ಅಂತ ಭ್ರಮಿಸಿಕೊಳ್ಳುತ್ತೆ ಆ ರೀತಿಯಾದ ಅಜ್ಞಾನದಿಂದ ನಿಸ್ತಾರ ಅನ್ನೋದು ಇಲ್ಲವೇ ಇಲ್ಲ ಅಂತ ಆದರೆ ಈ ಸಂವಿಧಾನವನ್ನು ತುಂಬ ಚೆನ್ನಾಗಿ ಕಾಳಿದಾಸ ನಿರ್ಮಾಣ ಮಾಡಿರೋದಕ್ಕೆ ಅವನು ಭಾಸಮಹಾಕವಿಗಿರಣಿಯಾಗಿರಬೇಕು ಭಾಸನ ಸ್ವಪ್ನ ಅಂಕದ ಸ್ವಪ್ನ ವಾಸವದತ್ತದ ಸ್ವಪ್ನ ಅಂಕದಲ್ಲಿ ಐದನೇ ಅಂಕದಲ್ಲಿ ಯದಿತಾವದಯಂ ಸ್ವಪ್ನ ಧನ್ಯಮ ಪ್ರತಿಬೋಧನಂ ಅಥವಾ ವಿಭ್ರಮೋ ಹಿಸ್ಯಾತ್ ವಿಭ್ರಮೋ ಹ್ಯಸ್ತು ಮೇ ಚಿರಂ ಅಂತಾನೆ ಕನಸಿನಲ್ಲಿ ತಾನು ಸ್ವಪ್ನದಲ್ಲಿ ವಾಸವದತ್ತೆಯನ್ನು ಕಂಡೆ ಅಂತ ಅಂದುಕೊಳ್ತಾನೆ ಅವಳು ಎದುರಿಗೆ ಬಂದಿದ್ಲು ಅಂತಲೂ ಅವನಿಗೆ ಅನಿಸ್ತಾ ಇರುತ್ತೆ ವಸ್ತುತ ಅವಳು ಬಂದಿರ್ತಾಳೆ ಇಲ್ಲ ಅದೆಲ್ಲ ಭ್ರಮೆ ಇಲ್ಲಿ ಅವಂತಿ ಸುಂದರಿ ಅಂತ ಒಬ್ಬ ಯಕ್ಷಿ ಇದ್ದಾಳೆ ಆ ಯಕ್ಷಿ ಮಾಡಿದಂಥ ತಂತ್ರ ಅಂತ ವಿದೂಷಿ ಕೇಳ್ತಾನೆ ಏನೋ ಅದೆಂಥರವಾಗಿರಲಿ ಆಗಿರಲಿ ತಾವ ದಯಂ ಸ್ವಪ್ನ ಧನ್ಯಮ ಪ್ರತಿಬೋಧನಂ ಅದು ಸ್ವಪ್ನವೇ ಆಗಿದ್ದರೆ ನನಗೆ ಎಚ್ಚರವೇ ಬೇಡ ಅಥವಾ ವಿಭ್ರಮವೇ ಆಗಿದ್ದರೆ ಅಥವಾ ವಿಭ್ರಮೋ ಹಿಸ್ಯಾತ್ ವಿಭ್ರಮವೇ ಆಗಿದ್ದರೆ ವಿಭ್ರಮೋ ಕೆಸ್ತು ಮೇಚರಮ್ ಅದು ಭ್ರಮೆಯೇ ಆಗಿದ್ದರೆ ನಾನು ಭ್ರಮೆಯಲ್ಲಿಯೇ ಸದಾಕಾಲ ಇರ್ತೀನಿ ಅಂತ ಕಾಳಿದಾಸನಿಗಿಂತ ಚೆನ್ನಾಗಿ ಭಾಸ ಹೇಳಿದ್ದಾನೆ ವಸ್ತುಸ್ಥಿತಿಯಲ್ಲಿ ಇಲ್ಲಿ ಸ್ವಲ್ಪ ಸಪ್ಪಿಯಾಗಿದೆ ಕಾಳಿದಾಸನ ಉಕ್ತಿ ಎನ್ನಬಹುದು ಅರೆ ಆ್ಯಪ್ಟಾಗಿ ಆಗಿ ತಂದಿದ್ದಾನೆ ಆ ಭಾವನೆಯನ್ನು ಪೂರ್ವಸೂರಿಗಳಿಂದ ನಾವು ಪಡ್ಕೊಳ್ಳಬಹುದಾದದ್ದು ಏನು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷ್ಯ ಅವನೇ ಹೇಳಿದ್ನಲ್ಲ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ನಮ್ಮ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವಿ ಕಥಂ ವಾ ಪರಿಷದೋ ಬಹುಮಾನ ಅನ್ನುವಲ್ಲಿ ಪೂರ್ವಸೂರಿಗಳು ಭಾಸಾದಿಗಳು ಅಂತ ಹಿಂದಿನವರನ್ನು ಓದದೆ ನಾನು ಸ್ವಂತ ಬರೀತೀನಿ ಅಂತಂದರೆ ನಿನ್ನನ್ನು ಓದಕ್ಕೆ ಯಾರಿರ್ತಾರೆ ಅಂತ ಕೇಳಬೇಕಾಗುತ್ತೆ ಆಮೇಲೆ ಅವನನ್ನು ಹೇಳ್ತಾ ಇದ್ದಾನೆ ಕನಸು ಕಾಣೋಕ್ಕಾಗ್ತಾ ಇಲ್ಲ ನಿದ್ರೆಯೇ ಬರ್ತಾ ಇಲ್ಲ ಪ್ರಜಾಗರಾತ್ ಕಿಲಿ ಭೂತಸ್ತಸ್ಯ ಸ್ವಪ್ನೆಯ ಸಮಾಗಮಃ ಬಾಷ್ಪಸ್ತೂನ ದದಾತ್ಯೇನಾಮ್ ದ್ರಷ್ಟು ಚಿತ್ರಗತಾಮಪಿ ಕನಸು ಕಾಣೋಕ್ಕೆ ನಿದ್ರೆಯೇ ಬರ್ತಾ ಇಲ್ಲ ಎಚ್ಚರದಲ್ಲಾದರೂ ಚಿತ್ರವನ್ನಾದರೂ ನೋಡೋಣ ಅಂತಂದರೆ ಕಣ್ಣೀರು ಬಂದು ಚಿತ್ರವೂ ಮಂಜಾಗಿ ಕಾಣಿಸ್ತಾ ಇದೆ ಅಂತಂತಾನೆ ಆಗ ಸಾನುಮತಿ ಹೇಳ್ಕೊಳ್ತಾಳೆ ಪ್ರಮಾರ್ಜಿತಂ ತ್ವಯ ಪ್ರತ್ಯಾದೇಶ ದುಃಖಂ ಶಕುಂತಲಾಯ ಶಕುಂತಲೆಯನ್ನು ಪರಿತ್ಯಾಗ ಮಾಡಿ ಅವಳಿಗೆ ತಂದುಕೊಟ್ಟ ದುಃಖವೆಲ್ಲ ನಿನ್ನ ಈ ಮಾತುಗಳಿಂದ ಹೊರಟೋಯ್ತಪ್ಪ ಅಂತ ಮತ್ತೆ ಅಲ್ಲಿ ಜ್ಞಾಪಕ ಮಾಡಿಕೊಳ್ಳಿ ಸ್ವಪ್ನ ಏನೇ ನಾಲ್ಕನೇ ಅಂಕದಲ್ಲಿ ಅವಳು ವಾಸವದತ್ತೆ ದುಷ್ಯಂತ ಹೊರ ಉದಯನ ಹೊರಗಡೆ ಇದ್ದು ಅವನು ಮಾತಾಡ್ತಾ ಇದ್ದಾನೆ ಹೇ ಯದ್ಯಪಿ ಪದ್ಮಾವತಿ ಬಹುಮತ ತಥಾಪಿ ಗತಂ ಮನೋಮೇ ನಾ ನಾನೆತ್ತರ ರಮತೆ ಅಂತ ಹೇಳ್ತಾನೆ ಪದ್ಮಾವತಿ ಒಳ್ಳೆ ಒಳ್ಳೆ ನಿಜ ನೋ ಫಾಲ್ಟ್ಸ್ ಆದರೆ ವಾಸವದತ್ತೆಯಲ್ಲಿ ಲಗ್ನವಾದಂಥ ಮನಸ್ಸಿಗೆ ಬೇರೆ ಏನೂ ಬರೋದಿಲ್ಲ ಅಂತ ಹಾಗೆ ಹೇಳಿದಾಗ ಅವಳು ಹೇಳ್ತಾಳೆ ಅಹೋ ಲಬ್ಧಮ್ಮೇ ವೇತನಂ ಅಜ್ಞಾತವಾಸೋಪಿ ಆನಂದಾಯ ನನಗೆಲ್ಲ ಬದುಕಿನ ಸಾರ್ಥಕ್ಕೆ ಸಿಕ್ಕಿಬಿಡ್ತು ಅಜ್ಞಾತವಾಸವೂ ಆನಂದ ಆಗ್ಬಿಡ್ತು ಅಂತಂತಾಳೆ ಇದೆಲ್ಲವನ್ನ ಆ ಪೂರ್ವ ಕವಿಗಳಿಂದ ಇದಕ್ಕೆ ಮತ್ತೆ ನಾವು ವಾಲ್ಮೀಕಿಗಿರಣಿಯಾಗಿ ಇದಾನೆ ಭಾಸ ಅಂತ ತೋರಿಸ್ಬೋದು ಆದಿಕವಿ ವಾಲ್ಮೀಕಿಗಿರಣಿಗಳಲ್ಲದೆ ಇದ್ದವರು ಯಾರು ಆಮೇಲೆ ಈ ದುಃಖದ ಅತಿರೇಕಕ್ಕೆ ಹೋದಾಗ ಅದನ್ನು ಬ್ರೇಕ್ ಮಾಡಬೇಕಲ್ಲ ಇವನು ಪೇಂಟಿಂಗ್ ಸಾಮಗ್ರಿಯನ್ನು ತರಿಸ್ಕೊಂಡಿಲ್ಲ ಚಿತ್ರವನ್ನು ಮಾತ್ರ ತಂದಿಸ್ಕೊಂಡಿದ್ದಾನೆ ಅದಕ್ಕೆ ಅವಳು ಸೇವಕಿ ಬಂದು ತಂದು ಕೊಡಬೇಕು ಚತುರಿಕಾ ಅಂತಕ್ಕಂಥವಳು ಚತುರಿಕೆ ಬರ್ತಾಳೆ ಎಲ್ಲಿ ಪ್ರೈ ಪೇಂಟಿಂಗ್ ಬ್ರಷು ವರ್ತಿಕ ವರ್ಣ ಇತ್ಯಾದಿಗಳು ಎಲ್ಲಿ ಅಂದರೆ ಇಲ್ಲ ಇಲ್ಲ ನಾನು ದಾರಿಯಲ್ಲಿ ಬರ್ತಾ ಇದ್ದಾಗ ವಸುಮತಿ ಮಹಾರಾಣಿ ನಾನೇ ಕೊಡ್ತೀನಿ ಮಹಾರಾಜನಿಗೆ ಅಂದ್ಬಿಟ್ಲು ಎಲ್ಲಿ ಚಿತ್ರ ನೋಡ್ಬಿಡ್ತಾಳು ಅಂತ ನಾನು ಹೇಗೋ ತಪ್ಪಿಸಿಕೊಂಡು ಬಂದೆ ಅಂತ ನೀನು ಹೇಗೆ ತಪ್ಪಿಸಿಕೊಂಡು ಬಂದೆ ಅಂದರೆ ಆ ಮಹಾರಾಣಿ ಸೆರಗು ಲತಾ ವಲಯಕ್ಕೆ ಸಿಕ್ಕಾಕ್ಕೊಳ್ತು ಮಾಧವಿ ಲತೆಗೆ ಅವಳು ಸಖಿ ಬಿಡಿಸೋದ್ರೊಳಗಾಗಿ ನಾನು ಇಂಥ ಕಡೆ ಈ ಸುದ್ದಿ ಹೇಳೋದಕ್ಕೆ ಬಂದೆ ಅಂತ ಇದು ನಮಗೆ ಈ ಕಾಲದಲ್ಲಿ ಸ್ವಲ್ಪ ಎಷ್ಟೆಲ್ಲ ದಾಕ್ಷಿಣ್ಯ ಪಡಬೇಕಾ ದುಷ್ ದುಶ್ಯ ಅಂತ ಅನಿಸುತ್ತೆ ಆದರೆ ಬಹುವಲ್ಲಭರ ಸ್ಥಿತಿ ಏನು ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಆ ಕಾಲದ ಅಕ್ಸೆಪ್ಟೆಡ್ ಥಿಂಗ್ ನಮಗೆ ಈಗ ನೂರಾರು ಜನ ಸ್ನೇಹಿತರು ಹತ್ತಾರು ಜನ ಆತ್ಮೀಯರು ಎಲ್ಲ ಇದ್ದಾಗ ಒಬ್ಬರಿಗೊಬ್ಬರಿಗೂ ಆಗ್ತಾ ಇರೋದಿಲ್ಲ ಅವ್ರನ್ನೆಲ್ಲ ತೂಗಿಸೋದಿದೆಯಲ್ಲ ಅದು ಮತ್ತು ಕಷ್ಟದ್ದೇನೆ ಕೆಲಸ ಅದು ಎನ್ ಡಿ ಎ ಯು ಪಿ ಎ ಆ ಒಂದು ಸಮೂಹಗಳನ್ನು ನಿರ್ವಾಹ ಮಾಡಿದಷ್ಟೇ ಕಷ್ಟ ಆದರೆ ಆ ಕಾಲದಲ್ಲಿ ಈ ದಾಕ್ಷಿಣ್ಯ ಒಂದು ಗುಣ ಅಂತ ಹತ್ತು ಜನ ಹೆಂಗಸರಿಗೂ ಬೇಸರವಾಗದಂತೆ ನೋಡ್ಕೋತಾನಲ್ಲ ಅದು ದೊಡ್ಡ ಕ್ವಾಲಿಟಿ ಅಂತ ಅಂತ ಇದ್ದರುಂತೆ ಆ ಮೌಲ್ಯ ಅದು ಹೇಗೆ ಇದ್ದರೂ ಅವನು ಹೇಳ್ತಾನೆ ಏನೇ ಆಗಲಿಪ್ಪ ಅವಳು ಬರೋದ್ರೊಳಗಾಗ ನಾನು ಈ ಚಿತ್ರಪಟವನ್ನು ತೆಗೆದುಕೊಂಡು ಮೇಘಪ್ರತಿಚ್ಛಂದ ಅನ್ನುವಂಥ ಎತ್ತರವಾದ ಗೋಪುರದ ಒಂದು ಭಾಗ ಇದು ಅಲ್ಲಿಗೆ ತಗೊಂಡು ಹೋಗ್ತೀನಿ ಮತ್ತು ಅವಳು ಹೋದ ಮೇಲಿಂದ ನಾನು ತೆಗೆದುಕೊಂಡು ಬರ್ತೀನಿ ಅಂತ ಕೊಟ್ಟು ಹೋಗ್ತಾನೆ ವಿದೂಷಕ ತೆಗೆದುಕೊಂಡು ಆದರೆ ವಸುಮತಿ ಬರೋಲ್ಲ ಕಾಳಿದಾಸನ ನಾಟಕಗಳಲ್ಲಿ ಅದನ್ನು ನೋಡಬೇಕು ಏನಂದರೆ ಮೊದಲನೇ ಮಾಲವಿಕ ಅಗ್ನಿಮಿತ್ರ ನಾಟಕದಲ್ಲಿ ಮಾಲವಿಕೆಯ ಅಗ್ನಿಮಿತ್ರ ಇಬ್ಬರು ನಾಯಕ ನಾಯಕಿ ಇಬ್ಬರಲ್ಲದೆ ಧಾರಿಣಿ ಇರಾವತಿ ಅಂತ ಇನ್ನಿಬ್ಬರು ಅವನ ರಾಣಿಯರು ರಂಗಸ್ಥಳದ ಮೇಲೆ ಬರ್ತಾರೆ ಸಮ ಸಮಕ್ಕೆ ಬರ್ತಾರೆ ನೀನು ಅಂದರೆ ನೀನು ನಾನು ಅಂದರೆ ನಾನು ಅಂತ ಅವರು ಸ್ಪರ್ಧಿಗಳಾಗಿ ಬರ್ತಾರೆ ಹೀಗಾಗಿ ಅಲ್ಲಿ ಮೂರು ಜನ ನಮ್ಮ ಈ ಸಿನಿಮಾಗಳಲ್ಲೆಲ್ಲ ಇಬ್ಬರು ಹೀರೋಯಿನ್ಗಳು ಈಗಂತೂ ಮೂರು ಜನ ಹೀರೋಯಿನ್ಗಳು ಐಟಮ್ ಸಾಂಗ್ ಮತ್ತೊಬ್ಬಳು ಹೀಗೆಲ್ಲ ಬರುವುದುಂಟಲ್ಲ ಆ ಥರ ಕಾಳಿದಾಸ ಮಲ್ಟಿಕಾಸ್ಟ್ ಸ್ಟಾರ್ ಸ್ಟೆಡೆಡ್ ಆಗಿರುವಂಥ ಪ್ರೊಡಕ್ಷನ್ ಮಾಡ್ದ ಬರೀ ಹೀರೋಯನ್ನುಗಳನ್ನು ಹಾಕ್ಕೊಂಡಿದ್ದಾನೆ ಬಣ್ಣದ ಬೀಸಣಿಗೆಗಳನ್ನು ಮಾಡಿದ್ರೆ ಪ್ರಯೋಜನವಾಗೋಲ್ಲ ಒಬ್ಬ ಮೇನ್ ಹೀರೋಯಿನ್ನು ಒಬ್ಬ ಸೆಕೆಂಡ್ ಹೀರೋಯಿನ್ನು ಸಾಕು ಅಂತ ಅಂದುಕೊಂಡು ವಿಕ್ರಮ ವರ್ಷಿ ಇದರಲ್ಲಿ ಔಷಿ ನರಿ ಒಬ್ಬಳನ್ನು ತಗೊಂಡು ಬಂದ ಊರ್ವಶಿ ಒಬ್ಬಳಿದ್ದಾಳೆ ಇನ್ನು ಅವ್ರಿಗೆ ಅಟೆಂಡೆನ್ಸ್ ಇರ್ತಾರೆ ಈ ಕಡೆ ಬಂದು ಸಹಜನ್ಯ ಇರ್ತಾಳೆ ಚಿತ್ರಲೇಖ ಇರ್ತಾಳೆ ಈ ಕಡೆ ಬಂದು ನಿಪುಣಿಕ ಹಾಗೆಲ್ಲ ಇರ್ತಾರೆ ಅವರು ಬಲ ಸಾಮಗ್ರಿಗಳು ಆಯಿತು ಲವಾ ಜಮೆ ಸಂಭಾರ ಪದಾರ್ಥ ಆದರೆ ಶಾಕುಂತಲದಲ್ಲಿ ಶಕುಂತಲೆಗೆ ಯಾರೂ ಕೂಡ ಕಂಟೆಂಡರ್ಸ್ ರಂಗಸ್ಥಳದ ಮೇಲೆ ಕಾಣಿಸಬಾರದು ಅಂತ ಮಾಡಿಕೊಂಡು ಹಂಸಪದಿಕೆ ಒಂದು ಹಾಡಲ್ಲಿ ಮಾತ್ರ ಕಾಣಿಸ್ಕೋತಾಳೆ ವಸುಮತಿ ಹಾಡಲ್ಲಿ ಕೇಳಿಸ್ಕೊಳ್ತಾಳೆ ಈ ಚಿತ್ರದಲ್ಲಿ ಮಾತ್ರ ನಮಗೆ ನೆನಪಾಗ್ತಾಳೆ ಆ ಚಿತ್ರದ ಸಾಮಗ್ರಿ ತರೋದಕ್ಕೆ ಹೊರಟವಳಷ್ಟೇ ಬರೋಕ್ಕೆ ಮುಂಚೆಯೇ ಅಲ್ಲಿಗೆ ಪೌರ ಕಾರ್ಯಕ್ಕೋಸ್ಕರವಾಗಿ ಮಂತ್ರಿ ಒಂದಷ್ಟು ಕಾಗದ ಪತ್ರ ಕಳಿಸಿದ್ದನ್ನು ನೋಡಿ ಒಳಗೊಂದು ಸಮಾಧಾನ ರಾಜ ಶಕುಂತಲೆದೋ ಮತ್ತಾರದೋ ಪೇಂಟಿಂಗ್ ಮಾಡ್ತಾ ಇಲ್ಲ ಅಫೀಷಿಯಲ್ ಅಭ್ಯಾಸದಲ್ಲಿದ್ದಾನೆ ಈಸ್ ವಿತ್ ಈಸ್ ಅಫಿಷಿಯಲ್ ಡ್ಯೂಟಿ ಹಾಗಾಗಿ ನಾನು ಡಿಸ್ಟರ್ಬ್ ಮಾಡಬಾರ್ದು ಹೋಗ್ತಾಳೆ ಅಂತ ಅಷ್ಟು ಮಟ್ಟಿಗೆ ಅವಳಿಗೆ ಸಂಸ್ಕಾರ ಇದೆ ಪರೀಕ್ಷೆಯಲ್ಲಿ ಅಂತ ಮನೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೋ ಅಥವಾ ಏನಾದರೂ ಕಂಪ್ಯೂಟರ್ ಗೇಮ್ಸ್ ಆಡ್ತಾ ಇದ್ದಾರೋ ಇಲ್ಲ ಪುಸ್ತಕದೊಳಗೆ ಕದ್ದು ಮುಚ್ಚಿ ಯಾವುದಾದ್ರು ನಾವೆಲ್ಲಗಳು ಓದ್ತಾ ಇದ್ದಾರೋ ಅಂತ ಅಪ್ಪ ಅಮ್ಮ ಮತ್ತೆ ಮತ್ತೆ ಬಂದು ಪರೀಕ್ಷೆ ಮಾಡ್ತಾರಲ್ಲ ನಮ್ಮ ಮನೇಲಿ ಹಾಗೆ ನಡೀತಾ ಇತ್ತು ಪರೀಕ್ಷೆ ಸಂದರ್ಭದಲ್ಲೇ ನನಗೆ ಕವಿತ್ವದ ಪೈತ್ಯ ಒಂದು ಸರ್ತಿ ಅಂತೂ ಎಂಟು ದಿವಸದ ಏಳು ದಿವಸದ ಪರೀಕ್ಷಾ ಅವಧಿಯಲ್ಲಿ ಪರೀಕ್ಷೆ ನಡೀತಾನೆ ಇತ್ತು ಜೊತೆಗೆ ಒಂದು ಕಾದಂಬರಿಯನ್ನು ಕೂತ್ಕೊಂಡು ಬರೆದಿದ್ದೆ ನಮ್ಮ ತಾಯಿ ಶಾಪ ಹಾಕಿದ್ರು ಇದೆಂಥದ್ದು ನೀನು ಮಾಡೋ ಕೆಲಸ ಅಂತ ಆಗಲೇ ಪ್ರೇರಣೆ ಬರೋದು ಆಗಲೇ ಸ್ಫೂರ್ತಿ ಬರೋದು ಅಂತ ಪದ್ಯ ರಚನೆಯು ಹಾಗೆ ನಡೆಯೋದು ಅದಕ್ಕೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಓದ್ತೀನಿ ಅಂತ ಕೂತ್ಕೊಂಡು ಬಿಟ್ಟು ಇದೇನು ನೀನು ಬರೆಯೋದು ದಕ್ಷೆವೋ ಮತ್ತೊಂದೋ ಮಗದೊಂದು ಕಾವ್ಯ ಅಂತ ಒಮ್ಮೆ ಹಾಗಾಗಿ ಎಂಟು ಸರ್ಗದ ಕಾವ್ಯವನ್ನು ಹರಿದು ಬಿಸಾಡಿಬಿಟ್ಟಿದ್ದೆ ನಾನು ಅಂದರೆ ಈ ಥರದ್ದೆಲ್ಲ ಪೋಲೀಸಿಂಗ್ ಅನ್ನೋದು ಇದ್ದೇ ಇರುತ್ತೆ ದುಷ್ಯಂತನಿಗೂ ಅದು ತಪ್ಪಲ್ಲ ಅರಮನೆಯಲ್ಲೂ ತಪ್ಪಲ್ಲ ಸೆರೆಮನೆಯಲ್ಲೂ ತಪ್ಪಲ್ಲ ಗುರುಮನೆಯಲ್ಲೂ ತಪ್ಪಲ್ಲ ಎಲೆಮನೆಯಲ್ಲೂ ತಪ್ಪಲ್ಲ ಹೀಗೆ ಅವಳ ವಸುಮತಿ ಬರ್ತಾಳೇನೋ ಅನ್ನೋದ್ರೊಳಗಾಗಿ ಬರೋದಿಲ್ಲ ಹಂಸಪದಿಕೆ ಬರ್ತಾಳೇನೋ ಅನ್ನೋದ್ರೊಳಗೆ ಬರೋದಿಲ್ಲ ಅಂದರೆ ಇಲ್ಲಿ ನಿರ್ಮಾಕ್ಷಿಕ ಮಾಡಿದ್ದಾನೆ ಶಕುಂತಲೆಗೆ ಯಾವುದೇ ಸ್ಪರ್ಧಿಗಳು ಸಾಕ್ಷಾತ್ತಾಗಿ ರಂಗದಲ್ಲಿ ಕಾಣಿಸಬಾರದು ಅವರು ಎಷ್ಟು ಅನಿವಾರ್ಯವೋ ಅಷ್ಟರ ಮಟ್ಟಿಗೆ ಕೇಳಿಸಬೇಕು ಅನ್ನುವಂಥ ದೃಷ್ಟಿ ಮಾಡಿಕೊಂಡು ಕ್ರಮಕ್ರಮವಾಗಿ ಅವನು ಏಕನಾಯಿಕ ಪಾರಮ್ಯ ತೋರಿಸ್ತಾ ಇದ್ದಾನೆ ಏಕಪ ಏಕಪತ್ನಿ ವ್ರತಸ್ಥ ಯಾರು ಯಾವ ರೀತಿ ಇರ್ತಾನೆ ಅನ್ನೋದರ ಒಂದು ಆದರ್ಶದ ದಿಕ್ಸೂಚಿಯನ್ನು ನಾವಿಲ್ಲಿ ನೋಡಬಹುದು ಆಮೇಲೆ ಸಾನುಮತಿ ಎಂದುಕೋತಾಳದೆ ನಾನು ಹೇಳಿದ ಮಾತು ಅನ್ಯಸಂಕ್ರಾಂತ ಹೃದಯೇಪಿ ಪ್ರಥಮ ಸಂಭಾವನಾಂ ಅಪೇಕ್ಷತೆ ಅಶಿಥಿಲ ಸೌಹೃದ ಇದ ಬೇರೊಬ್ಬಳಲ್ಲಿ ಇವನು ಮನಸ್ಸಿಟ್ಟಿದ್ದರು ಮೊದಲು ಕೈ ಹಿಡಿದು ಅವಳನ್ನು ತಿರಸ್ಕರಿಸ್ತಿಲ್ವಲ್ಲ ಎಷ್ಟು ದೊಡ್ಡವನು ಅಂತಂದಳು ಸಹ ಅನುಮತಿ ನಾನು ಹೇಳೋದ್ರನ್ನೆಲ್ಲ ಆ ಕಾಲದ ಮೌಲ್ಯದ ರೀತಿ ಹಾಗೆ ನಾವು ಈ ಕಾಲದ ಜೊತೆಗೆ ಬೆರೆಸಬೇಕಾಗಿಲ್ಲ ಅವರು ಬಂದದ್ದು ಯಾವ ಅಂದರೆ ಧನಮಿತ್ರ ಅಂತ ಒಬ್ಬ ವರ್ತಕ ಸಮುದ್ರಯಾನ ಮಾಡ್ತಾ ತನ್ನ ಹಡಗಿನ ಜೊತೆಗೆ ಮುಳುಗಿ ತೀರ್ಕೊಂಡು ಬಿಟ್ಟ ಅವನಿಗೆ ಮಕ್ಕಳಿಲ್ಲ ಅವನ ಆಸ್ತಿಯನ್ನು ಸರ್ಕಾರಕ್ಕೆ ಸೇರಬೇಕು ಅಂತ ಮಂತ್ರಿ ಕಳಿಸಿದ್ದಾನೆ ಆಗ ಅವನು ಹೇಳ್ತಾನೆ ಇಲ್ಲ ಕಷ್ಟಂ ಖಲು ಅನಪತ್ಯತ ಅಂತಾನೆ ಅಯ್ಯೋ ಮಕ್ಕಳದೇ ಇರಲಿಕ್ಕೆ ಎಷ್ಟು ಕಷ್ಟ ನನ್ನ ಸಾಮ್ರಾಜ್ಯವನ್ನು ಹಾಗೆ ಇನ್ಯಾರೋ ಹೊಟ್ಟೆಗೆ ಹಾಕ್ಕೊಳ್ತಾರೆ ಅಲ್ವಾ ಅನ್ನುವ ಧ್ವನಿ ಬಾಯಿಬಿಟ್ಟು ಅವನು ಹೇಳೋದಿಲ್ಲ ಆಮೇಲೆ ತುಂಬ ಸಂಪತ್ತಿರೋದ್ರಿಂದ ಬಹುಧನತ್ವಾತ್ ಬಹುಪತ್ನೀಕೇನ ತತ್ರ ಭವತಾ ಭವಿತವ್ಯ ತುಂಬ ಶ್ರೀಮಂತನಾಗಿದ್ದರಿಂದ ಅವನು ಬಹುಪತ್ನೀಕ ಇರಬೇಕು ಆ ಹೆಂಡ್ರಲ್ಲಿ ಯಾರಾದರೂ ಗರ್ಭಿಣಿಯ ನೋಡು ಅಂತ ವಿಚಾರಿಸುವಂತು ವಿಚಾರಿಸಿದ ಮೇಲೆ ಒಬ್ಬಳು ಗರ್ಭಿಣಿ ಅಂತ ಗೊತ್ತಾಗುತ್ತೆ ಹಾಗಿದ್ದರೆ ಆ ಮಗುವಿಗೆ ಸೇರಬೇಕಾಗತ್ತೆ ಆ ರೀತಿ ತೀರ್ಮಾನ ಕೊಡು ಅಂತ ಹೇಳ್ತಾನೆ ಆಮೇಲೆ ಅವ್ನು ಹೊರಟಾಗ ಇಲ್ಲ ಇಲ್ಲ ಬಾ ಆ ಪತ್ರಕ್ಕೆ ಮತ್ತೊಂದು ಸೇರಿಸ್ತೀನಿ ಕಿಮನೇನ ಸಂತತಿ ರಸ್ತಿ ನಾಸ್ತಿ ಇತಿ ಏನ ಏನ ವೀಜ್ಯಂತೆ ಜನ ಸ್ನಿಗ್ಧೇನ ಬಂಧುನ ಸಸ ಪಾಪಾದೃತೆಯ ರಾಜ ದುಷ್ಯಂತ ಇತಿ ಘುಷ್ಯತಾಮ್ ಯಾವ ಯಾವ ಹಂತದಲ್ಲಿ ಯಾರೆಲ್ಲ ಬಂಧುಗಳನ್ನು ಕಳ್ಕೋತಾರೋ ಆತ್ಮೀಯರನ್ನು ಕಳ್ಕೋತಾರೋ ಅವರೆಲ್ಲ ಸ್ಥಾನದಲ್ಲಿ ಧರ್ಮಕ್ಕೆ ವಿರೋಧವಲ್ಲದಂತೆ ದುಷ್ಯಂತ ಇದ್ದಾನೆ ಅಂತ ಘೋಷಣೆ ಮಾಡಿ ಡಂಗೂರ ಸಾರಿಸಿಂತಾರೆ ಸಸ ಪಾಪಾದ್ರತೆ ಪಾಪವಿಲ್ಲದ ಸಂಬಂಧವಾಗಿ ಅಂತನ್ನೋದು ತುಂಬ ದೊಡ್ಡ ಮಾತು ಯಾಕೆಂದರೆ ಸಾಮಾನ್ಯವಾಗಿ ನಾವು ನೋಡುವುದು ಪಾಪ ಸಹಿತವಾದ ಸಂಬಂಧಗಳು ಎಷ್ಟೋ ಬಂದುಬಿಡ್ತವೆ ಅದು ಅನೈತಿಕ ಸಂಬಂಧ ಅಂತ ಆಗುತ್ತೆ ಅನೈತಿಕವಿಲ್ಲದ ನೈತಿಕವಾಗಿ ಎಷ್ಟು ಸಂಬಂಧ ಉಳಿಸ್ಕೊಂಡು ಅವರಿಗೆ ಹಿತ ಮಾಡ್ಬೋದೋ ಅಷ್ಟೆಲ್ಲ ಮಾಡೋದಕ್ಕಿಂತ ಒಂದೇ ಒಂದು ದುಶ್ಚಿಂತನ ಮಾತಿನಲ್ಲಿಯೂ ಧರ್ಮವಿರುದ್ಧವಾದ ಕಾಮದ ಧರ್ಮ ವಿರುದ್ಧವಾದ ಅರ್ಥದ ಪ್ರಸಕ್ತಿ ಬಂದಿಲ್ಲ ನೋಡಿ ಕಣ್ಣಲ್ಲೂ ಕಣ್ಣಿಟ್ಟು ನಾನು ಶಾಕುಂತಲ ನೋಡಿದ್ದೀನಿ ಅಕ್ಷರಾಕ್ಷರವನ್ನು ಹಿಸಿಕಿ ನೋಡಿದ್ದೀನಿ ಒಮ್ಮೆ ಕೂಡ ಆ ಧರ್ಮದ ಎಳೆ ಕಾಣಿಸಿಲ್ಲ ಅದೇ ಬಾಣಭಟ್ಟ ಬಹುಭೂತಿ ಇನ್ನು ಮಿಕ್ಕವ್ರು ಯಾರೇ ಬೇಕಾದರೂ ಹೇಳ್ರಿ ಅಲ್ಲಿ ಬಿದ್ದೋಗ್ಬಿಡುತ್ತೆ ಯಾಕೆ ಬಾಸನಲ್ಲೂ ಅಲ್ಲೋ ಇಲ್ಲೋ ಒಂದು ಕಡೆ ಇಂದು ಕಡೆ ಜಾರಿ ಬಿಡುತ್ತೆ ಏನು ಹೇಳೋಕ್ಕಾಗೋಲ್ಲ ಆದರೆ ಕಾಳಿವ್ಯಾಸನಲ್ಲಿ ಮಾತ್ರ ಧರ್ಮದ ದೀಪ್ತಿಯಿಂದ ಒಂದು ಚೂರು ಅಲ್ಲಾಡದೆ ಇರುವ ಸ್ಥೈರ್ಯ ಉಂಟು ಅದೇ ವ್ಯಾಸವಾಲ್ಮೀಕಿಗಳ ಜೊತೆಗೆ ನಿಲ್ಲಬಲ್ಲ ಋಷಿತ್ವವನ್ನು ಕೊಟ್ಟಿರೋದು ಅಂತ ನನಗನ್ಸುತ್ತೆ ಆಮೇಲೆ ಪ್ರತಿಹಾರಿ ಸಂದೇಶವನ್ನು ಘೋಷಣೆ ಮಾಡಿಸಿ ಕಾಲೇ ಪ್ರವೃಷ್ಟಮಿವ ಅಭಿನಂದಿತಮ್ ದೇವಸ್ಥೆ ಶಾಸನ ಮಹಾಜನೇನ ಸಕಾಲದಲ್ಲಿ ಮಳೆ ಆದಂತೆ ಜನತೆಯೆಲ್ಲ ಸಂತೋಷ ಪಡ್ತು ಅಂತ ಹೇಳ್ತಾರೆ ಇದನ್ನು ನನ್ನ ಗುರುಗಳಾದ ಲಂಕಾಕೃಷ್ಣಮೂರ್ತಿಯವರು ಹೇಳ್ತಾ ಇದ್ದರು ಇಲ್ಲಿ ದುಷ್ಯಂತ ಶಕುಂತಲೆಯ ಬಗೆಗೆ ಮಾತ್ರ ಏಕಮುಖವಾಗಿ ಪ್ರೀತಿ ಇಟ್ಟುಕೊಳ್ಳದೆ ಸರ್ವತೋಮುಖವಾಗಿ ಮಾಡಿಕೊಂಡಲ್ಲ ವಿಶ್ವಪ್ರೀತಿ ಬಂತಲ್ಲ ಯಾರ್ಯಾರು ಬಂಧುಗಳು ನಷ್ಟವಾಗಿದ್ದಾರೋ ಆ ಸ್ಥಾನದಲ್ಲಿ ಧರ್ಮಬದ್ಧವಾಗಿ ಏನು ಮಾಡ್ಬೋದು ಅಲ್ಲಿ ತಾನಿದ್ದೀನಿ ಅಂತಂದಾಗ ತನ್ನ ನಷ್ಟವೇ ದೊಡ್ಡದು ಅಂತ ಕೊರಗೆ ಮಿಕ್ಕದ್ದನ್ನು ಉಪೇಕ್ಷೆ ಮಾಡದೆ ಇದ್ದಿದ್ದರಿಂದ ಅವನಿಗೆ ದೈವಾನುಗ್ರಹವೂ ಆಯಿತು ಮುಂದೆ ಶಕುಂತಲೆ ಆ ಮರುದಿಸುವ ಸಿಕ್ಕಿಬಿಡ್ತಾಳೆ ಇದು ನಾವು ಕಾಣ್ತಕ್ಕಂಥದ್ದು ಅಂದರೆ ನಾವು ನಮ್ಮ ನಷ್ಟಕ್ಕೆ ನಮ್ಮ ನೋವಿಗೆ ನಮ್ಮ ಖೇದಕ್ಕೆ ತುಂಬ ತುಂಬ ಖಿನ್ನರಾಗಿ ಕರ್ತವ್ಯವನ್ನು ಪ್ರಕೃತವನ್ನು ಮರೆತರೆ ದೈವ ಅನುಕೂಲ ಮಾಡಲ್ಲ ನಮ್ಮ ದುಃಖ ನಮ್ಮ ಸಂಕಟ ನಮ್ಮ ನಷ್ಟ ನೋವನ್ನು ಮೀರಿ ಆತ್ಮವಿಸ್ತರಣೆ ಮಾಡಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ ಹಾಗಾಗಿ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪರ್ಚ ಪಶ್ಯತಿ ಅರ್ಜುನ ಸುಖಂ ವಾ ದುಃಖಂ ಸಯೋಗಿ ಪರಮೋಮತ ಅನ್ನುವ ಗೀತಾ ವಾಕ್ಯ ಇಲ್ಲಿ ಅನುಸಂಧೇಯವಾಗುತ್ತೆ ಆಮೇಲೆ ಅವನು ಪಡ್ತಾನೆ ನನ್ನ ಪಿತೃಗಳಿಗೆ ಪಿಂಡ ಪ್ರಧಾನ ಎಲ್ಲಿ ನಿವಾಪೋದಕ ಎಲ್ಲಿ ಹೇಗೆ ಅಂತೆಲ್ಲ ಈ ಶೋಕಾತಿರೇಕಕ್ಕೆ ಹೊರಟೋಗಿ ಇನ್ನೇನು ಮೂರ್ಛೆ ಆಗಬೇಕು ಅನ್ನುವ ಸಂದರ್ಭದಲ್ಲಿದ್ದಾಗ ತತ್ಕ್ಷಣವೇ ವಿದೂಷಕನ ಚಿತ್ಕಾರ ಕೆಡಿಸುತ್ತೆ ನೋಡಿ ಯಾವುದೋ ಒಂದು ಸೆಂಟಿಮೆಂಟಾಲಿಟಿ ಅತಿರೇಕಕ್ಕೆ ಹೋದಾಗ ಅದನ್ನು ಸರಕ್ಕನೆ ತಿರುಗಿಸ್ಬೇಕು ಅಂತ ಕಾಳಿದಾಸ ಯಾವತ್ತೂ ನೇರವಾದ ಗೆರೆ ಥರ ಹೋಗಲ್ಲ ಎನ್ ಅನ್ನುವ ಆಕಾರ ಇದೆಯಲ್ಲ ಇಂಗ್ಲೀಷ್ ಅಕ್ಷರ ಹಾಗೆ ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಆ ರೀತಿಯಾದದ್ದು ಮಾತಲಿ ಬಂದು ವಿದೂಷಕನನ್ನು ಹಿಡಿದು ಬಿಟ್ಟಿದ್ದಾನೆ ಅವನು ವಿದೂಷಕ ಅದೃಶ್ಯನಾದ ಮಾತಲಿ ಕೈಗೆ ಸಿಕ್ಕಾಕೊಂಡು ಯಾವುದೋ ರಕ್ಷಸು ಯಾವುದೋ ಭೂತ ಅಂತ ಒದ್ದಾಡ್ತಾ ಇದ್ದಾನೆ ಆಗ ಅವನನ್ನು ಕಾಪಾಡಬೇಕು ಅಂತ ದುಷ್ಯಂತ ಬಿಲ್ಲೆತ್ತಿಕೊಂಡು ಬರ್ತಾನೆ ಆ ಭಟರು ನೋಡಿ ಹೇಳ್ತಾನೆ ಏತತ್ ಹಸ್ತವಾಪ ಸಹಿತಮ್ ಶರಾಸನಮ್ ಅಂತು ಹಸ್ತಾವಾಪ ಅಂದರೆ ಗ್ಲೌಸ್ ಕಾಳಿದಾಸ ಇತರ ಶಬ್ದಗಳನ್ನು ಎಷ್ಟೋ ಕೊಡ್ತಾನೆ ಗೋಧಾಂಗುಲಿತ್ರಾಣ ಅಂತ ಗೋಧಾ ಅಂತಂದರೆ ಉಡ ಉಡದ ಮಾ ಉಡದ ಚರ್ಮದಿಂದ ಮಾಡಿದಂಥ ಗ್ಲೌಸ್ಗಳು ಅದನ್ನು ಇಟ್ಟುಕೊಂಡು ಬಿಲ್ಲನ್ನು ಬಿಗಿಯಾಗಿ ಜಾರದಂತೆ ಹಿಡ್ಕೊಳ್ಬೋದು ಗ್ರಿಪ್ ಇರುತ್ತೆ ಆ ಒಂದು ಹಸ್ತ ಸ್ಯೂತ ಗ್ಲೌಸ್ ಅದನ್ನು ಹಸ್ತವಾಪ ಅಂತ ಕಾಳಿದಸ್ತ ಆವಾಪ ಅಂತಂದರೆ ಹೊಗುವುದಕ್ಕೆ ಟು ಇನ್ಸರ್ಟ್ ದಿ ಹ್ಯಾಂಡ್ ಅನ್ನುವ ಅರ್ಥ ಆವಾಪ ಅಂದರೆ ಟು ಇನ್ಸರ್ಟ್ ಅನ್ನುವ ಅರ್ಥ ಉಂಟು ಕೈಯನ್ನು ತೂರಿಸಿಕೊಂಡು ಬಿಲ್ಲನ್ನು ಹಿಡ್ಕೊಂಡು ಸಿದ್ಧನಾಗಿ ಅವನು ಬರ್ತಾನೆ ಇಲ್ಲಿ ಮತ್ತೆ ನೋಡಿ ದುಷ್ಯಂತ ಮೊದಲು ನಮಗೆ ಕಾಣಿಸಿಕೊಳ್ಳೋದೇ ಬಿಲ್ಲು ಹಿರಿದು ಬಿಲ್ಲು ಹಿಡಿದು ಬಾಣ ಹಿರಿದು ಬರುವಾಗ ಆದರೆ ಅವನು ಬಾಣ ಪ್ರಯೋಗ ಮಾಡೋಕ್ಕೆ ಮುಂಚೆಯೇ ನಕಲುಕಲು ನಕಲು ನಕಲು ಬಾಣ ಸನ್ನಿಪಾತೋ ಎಂಬಸ್ಮಿನ್ ಮೃದುನಿ ಮೃಗಶರೀರೆ ಅಂತ ತಡೆದಿದ್ದಾಯಿತು ಮತ್ತೆ ಇನ್ನೊಮ್ಮೆ ಬಿಲ್ಲು ಹಿಡಿದಿದ್ದು ಯಾವಾಗ ಮೂರನೇ ಅಂಕದಲ್ಲಿ ಯಜ್ಞ ರಕ್ಷಣೆಗೆ ಆದರೆ ಬಿಲ್ಲಿಂದ ಬಾಣ ಹೋಗೋಕ್ಕೆ ಮುಂಚೆಯೇ ಧನುಷ್ಠಂಕಾರದಿಂದಲೇ ರಾಕ್ಷಸರು ದೂರ ಆಗ್ತಾ ಇದ್ರು ಅಂತೂ ಬರುತ್ತೆ ಯಜಮಾನ ಶಿಷ್ಯ ಹೇಳ್ತಾನೆ ಆಗಲೂ ಬಾಣ ಪ್ರಯೋಗ ಮಾಡಬೇಕಾಗಿ ಬರಲಿಲ್ಲ ಈಗಲೂ ಅಷ್ಟೇ ಬಿಲ್ಲು ಹಿಡಿದಿದ್ದಾನೆ ಬಾಣ ಪ್ರಯೋಗ ಮಾಡಬೇಕಾಗಿ ಬರಲಿಲ್ಲ ಅಂದರೆ ಮೂರು ಬಾರಿ ರಂಗಸ್ಥಳದಲ್ಲಿ ಬಿಲ್ಲು ಬಾಣ ಹಿಡಿದು ಬರುವ ಪ್ರಸ್ತಾವ ಬಂದರೂ ಬಾಣ ಪ್ರಯೋಗ ಇಲ್ಲ ಮತ್ತು ಎಲ್ಲಿ ಅವನ ಪರಾಕ್ರಮಕ್ಕೆ ತಕ್ಕಂಥ ಎದುರಾಳಿಗಳು ಎಲ್ಲಿ ಯಾರೂ ಇಲ್ಲ ಅಷ್ಟರ ಮಟ್ಟಿಗೆ ಅವನು ಅಜಯ್ಯ ವಿಕ್ರಮಿ ಅಂತ ಗೊತ್ತಾಗುತ್ತೆ ಮುಂದೆ ದುರ್ಜಯ ಅನ್ನುವಂಥ ಒಂದು ರಾಕ್ಷಸ ಗಣ ಅದು ಅದನ್ನು ಗೆಲ್ಲಬೇಕು ಅಂತ ಮಾತಲಿ ಇಂದ್ರಾದೇಶದಂತೆ ಬಂದಿದ್ದಾನೆ ಇಂದ್ರನ ಸಹಾಯಕ್ಕಾಗಿ ಇವನು ಹೋಗ್ತಾನೆ ಹಾಗೆ ಹೊರಡುವಾಗ ಇವನು ಕೇಳ್ತಾನೆ ಇಂದ್ರನಿಗೆ ಯಾಕೆ ಆಗೋದಿಲ್ವ ಅಂತಂದರೆ ನೋಡಪ್ಪ ಸೂರ್ಯ ಹಗಲೊತ್ತು ಕತ್ತಲನ ನಿವಾರಣೆ ಮಾಡ್ತಾನೆ ಆದರೆ ರಾತ್ರಿ ಕತ್ತಲ ನಿವಾರಣೆ ಮಾಡೋದಕ್ಕೆ ಸೂರ್ಯನಿಗೂ ಆಗೋಲ್ಲ ಚಂದ್ರನೇ ಬರಬೇಕು ನೀನು ಚಂದ್ರವಂಶೀಯ ನೀನು ಬಂದು ಕಾಪಾಡಬೇಕು ಅನ್ನುವ ಮಾತನ್ನು ಹೇಳ್ತಾನೆ ಉಚ್ಚೇತ್ತು ಪ್ರಭವತಿ ಎನ್ನ ಸಪ್ತಸಪ್ತಿಹಿ ತನ್ನ ಈಶಂ ತಿಮರಮಾ ಚಂದ್ರ ಅಂತ ಆಗ ಅವನು ದುಷ್ಯಂತ ಅನುಗ್ರಹಿತನಾದೆ ಅಂತ ಹೇಳಿ ತಾನು ಹೊರಡ್ತಾನೆ ಅಂದರೆ ನೋಡಿ ಇಲ್ಲಿ ಮತ್ತೆ ದೇವಾಸುರ ಸಂಗ್ರಾಮ ಅಂದರೆ ದೇವಪಕ್ಷದಲ್ಲಿ ನಿಲ್ತಾನೆ ಶಕುಂತಲೆ ದುಃಖ ವಿರಹ ಎಲ್ಲ ಮರೆತು ಹೊರಡ್ತಾನೆ ಕರ್ತವ್ಯ ಪ್ರಜ್ಞೆ ಎಷ್ಟು ಜಾಗರೂಕವಾಗಿದೆ ಸೀತೆಯನ್ನು ಪರಿತ್ಯಾಗ ಮಾಡಿದ ರಾಮ ಒಂದು ದಿವಸವೂ ಕರ್ತವ್ಯ ಪ್ರಜ್ಞೆ ಮರೆಯಿದೆ ರಾಜನೀತಿಯಂತೆ ಇಡೀ ರಾಜ್ಯವನ್ನು ಚೆನ್ನಾಗಿ ಕಾಪಾಡಿದ ಅದು ಬಬುಜೆ ರಘುವಂಶದಲ್ಲಿ ಬರುತ್ತೆ ಬೊಬ್ಬುಜೆ ಪೃಥ್ವೀ ಪಾಲಹ ಪೃಥ್ವೀ ಅಂತ ಸೀತೆಯನ್ನು ಬಿಟ್ಟ ರಾಮ ಪೃಥ್ವಿಯನ್ನು ಮಾತ್ರ ಪರಿಪಾಲಿಸದೇ ಹೊರತು ಮತ್ತಿನ್ಯಾರ ಬೆನ್ನತ್ತಿಯೂ ಹೋಗಲಿಲ್ಲ ಇನ್ಯಾರ ಕೈ ಹಿಡಿಯಲು ಇಲ್ಲ ಹನ್ನೊಂದು ಬಾರಿ ಅಶ್ವಮೇಧವನ್ನು ಮಾಡಿದ ಒಂದು ಅಶ್ವಮೇಧಾ ಸುಮ್ಮನೆ ದಾಮ್ ಧೂಮ್ ಅಂತ ಹೊಗೆ ಇರಿಸೋದಲ್ಲ ಅಗ್ನಿಯನ್ನು ಜ್ವಾಲೆ ಎಬ್ಬಿಸಿ ಹನ್ನೊಂದು ಬಾರಿ ದಿಗ್ವಿಜಯ ಮಾಡಿ ಎದುರಾಳಿಗಳೇ ಇಲ್ಲದಂತೆ ಮಾಡುವುದು ಅಶ್ವಮೇಧ ಅಂತಂದರೆ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ತಕ್ಕಂಥದ್ದು ಅಂತ ನಮ್ಮ ದೇಶದಲ್ಲಿ ಮೊದಲು ಅಶ್ವಮೇಧ ಮಾಡಿ ಸಾಮ್ರಾಜ್ಯ ವಿಸ್ತಾರ ಎಲ್ಲ ಮಾಡಿಕೊಳ್ಳೋದು ಬೇಕಾದಂತೆ ಆಗ್ತಾ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಟೆರಿಟರಿ ಕಡಿಮೆ ಮಾಡಿಕೊಂಡಂಥ ದೇಶ ಅಂತಂದರೆ ನಮ್ಮ ದೇಶವೇ ಹೊರತು ಇನ್ಯಾವುದೂ ಅಲ್ಲ ಮಿಕ್ಕವೆಲ್ಲ ವಿಸ್ತಾರ ಮಾಡಿಕೊಂಡಿವೆ ನಮ್ಮದೇ ಮಾಡಿಕೊಂಡಿಲ್ಲ ಅಂತ ಜುಜುಬಿ ಪಾಕಿಸ್ತಾನ ಕೂಡ ಟೆರಿಟರಿ ವಿಸ್ತಾರ ಮಾಡಿಕೊಂಡಿದ್ದರೆ ಪಿ ಓ ಕೆ ಅಂತಂದು ಮಾಡಿಕೊಂಡು ಇನ್ನು ಇನ್ಫಿಲ್ಟ್ರೇಷನ್ ನೆಪದಿಂದ ಇಡೀ ಭಾರತಕ್ಕೇ ಬಂಗ್ಲಾದೇಶ ವ್ಯಾಪಿಸ್ತಾ ಇದೆ ನಮ್ಮ ದೇಶಕ್ಕೆ ಬಂದದ್ದು ಕುತ್ತು ಮಹಾತ್ಮ ಗಾಂಧಿಯವರು ಏನೆಲ್ಲ ಮಾಡಿದ್ರೂ ಕೆಲವೆಲ್ಲ ಅವಿವೇಕಗಳು ಹೀಗಾಗಿದೆ ಇಂದು ನೋಡಿ ಅದು ಎಂಥ ವ್ಯಂಗ್ಯ ಗಾಂಧೀಜಿಯವರ ಆ ಒಂದು ಕನ್ನಡಕವೋ ಅಥವಾ ಗಡಿಯಾರವೋ ಮತ್ತೊಂದು ಅದು ಅವರಿಗೆ ಬದ್ಧ ವಿರೋಧವಾದಂಥ ಮದ್ಯಪಾನದ ಪ್ರಪಂಚದ ನಾಯಕ ಅವನದನ್ನು ಕೊಂಡುಕೊಂಡಿದ್ದು ವಿಜಯ್ ಮಲ್ಯ ಗಾಂಧೀಜಿಯ ಆ್ಯಂಟಿಕ್ ವ್ಯಾಲ್ಯೂ ಇರತಕ್ಕಂಥ ಸಾಮಗ್ರಿನ ಆತ ಹದಿನೆಂಟು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬೆಲೆ ಬಾಳೋದನ್ನು ಕೊಂಡುಕೊಂಡಿದ್ದೆ ಹೊರತು ಇನ್ಯಾರೂ ಅಲ್ಲ ಅಂದರೆ ಗಾಂಧಿ ಸ್ವತ್ತು ಕುಡುಕರ ನೇತಾರರ ಪಾಲು ಅಂದರೆ ಗಾಂಧಿ ತತ್ವ ಎಂಥದ್ದು ಅಂತ ಇದಕ್ಕೆ ಉದ್ದಾಡಬೇಕೆ ಗಾಂಧಿಯವರು ಹತ್ತು ಕಡೆ ಚಪ್ಪಲಿ ಬಿಟ್ಟಿದ್ದಾರೆ ಇಪ್ಪತ್ತು ಕಡೆ ಕನ್ನಡ ಕಾಯಿದೆ ಎಲ್ಲ ಕಡೆಯಲ್ಲೂ ಇದೆ ಅದನ್ನಿಟ್ಕೊಂಡು ನೆಕ್ಕಬೇಕೆ ಈ ವಿಗ್ರಹದಲ್ಲಿ ಎಲ್ಲ ಇದೆಯಾ ಹಾಂ ಅದು ಆಗಮಗಳಲ್ಲಿಯೇ ಬರುತ್ತಲ್ಲ ಪ್ರತಿಮಾ ಸ್ವಲ್ಪ ಬುದ್ಧಿ ನಾಮ್ ಅಂತ ಅಲ್ಪ ಬುದ್ಧಿಗಳು ಈ ಥರದ್ರೊಳಗೆ ಇಮೇಜಸ್ಸಲ್ಲಿ ಅಂತ ಗಾಂಧಿ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋರು ಯಾರೂ ಕೂಡ ಚಂದ ಹಾಕಲಿಲ್ಲ ಹದಿನೆಂಟು ಕೋಟಿಗೇನು ಕಡಿಮೆನಾ ಅವರಿಗೆ ಅವ್ರನ್ನ ಮಾರದ್ರೇ ಸಿಕ್ಬಿಡುತ್ತೆ ಹದಿನೆಂಟು ಕೋಟಿ ಬೇಕಾದರೆ ಇದಿರಲಿ ಈ ಮಾತು ಬಂತು ಅಂತಂದರೆ ನಮ್ಮ ಭಾರತೀಯ ಪರಂಪರೆ ಕ್ಷಾತ್ರವನ್ನು ಅತಿಶಯವಾಗಿ ಎತ್ತಿ ಹಿಡಿದದ್ದಾದರೆ ಗಾಂಧಿ ಕ್ಷಾತ್ರಕ್ಕೆ ಕೊಡಲಿ ಹಾಕಿಬಿಟ್ರು ಅದು ಭಾರತಕ್ಕೆ ಮಾಡಿದ ತೀರದ ಅನ್ಯಾಯವೇ ಆಯಿತು ಅಂತ ನನಗನ್ಸುತ್ತೆ ಈ ಹೊತ್ತಿನ ಕ್ಲೈಬಕ್ಕೆ ಕ್ಲೈಬ್ಯಕ್ಕೆ ನಿರ್ವೀರ್ಯತೆಗೆ ಅದು ದೊಡ್ಡ ಕಾರಣ ಅರೆ ಇಂಥ ಶೃಂಗಾರ ಪಾರಮ್ಯ ಇರುವ ನಾಟಕದಲ್ಲಿ ಕೂಡ ಕ್ಷಾತ್ರದ ವಿಜೃಂಭಣೆಯನ್ನು ಕಾಳಿದಾಸ ಕಾಲದಲ್ಲಿ ಎಲ್ಲಿಯೂ ಬಿಟ್ಟಿಲ್ಲ ಎಲ್ಲೆಲ್ಲಿ ಕ್ಷಾತ್ರ ಬೇಕೋ ಅಲ್ಲೆಲ್ಲ ಬಿಟ್ಟಿದ್ದಾರೆ ರಾಕ್ಷಸರ ಜೊತೆಗೆ ಅಯ್ಯೋ ಪಾಪ ಅಂತ ನೆಗೋಸಿಯೇಷನ್ಸ್ ಅಲ್ಲ ಧನುಷ್ಠಂಕಾರ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಇನ್ನು ದೈವಾಸುರ ಸಂಗ್ರಾಮದಲ್ಲಿ ಅಷ್ಟೇ ದೈವ ಪಕ್ಷವನ್ನು ಹಿಡಿದು ಹೋಗ್ತಕ್ಕಂಥದ್ದು ಅಂತ ಅವನು ಹೇಳ್ತಾನೆ ಅರೆ ವಿನಯ ನೋಡಿ ಮಾತಲ್ಲಿ ಅದನ್ನೇ ಮೆಚ್ಚುತ್ತಾನೆ ಪ್ರಾಯಸ್ವಂ ಮಹಿಮಾನಂ ಕ್ಷೋಭಾತ್ ಪ್ರತಿಪದ್ಯತೆ ಹಿ ಜನ ದುಷ್ಯಂತ ಇಷ್ಟು ವಿನಯಶಾಲಿಯಾಗಿ ಕರ್ತವ್ಯ ನಿಷ್ಠನಾಗಿ ಆತ್ಮವಿಶ್ವಾಸದಿಂದ ಹೊರಟಿದ್ದಾನಲ್ಲ ಇಂಥ ಸಂಕಟದಲ್ಲಿ ಕೂಡ ಅದು ಹೇಗೆ ಜ್ವಲತಿ ಚಲಿತೇಂಧನೋಗ್ನಿ ವಿಪ್ರಕೃತ ಪನ್ನಗಫಣಾಂ ಕುರುತೆ ಬೆಂಕಿನ ಕೆದಕಿದ್ರೆ ಜ್ವಾಲೆ ಏಳುತ್ತೆ ಹಾವನ್ನು ಕೆಣಕಿದ್ರೆ ಹೆಡೆ ಅರಳಿಸುತ್ತೆ ಮನುಷ್ಯರು ದೊಡ್ಡವರು ಕಷ್ಟ ಬಂದಾಗ ಧೀರತೆಯಿಂದ ಮುಂದೆ ನಿಂತ್ಕೋತಾರೆ ಅದು ಇಲ್ಲಿ ಕಾಣಿಸುತ್ತೆ ಮಹಾನುಭಾವರ ರೀತಿ ಹಾಗೆ ಅಂತ ಕುಸುಮದೇವ ದೃಷ್ಟಾಂತ ಕಲಿಕಾ ಶತಕದಲ್ಲಿ ಹೇಳ್ತಾನೆ ಪಾಮರರು ಅಜ್ಞಾನಿಗಳು ಅಲ್ಪರು ಸಂಪತ್ತಿಯಲ್ಲಿ ಹಿಗ್ಗಿ ವಿಪತ್ತಿಯಲ್ಲಿ ಕುಗ್ಗುತ್ತಾರೆ ಆದರೆ ಉತ್ತಮರು ಆಗಲ್ಲ ಸಂಪತ್ತಿನಲ್ಲಿ ನಮ್ರರಾಗಿ ವಿಪತ್ತಿನಲ್ಲಿ ದೃಢವಾಗ್ತಾರೆ ಮರಗಳು ಇನ್ನು ವಸಂತ ಬರ್ತಾ ಇದೆಯಲ್ಲ ನಾಡೋದ್ರಿಂದ ಎಲೆಗಳು ವಸಂತದಲ್ಲಿ ಕೋಮಲವಾಗಿರುತ್ತವೆ ವಸಂತ ಅನುಕೂಲಕಾರಿಯಾದ ಕಾಲ ಗ್ರೀಷ್ಮ ತುಂಬ ಬೇಗಯ ಕಾಲ ಮೇ ಮೇ ಜೂನ್ ಮೇ ಮೇ ಮಾಸದಲ್ಲಿ ಏಪ್ರಿಲ್ ಮಾಸದಲ್ಲಿ ನೋಡಿ ಎಷ್ಟು ತೀವ್ರವಾಗುತ್ತೆ ಆಗ ಎಲೆಗಳು ಗಟ್ಟಿಯಾಗತ್ವೆ ದಟ್ಟ ಹಸುರಿಂದ ದಪ್ಪಗೆ ಇರುತ್ತವೆ ಯಾವ ಅವು ಲೆಕ್ಕಿಸೋದಿಲ್ಲ ಹಾಗಿರುತ್ತವೆ ದೊಡ್ಡವರು ಆ ಥರ ಇರ್ತಾರೆ ಆದರೆ ಇವರುಗಳು ಹಾಗಾಗಲ್ಲ ಸಣ್ಣ ಮನುಷ್ಯರು ಆ ಥರ ಆಗೋದಿಲ್ಲ ಕಷ್ಟ ಬಂದಾಗ ಕುಗ್ಗೋದು ಸುಖ ಬಂದಾಗ ಹಿಗ್ಗೋದು ಹಾಗೆ ಮಾಡ್ತಾರೆ ಅಂತ ದುಷ್ಯಂತ ಉತ್ತಮ ಕೋಟಿಗೆ ಸೇರಿದವನು ಅವನು ರಾಜನೀತಿಯ ಕರ್ತವ್ಯ ಮರೆಯಲಿಲ್ಲ ನೋಡಿ ಪ್ರಜೆಗಳಿಗೆ ಅವನು ಯಾವ ಯಾವ ಬಂಧುಗಳು ಹೇಗಿರಬೇಕು ಆ ಸ್ಥಾನದಲ್ಲಿ ನಿಲ್ತಾನೆ ಅಂತ ಶಾಂತಿಕಾಲದ ವ್ಯವಸ್ಥೆಯನ್ನು ಹೇಳಿದ ಈಗ ಕ್ರಾಂತಿಕಾಲದ ವ್ಯವಸ್ಥೆಯನ್ನು ನೋಡೋದಕ್ಕೆ ಹೊರಡ್ತಾ ಇದ್ದಾನೆ ಯಾವ ಕರ್ತವ್ಯವನ್ನೂ ಬಿಡಲಿಲ್ಲ ಅವನು ಧರ್ಮಸ್ಥೀಯ ಅಂತ ಕರೀತಾನೆ ಕೌಟಿಲ್ಯ ಅಂದರೆ ಧರ್ಮಾಸನದಲ್ಲಿ ನಿಂತು ಮಾಡಬೇಕಾದ ಕೆಲಸ ಏನು ಅದನ್ನು ಚ್ಯುತಿ ತಪ್ಪದಂತೆ ಮಾಡಿದ ಹೀಗಾಗಿ ಅವನು ಧೀರೋದಾತ್ತ ನಾಯಕ ಅನ್ನೋದೊಳಗೆ ಸಂದೇಹ ಕಾಣಿಸೋದಿಲ್ಲ ಅದರಿಂದಲೇ ಇದು ಧರ್ಮ ಶೃಂಗಾರ ಇದು ಅಂಗೀಕಾರ್ಯವಾದಂಥ ಶೃಂಗಾರ ಇದು ಜೀವ ಸಂಸ್ಕಾರಕವಾದ ಕಾಮ ಅನ್ನುವ ಪುರುಷಾರ್ಥಗಳಲ್ಲಿ ಒಂದರ ಮೌಲ್ಯದ ಪ್ರತಿಪಾದನೆ ಆಗುತ್ತೆ ಸಪ್ತಮಾಂಕಕ್ಕೆ ನಾವು ಬರ್ತೀವಿ ಮಾತಲಿಯ ಸಾರಥ್ಯದಲ್ಲಿ ದೇವಾಸುರ ಸಂಗ್ರಾಮ ಮುಗಿಸಿ ಭೂಮಿಗೆ ಇಳಿದು ಬರ್ತಾ ಇದ್ದಾನೆ ಒಂದೆಲ್ಲ ಒನ್ ನೈಟ್ ಜಾಬು ನೋಡಿ ಆ ದಿವಸ ಹಿಂದಿನ ದಿವಸ ಅಪರಾಹ್ನದ ಹೊತ್ತಿಗೆ ಮಾತಲಿಯ ಒಂದು ಕರೆ ಬಂತು ಇಂದ್ರನ ಕಡೆಯಿಂದ ಮಾತಲಿ ಬಂದ ಕರ್ಕೊಂಡು ಹೋದ ಆ ರಾತ್ರಿಯೇ ದೇವಾಸುರ ಸಂಗ್ರಾಮ ರಾತ್ವಚರ ರಾಕ್ಷಸರು ಆಗಲೇ ಅವರು ಯುದ್ಧಕ್ಕೆ ಬರ್ತಾರೆ ಆಗಲೇ ಬಲಿ ಹಾಕಿದ್ದಾನೆ ಬೆಳಗ್ಗೆ ವಿಮಾನದಿಂದ ತನ್ನ ನೆಲಕ್ಕೆ ಬರ್ತಾ ಇದ್ದಾನೆ ಅವನು ಇನ್ನೊಂದು ನಾಲ್ಕು ದಿವಸ ಎಕ್ಸ್ಟೆಂಡ್ ಮಾಡೋಣ ಅಲ್ಲೇನೇ ಟೂರ್ ಮಾಡಿ ಬರೋಣ ಆನ್ ಅಫಿಷಿಯಲ್ ಡ್ಯೂಟಿ ಅಂತ ಹೋಗಿಬಿಟ್ಟಿದ್ನೇ ಒಂದಷ್ಟು ಪ್ರೈವೇಟ್ ಕೆಲಸಗಳನ್ನು ಮಾಡ್ಕೊಂಡು ಬರೋಣ ಸಹಜನ್ಯ ಹೊಸದಾಗಿ ಡಾನ್ಸ್ ಕಂಪೋಸ್ ಮನೋರಮೆ ಇನ್ನು ಯಾವುದೋ ಒಂದು ಹೊಸ ಕೊರಿಯೋಗ್ರಫಿ ಇಟ್ಕೊಂಡಿದ್ದಾಳಂತೆ ರಂಭೆ ಊರು ಯಾವುದೋ ಒಂದು ಫ್ರೀ ಶೋ ಇದೆಯಂತೆ ಯಾವುದಕ್ಕೂ ಈ ಕೇರ್ ಮಾಡಲಿಲ್ಲ ಬರ್ತಿದ್ದಾನೆ ಧರ್ಮಬದ್ಧತೆ ಇಂಥದ್ದು ಪ್ರಜಾಕ್ಷೇಮ ಕಾತರತೆ ಎಂಥದ್ದು ಅದಷ್ಟು ತೋರ್ಪಡಿಸ್ತಾ ಇದ್ದಾನೆ ನಿಲ್ದೇ ಇದ್ದರೆ ನೆನ್ನೆ ತಾನೇ ಯುದ್ಧ ಆಗಿದ್ದು ರಾತ್ರಿ ಇಂದು ಬೆಳಗ್ಗೆ ಬರ್ತಾ ಇದ್ದೀವಿ ಅದು ಹೇಗೆ ಸಾಧ್ಯವಾಗ್ತಾ ಇತ್ತು ಆಮೇಲೆ ಅಲ್ಲಿಂದ ಬರುವಾಗ ಇಂದ್ರನ ಸತ್ಕಾರವನ್ನು ಜ್ಞಾಪಿಸ್ಕೊಳ್ತಾ ಇದ್ದಾನೆ ಅಂತರ್ಗತ ಪ್ರಾರ್ಥನಾ ಮಂತಿಕಸ್ಥಂ ಜಯಂತ ಮುದ್ವೀಕ್ಷ ಕೃತಸ್ಮಿತೇನ ಆಮೃಷ್ಟ ವಕ್ಷೋ ಆಮೃಷ್ಟ ವಕ್ಷೋ ಹರಿಚಂದನ ಅಂಕ ಮಂದಾರಮಾಲಾ ಮಾಲಾ ಹರಿಣಾಪಿನದ್ಧ ಪಕ್ಕದಲ್ಲಿ ಇಂದ್ರನ ಮಗ ಜಯಂತ ಆಸೆಗಳಿಂದ ನೋಡ್ತಾ ಇದ್ದರೆ ಅವನನ್ನು ಸುಮ್ಮನೆ ನಕ್ಕು ಪಕ್ಕಕ್ಕೆ ತಿರುಗಿಸಿ ತನ್ನ ಎದೆಯಲ್ಲಿ ಇರುವ ಚಂದನದಿಂದ ಅಲಂಕೃತವಾಗಿ ಮತ್ತಷ್ಟು ಪರಿಮಿಲಿತವಾದಂಥ ದೇವಲೋಕದ ದಿವ್ಯ ಸುಮಮಾಲೆ ಮಂದಾರ ಮಾಲೆಯನ್ನು ನನ್ನ ಕುರಳಿಗೆ ಹಾಕದ ಇಂದ್ರ ಅಂತ ಜ್ಞಾಪಿಸ್ಕೋತಿದ್ದಾನೆ ಯಾವ ರೀತಿ ಸಂಭಾವನೆ ಮಾಡದ ತನಗೆ ಗೌರವ ಕೊಟ್ಟ ಅಂತ ಇಂದ್ರ ಒಬ್ಬ ವಿಜಯಿಯಾಗಿ ಸಹಾಯಕ್ಕೆ ಬಂದಂಥ ಮಹಾರಾಜನಿಗೆ ಭೂಮೀಂದ್ರನಿಗೆ ದೇವೇಂದ್ರ ಕೊಡ್ತಾ ಇರುವಂಥ ಗೌರವ ಆಗ ಮಾತಲ್ಲಿ ಹೇಳ್ತಾನೆ ನಿನಗೆ ಇಂದ್ರಲೋಕದ ಯಾವ ಸತ್ಕಾರ ತಾನೇ ದೊಡ್ಡದಪ್ಪ ಎಲ್ಲಕ್ಕೂ ನೀನು ಅರ್ಹನಾಗಿದ್ದೀಯಾ ಅಂತ ಇಲ್ಲ ಇದೆಲ್ಲವೂ ಇಂದ್ರನ ಮಹಿಮೆಯೇ ಹೌದು ತನಗೆ ಸಾಧ್ಯವಾಗಿದ್ದರೂ ನಮ್ಮಂಥವ್ರಿಗೆ ಕೀರ್ತಿ ಬರಬೇಕು ಅಂತ ಮಾಡ್ತಾ ಇದ್ದಾನಲ್ಲ ಇದು ತುಂಬ ದೊಡ್ಡದು ಅಂದರೆ ಸೂರ್ಯ ತನ್ನ ಬೆಳಕನ್ನು ಚಂದ್ರನಿಗೆ ಕೊಟ್ಟು ಚಂದ್ರನ ಮೂಲಕ ರಾತ್ರಿಯನ್ನು ಬೆಳಗಿಸ್ತಾನೆ ಇದು ಚಂದ್ರನ ಮಹಿಮೆ ಅಲ್ಲ ಸೂರ್ಯನದೇ ಮಹಿಮೆ ಅನ್ನುವಂಥ ಮಾತು ಬರುತ್ತೆ ಅಲ್ಲಿ ಕಾಳಿದಾಸನ ವೈಜ್ಞಾನಿಕ ಪ್ರಜ್ಞೆಯನ್ನು ಕೂಡ ನಾವು ನೋಡಬಹುದು ಆಮೇಲೆ ಮಾತಲು ಹೇಳ್ತಾನೆ ನಿನ್ನ ಒಂದು ದೈವ ಮತ್ತು ನಿನ್ನ ಭಾಗ್ಯ ಎಷ್ಟು ದೊಡ್ಡದಂದರೆ ಸ್ತ್ರೀಯರು ತಮ್ಮ ನೃತ್ಯ ಗೀತ ವಾದಿತ್ರ ಪ್ರಬಂಧಗಳಲ್ಲಿ ಈ ಮೊನ್ನೆ ಆದಂಥ ನೆನ್ನೆಯಾದಂಥ ಅಸುರ ವಿಜಯವನ್ನು ಗಾಯನ ಮಾಡ್ತಾ ಇದ್ದಾರೆ ವಿಚಿಂತ್ಯ ಗೀತಂ ಗೀತ ಕ್ಷಮರ್ಥ ಬಂಧಂ ದಿವೌಕಸತ್ವಚರಿತಂ ಲಿಖಂತಿ ವಿಚ್ಛಿತ್ಯ ಶೇಷ ಸುರಸುಂದರೀಣಾಂ ವ್ರಣೈರಮಿ ಕಲ್ಪಿತ ಕಲ್ಪ ಲತಾಂಶಕ್ಕೆ ಲತಾಂಶುಕೇಶು ವಿಚಿತ್ಯ ಗೀತಾಕ್ಷರಮರ್ಥಬಂಧ್ ದಿವೌಕಸ ಸ್ವಚ್ಚರಿತಂ ಲಿಖಂತಿ ಆ ಮಂದಾರ ಮಾಲೆ ಇಂದ್ರ ಕೊಟ್ಟ ಆ ಕಲ್ಪ ಲತೆಗಳ ಅಂಶುಕ ಅಂದರೆ ತೊಗಟೆಯ ಮೇಲೆ ಬಾರ್ಕ್ಸ್ ಬೂರ್ಜಪತ್ರಾದಿಗಳ ಮೇಲೆ ಸುರಸುಂದರಿಯರು ತಮ್ಮ ಬಗೆ ಬಗೆಯ ಬಣ್ಣಗಳಿಂದ ಕಣ್ಣಿಗೆ ಹಚ್ಚಿಕೊಳ್ಳೋದಿರ್ಬೋದು ಕಾಲಿಗೆ ಹಚ್ಚಿಕೊಳ್ಳೋದಿರ್ಬೋದು ತುಟಿಗೆ ಹಚ್ಚಿಕೊಳ್ಳೋದಿರ್ಬೋದು ಆ ಬಣ್ಣಗಳಿಂದಲೇ ನಿನ್ನ ಅಭ್ಯುದಯ ಗೀತವನ್ನು ಅವರು ಬಡಕೊಂಡು ಇಂದ್ರಸಭೆಯಲ್ಲಿ ಅದರ ಮೇಲೆ ನೃತ್ಯ ಮಾಡಬೇಕು ಅಂತ ತಯಾರಿ ನಡೆಸ್ತಾ ಇದ್ದಾರೆ ಅಂತ ನೋಡಿ ಆ ಸುಂದರಿಯರಿಗೆ ಕಲ್ಪವೃಕ್ಷಗಳ ಕೆಳಕ್ಕೆ ಕೂತಾಗಲೇ ಮೂಡ್ ಬರೋದು ಸ್ಫೂರ್ತಿ ಬರೋದು ಆಗ ಅದರ ತೊಗಟೆಯನ್ನು ಪಟಕ್ಕಂತ ಕಿತ್ತುಕೊಂಡು ಕಣ್ಣಿನ ಕಾಡಿಗೆಯನ್ನೇ ಉಗುರಿಂದ ತೆಗೆದುಕೊಂಡು ಬರೀಬಹುದು ಅಥವಾ ತುಟಿಯ ಓಷ್ಟಾದಾರವನ್ನೇ ಕಿತ್ತು ಅಲ್ಲಿಂದ ಬರೀಬಹುದು ಹೇಗೂ ಮಾಡಬಹುದು ಅನ್ನುವಾಗ ಆ ರೊಮ್ಯಾಂಟಿಕ್ ಆದ ಟಚ್ಚು ವೀರ ಶೃಂಗಾರಗಳ ಟಚ್ ಎಂಥದ್ದು ಅನ್ನೋದು ಇದ್ದಾನೆ ಕಾಳಿದಾಸನ ನವೃತನ ಎಷ್ಟು ಅಂತ ಗೊತ್ತಾಗುತ್ತೆ ಆಮೇಲೆ ಅವನು ಬರ್ತಾ ಭೂಮಿಯನ್ನು ನೋಡ್ತಾನೆ ರಥ ಗಮನವನ್ನು ಗಮನಿಸ್ತಾನೆ ಮೊದಲನೇ ಅಂಕ ನಾವು ಗಮನಿಸಬೇಕು ಮೊದಲನೇ ಅಂಕದಲ್ಲಿ ರಥಾರೋಹಣ ಮಾಡಿಕೊಂಡು ಬರ್ತಾಯಿದ್ದಾನೆ ಯದಾ ಲೋಕೆ ಸೂಕ್ಷ್ಮಂ ಇತ್ಯಾದಿ ಪದ್ಯಗಳನ್ನು ನಾವು ನೋಡಿದ್ವಲ್ಲ ಅಲ್ಲಿ ಗೊತ್ತಾಗ್ತಾ ಇದೆ ಕುದುರೆಯ ವೇಗ ಎಂಥದ್ದು ರಥದ ವೇಗ ಎಂಥದ್ದು ಅಂತ ಹೇಳ್ತಿದ್ದಾನೆ ಅದು ರಥ ಇದು ಅಮರ್ತ್ಯ ರಥ ಅವುಗಳನ್ನು ಹೇಳಿದ್ನಲ್ಲ ಅಯಮರ ವಿವರೇಭ್ಯಶ್ಚಾತಕಯ್ಯರ್ ನಿಷ್ಪತೀ ಹರಿಬಿರ್ ಅಚಿರ ಭಾಸಾಂ ತೇಜಸ ಚಾನುಲಿಪ್ತೈಹಿ ಗತಮುಪರಿ ಘನಾನಾಂ ವಾರಿ ಗರ್ಭೋಧರಾಣಂ ವಿಷ್ಣಯತಿ ರಥಸ್ಥೆ ಸೀಕರ ಕ್ಲಿನ್ನ ನೇಮಿ ಇಷ್ಟು ಸುಂದರವಾಗಿದೆ ಅಂದರೆ ಆಕಾಶದಲ್ಲಿ ಓಡಾಡುವ ದೇವರಥದ ಕಲ್ಪನೆ ಇನ್ಯಾರೂ ಕೊಡಲಿಲ್ಲ ಯಾರೂ ಮಾಡಲಿಲ್ಲ ಮುಂದಿನವ್ರು ಯಾರೂ ಇಷ್ಟು ಚೆನ್ನಾಗಿ ವರ್ಣನೆಯೇ ಮಾಡಿಲ್ಲ ಈ ರಥದ ಅರ ಅಂದರೆ ಸ್ಪೋಕ್ಸ್ ಅಂತೀವಲ್ಲ ಅದರ ಮಧ್ಯದಲ್ಲಿ ಚಾತಕಗಳು ಹಾಕಿ ಹೀಗೆ ಹಾರಿ ಹೋಗ್ತಾ ಇವೆಯಂತೆ ಅಲ್ಲಿ ಇಲ್ಲಿ ಮಿಂಚು ಬಂದು ಅವುಗಳನ್ನು ಸುತ್ತಕೊಂಡು ಸುತ್ತಕೊಂಡು ತಡೀತಾ ಇದೆಯಂತೆ ಮತ್ತು ಮೋಡಗಳ ಮೇಲೆ ಬರ್ತಾ ಇರೋದ್ರಿಂದ ಮೋಡಗಳ ಒದ್ದೆ ಇವುಗಳಿಗೆ ಅಂಟಿಕೊಳ್ತಾ ಇದೆಯಂತೆ ಮತ್ತು ಆ ಸೀಕರಗಳು ಸಿಂಪಡಿಸುವ ತುಂತುರು ಹನಿಗಳು ಇವರಿಗೆ ಬಹಳ ಸೊಗಸಾಗಿ ಶೈತ್ಯೋಪಚಾರ ಮಾಡ್ತಾ ಇವೆ ಆ ಚಕ್ರ ಎಲ್ಲ ಹಾಗೆ ನೆನೀತಾ ಇದೆ ಇವರಿಗೂ ಕೂಡ ತುಂಬ ತಂಪುತನದ ಅನುಭವ ಆಗ್ತಾ ಇದೆ ಹಾಗೆ ಅವರು ಹಾಯ್ದು ಬರ್ತಾ ಇದ್ದಾರೆ ಅಂತ ಪಕ್ಷಿಗಳು ರಥದ ಚಕ್ರದ ಅರಗಳ ಮೂಲಕ ಹಾಗೆ ಹೀಗೆ ಹಾಯ್ದು ಹೋಗುವಂಥ ಕಲ್ಪನೆ ಮಾಡಿಕೊಳ್ಳಿ ವಾಲ್ಡ್ ಡಿಸ್ನಿ ಕಾರ್ಟೂನಲ್ಲಿ ಮಾತ್ರ ಸಾಧ್ಯವೋ ಏನೋ ಇಂಥದ್ದನ್ನು ಮಾಡೋದಿಕ್ಕೆ ಆಮೇಲೆ ನೋಡ್ತಾನೆ ಓಹೋ ಇನ್ನೇನು ಭೂಮಿ ಬಂದೇ ಬಿಡುತ್ತು ಅಂತಾನೆ ಎಷ್ಟೋ ಜನ ವಿಮಾನಗಳಲ್ಲಿ ಹತ್ತಿ ಓಡಾಡಿದ್ದಾರೆ ಅವರು ತಮ್ಮ ಅನುಭವಗಳನ್ನು ಇಲ್ಲಿ ಹೋಲಿಸ್ಕೊಳ್ಬೋದು ಅಷ್ಟು ಚೆನ್ನಾಗಿ ಭವಿಷ್ಯತ್ ಕಾಲದ ಎಲ್ಲ ವೈಮಾನಿಕರ ಅನುಭವವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಶೈಲಾ ನಾಮ ವ ವಶಿಖರ ಮೇದಿನಿ ಪರ್ಣಾಭ್ಯಂತರಲೀನತೀ ಸ್ಕಂಧೋದಯತ್ ಪಾದಪ ಭಾಗ ನಷ್ಟ ಸಲಿಲ ವ್ಯಕ್ತಿಯ ವ್ರಜಂತ್ಯಾಪಗಾ ಕೇನಾಪ್ಯುತ್ಕ್ಷಿಪತೇವ ಕೇನಾಪ್ಯ ಉಕ್ತ ಕ್ಷಿಪತೇವ ಪಶ್ಯ ಭುವನ ಮತ್ಪಾರ್ಶ್ವಮಾನೀಯತೆ ಹಿಂಗೆ ಲ್ಯಾಂಡ್ ಆಗ್ತಾ ಇದೆ ಮೇಲಿಂದ ಆ ಒಂದು ವಿಮಾನ ದೇವರಥ ಬೆಟ್ಟಗಳು ತಮ್ಮ ಶಿಖರಗಳಿಂದ ತಾವೇ ಇಳ್ಕೊಂಡು 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 ಬಂದುಬಿಡ್ತಾ ಇವ್ಯೋ ಅನ್ನೋ ಥರ ಆಗ್ತಾಯಿದೆ ಅಂತ ಕ್ರಮಕ್ರಮವಾಗಿ ಬೆಟ್ಟಗಳು ತಮ್ಮ ತನವನ್ನು ತರಿಸಿ 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 ತೋರ್ಪಡ್ತಾ ಇವೆಯೋ ನಾವು ಇಳಿತಾ ಇರೋದಲ್ಲ ಬೆಟ್ಟಗಳು ಏರ್ತಾ ಇವೆಯಾ ಅನ್ನುವಂತೆ ಒಂದು ಭ್ರಮೆ ಆಗುತ್ತಲ್ಲ ಆಪ್ಟಿಕಲ್ ಇಲ್ಯೂಷನ್ ಅಂತಾರಲ್ಲ ಆ ರೀತಿ ಆಗ್ತಾ ಇದೆ ಶೈಲ ಆನಾಮ್ ಅವರೋಹತೀವ ಶಿಖರ ದುರ್ಮಜ್ಜತಾಂ ಮೇದಿನಿ ಭೂಮಿ ನಮ್ಮ ಕಡೆಗೆ ಬರ್ತಾ ಇದೆ ನಾವು ಅದರ ಕಡೆಗೆ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ ಆ ಥರದ ಸ್ಥಿತಿ ಮತ್ತು ಮರಗಳು ಎಲೆಗಳು ಮಾತ್ರ ಕಾಣಿಸ್ತಾ ಇದ್ದಿದ್ದು ಈಗ ಕೊಂಬೆಗಳು ಕಾಣಿಸ್ತಾ ಇವೆ ಮತ್ತು ನದಿಗಳು ಗೆರೆಗಳು ಮಾತ್ರ ಆಗಿದ್ದು ಈಗ ಅಲೆ ಮತ್ತು ತುಂತುರು ಸುಳಿ ದಡ ಇವೆಲ್ಲ ಕಾಣಿಸ್ತಾ ಇವೆ ಇನ್ನೇನು ಭೂಮಿ ನಮ್ಮ ಕಡೆಗೆ ಎಸೆಯಲ್ಪಟ್ಟಂತೆ ತೋರ್ತಾ ಇದೆ ಅಂತ ಯಾರೋ ಭೂಮಿಯನ್ನು ನಮ್ಮ ಕಡೆಗೆ ಎಸೆದರೋ ಎಂಬಂತೆ ಅಷ್ಟು ವೇಗವಾಗಿ ಇದೆ ಅಂತ ವಿಮಾನಯಾನದಲ್ಲಿ ನಡೆಯುವಂಥದ್ದು ಗಮನಿಸ್ಕೊಳ್ಳಿ ಮೊದಲು ಅದು ಇಳಿಯುವಾಗ ಬೆಟ್ಟಗಳ ಕಡೆಯಿಂದ ಎಲ್ಲ ಬರುವಾಗ ಬೆಟ್ಟಗಳು ಎತ್ತರದಲ್ಲಿರ್ತವಲ್ಲ ಅಲ್ಲಿಂದ ಕಡೆ ಬರ್ತಾ ಇರೋದು ಆಮೇಲೆ ಮರಗಳು ಆಮೇಲೆ ನಾವು ನೋಡಿದಾಗ ಇದುವರೆಗೂ ಗೆರೆಯಾಗಿದ್ದಂಥ ನದಿ ತೊರೆಯಾಗಿ ಹರಿಯುವುದು ಗೊತ್ತಾಗುತ್ತೆ ಲ್ಯಾಂಡಿಂಗ್ ಆಗೋವಾಗ ಅದರ ವೇಗ ನಮಗೆ ಫೀಲ್ ಆಗುತ್ತೆ ಅಲ್ಲಿವರೆಗೂ ನಮಗೆ ವೇಗ ಗೊತ್ತಾಗೋದಿಲ್ಲ ಹಾಗೆ ಟೇಕ್ ಆಫಲ್ಲಿ ನಮಗೆ ಗೊತ್ತಾಗೋ ವೇಗ ಹಾರುವಾಗ ಗೊತ್ತಾಗೋಲ್ಲ ಎದುರುಗಡೆ ಮತ್ತೊಂದು ವಿಮಾನ ಅಪೋಸಿಟ್ ಡೈರೆಕ್ಷನಲ್ಲಿ ಬಂದಾಗ ಗೊತ್ತಾಗುತ್ತೆ ಹೊರತು ಇಲ್ಲದರೆ ನಮಗೆ ವೇಗದ ಸಂವೇದನೆಯೇ ಆಗೋದಿಲ್ಲ ಇದನ್ನು ಹೇಗೆ ಊಹೆ ಮಾಡಿಕೊಂಡು ಬರದ ಪ್ರಾಶಃ ಪ್ರತಿಭೆಯ ವಿಮಾನದಲ್ಲಿ ಅವನು ಹತ್ತಿದ್ದೆ ಹೊರತು ಇನ್ನು ಯಾವುದ್ರೊಳಗೂ ಅಲ್ಲ ಇದನ್ನಿಟ್ಟುಕೊಂಡು ಕಾಳಿದಾಸ ವಿಮಾನಯಾನ ಮಾಡಿದ್ದ ಅಂತ ನಾವು ಪ್ರೂವ್ ಮಾಡೋಕೆ ಹೋದರೆ ಅವಿವೇಕ ಆಗುತ್ತೆ ಇದು ಇಂಡಿಯನ್ ಸೈನ್ಸ್ ಅಂತ ಹೇಳೋದು ಅದು ಅಂಥದ್ದು ಅವಿವೇಕ ಆಹ್ ಉದಾರ ರಮಣೀಯ ಪೃಥ್ವಿ ಅಂತಾನೆ ಭೂಮಿಯ ಬಗ್ಗೆ ಮಾತಲೇ ಹೇಳೋದು ಎಷ್ಟು ಉದಾರ ರಮಣೀಯವಾಗಿದೆ ಭೂಮಿ ಅಂತ ನಿಜ ಭೂಮಿಗಿಂತ ಆ ಸ್ವರ್ಗ ಚೆನ್ನಾಗಿಲ್ಲ ಅನ್ಸುತ್ತೆ ಅದು ಕಾಳಿದಾಸನ ಅನುಭವ ಕೂಡ ಹೌದು ಆಮೇಲೆ ಅವನು ಭೂಮಿಯ ಕಡೆಗೆ ಬರ್ತಾ ಇದ್ದಾಗ ಇದೇನಿದು ವಿಶೇಷವಾದ ಕ್ಷೇತ್ರ ಅಂತಾನೆ ಇದು ಕಿಂಪುರುಷ ವರ್ಷ ಇದು ಹೇಮಕೂಟ ದೇವಾಸುರರ ತಂದೆಯಾದ ಕಶ್ಯಪ ಪ್ರಜಾಪತಿ ಮತ್ತು ಅದಿತಿ ಮಾತೆಯರ ನೆಲೆ ಇದು ಅಂತಾನೆ ಹಾಗಿದ್ದಾಗ ಅನತಿಕ್ರಮಣೀಯಾನಿ ಶ್ರೇಯಾಂಸಿ ಅಂತಾನೆ ಶ್ರೇಯಸ್ಸನ್ನು ಲಂಘಿಸಿ ಹೋಗಬಾರ್ದು ಇಲ್ಲಿ ನಿಂತು ಹೋಗೋಣ ಅವರ ದರ್ಶನ ಮಾಡೋಣ ಅಂತ ನೋಡಿ ಅವನ ಒಂದು ಗೌರವ ಪ್ರಜ್ಞೆ ಎಂಥದ್ದಾಗಿದೆ ದೊಡ್ಡವರ ಬಗೆಗೆ ಅವನ ವರ್ತನೆ ಎಂಥದ್ದು ಮಾತಲಿ ಪ್ರಥಮ ಕಲ್ಪಃ ಆ ಅದೇ ನಮ್ಮ ಮೊದಲನೇ ಕೆಲಸ ಅಂತ ಹೇಳ್ತಾನೆ ಇಳಿತಾರೆ ಇಳಿದಾಗ ಮಾತಲೇ ಕತಮಸ್ಮಿನ್ ಪ್ರದೇಶೆ ಮಾರೀಚಾಶ್ರಮ ಯಾವ ಕಡೆಗೆ ಬರುತ್ತೆ ಮಹರ್ಷಿಗಳ ಆಶ್ರಮ ಅಂತ ಕೇಳ್ತಾನೆ ಆಗ ಮಾತಲ್ಲಿ ತೋರಿಸ್ತಾನೆ ನೋಡು ಇಲ್ಲಿದ ತಪಸ್ವಿ ಈ ಕಡೆಗೆ ಆ ತಪಸ್ವಿ ಎಂಥದ್ದು ಕಾಳಿದಾಸ ಇಡೀ ತನ್ನ ಏಳು ಕಾವ್ಯಗಳಲ್ಲಿ ಇದಕ್ಕಿಂತ ಕಠೋರವಾದ ತಪಸ್ಸು ಮಾಡುವ ತಪಸ್ವಿಯ ಚಿತ್ರಣ ಮತ್ತೊಂದು ಕಡೆ ಕೊಟ್ಟಿಲ್ಲ ನಾನು ಓದಿರುವ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿಯೂ ಇದಕ್ಕಿಂತ ಅಚ್ಚುಕಟ್ಟಾದ ಗಹನವಾದ ತಪಸ್ಸಿನ ಚಿತ್ರಣ ಮತ್ತೊಂದಿಲ್ಲ ವಲ್ಮೀಕಾಗ್ರ ನಿಮಗ್ನ ರುರಸ ಸಂದಷ್ಟ ಸರ್ಪತ್ವಚ ಕಂಠೇ ಜೀರ್ಣ ಲತಾ ಪ್ರತಾನ ವಲಯೇನಾತ್ಯರ್ಥ ಹಂಪಿ ಅಂಶವ್ಯಾಪಿ ಶಕುಂತ ನೀಡ ನಿಚಿತಂ ಬಿಭ್ರಜ್ಜಟಾಮಂಡಲಂ ಯತ್ರ ಸ್ಥಾನುರಿ ವಾಚಲೋ ವಭ್ಯರ್ಕ ಬಿಂಬ ಸ್ಥಿತ ಸೂರ್ಯನನ್ನು ನೇರವಾಗಿ ನೋಡ್ತಾ ಒಬ್ಬ ಮಹರ್ಷಿ ಇದ್ದಾನೆ ಅವನು ಹುತ್ತದ ಮಧ್ಯದಲ್ಲಿದ್ದಾನೆ ಅಥವಾ ಅವನು ಸುತ್ತಲೂ ಹುತ್ತ ಬೆಳೆದಿರೋದು ಹುತ್ತದ ಮಧ್ಯದಲ್ಲಿ ಅವನಿಲ್ಲ ಹುತ್ತದ ಮಧ್ಯ ಅವನಿರುವಂತೆ ಸುತ್ತಲೂ ಹುತ್ತವೇ ಬೆಳೆದಿದೆ ಮೈ ಮೇಲೆ ಹಾವುಗಳು ಬಿಟ್ಟಿವೆ ಹಾವು ಪೊರೆ ಬಿಡಬೇಕು ಅಂದರೆ ಒಂದು ಗಟ್ಟಿಯಾದ ಪದಾರ್ಥಕ್ಕೆ ತನ್ನ ಮೈಯ ಒಂದು ತುದಿಯನ್ನು ಅಂಟಿಸಿ ಸಿಕ್ಕಿಸಿ ಅಲ್ಲಿಂದ ಮುಂದೆ ತನ್ನ ಶರೀರವನ್ನು ಎಳಕೊಳ್ಳುತ್ತೆ ಇವನಷ್ಟು ದೃಢವಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಮೈಯನ್ನೇ ಒಂದು ಕಾಷ್ಟ ಸ್ವರೂಪಿಯಾಗಿ ಮಾಡಿಕೊಂಡು ಅದು ಇನ್ನು ಭುಜಗಳಿಗೆಲ್ಲ ಬಳ್ಳಿಗಳು ಹಬ್ಬಿಕೊಂಡಿವೆ ಅಲ್ಲೆಲ್ಲ ಆ ಪಕ್ಷಿಗಳ ಗೂಡು ಕಟ್ಟಿಕೊಂಡಿವೆ ಜಟೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಒಡೆದು ಮರಿಗಳು ಕಚೆಪಚ ಶಬ್ದ ಮಾಡ್ತಾ ಇವೆ ಸ್ಥಾಳು ಮೋಟು ಮರದಂತೆ ಅಚಲನಾಗಿ ಸೂರ್ಯನನ್ನೇ ನೋಡ್ತಾ ನಿಂತಿದ್ದಾನೆ ಇದು ತಪಸ್ಸಿನ ರೀತಿ ಅಂತ ಈ ಥರ ತಪಸ್ಸು ಮಾಡೋದಕ್ಕೆ ಸಾಧ್ಯವ ಇಂಪಾಸಿಬಿಲಿಟಿ ಆದರೆ ಈ ಚಿತ್ರಣವನ್ನೇ ಮುಂದಿನವರು ಎಲ್ಲ ಕಲ್ಪನೆಯಾಗಿ ಮಾಡ್ತಾ ಬಂದಿದ್ದಾರೆ ಇದನ್ನೇ ನೆಕ್ಕಿದ್ದು ನೆಕ್ಕಿದ್ದೆ ಹಿಂದೆ ಮುಂದೆ ಇದಕ್ಕೆ ಪ್ಯಾಡಿಂಗ್ ಮಾಡಿದ್ದು ತಮ್ಮ ಕಾವ್ಯಗಳಲ್ಲಿ ಬಳಸ್ಕೊಂಡಿದ್ದು ಇದಕ್ಕಿಂತ ಬೆಟರ್ ಇಮೇಜರಿ ಯಾರಿಗೂ ಕೊಡೋಕ್ಕಾಗಿಲ್ಲ ಯಾವುದೇ ಇರಲಿ ಅದು ಶೃಂಗಾರವೇ ಇರಲಿ ವೈರಾಗ್ಯವೇ ಇರಲಿ ಕಾಳಿದಾಸ ಬಂದು ಕೂತ್ಕೊಳ್ತಾನೆ ನಮೋ ಅಸ್ಮೈ ಕಷ್ಟ ತಪಸ್ಸೇ ಅಂತಾನೆ ದುಷ್ಯಂತ ನೋಡಿ ಆಹಾ ಇಂಥ ಕಷ್ಟದ ತಪಸ್ಸು ಮಾಡುವ ತಪಸ್ವಿಗೆ ನಮಸ್ಕಾರ ಅಂತ ಕಾಳಿದಾಸನ ಅಭಿಮತ ಇಲ್ಲಿಲ್ಲ ಕಾಳಿದಾಸ ಈ ಥರದ ರಣವ್ರತಗಳನ್ನು ವೀರವ್ರತಗಳನ್ನು ಅಷ್ಟಾಗಿ ಒಪ್ಪುವನಲ್ಲ ಜಿದ್ದಿನ ಮೇಲೆ ಯಾವುದು ಮಾಡೋಕ್ಕೆ ಕಾಳಿದಾಸ ಇಷ್ಟಪಡೋಲ್ಲ ಅವನು ಯಾವುದಕ್ಕೂ ಕಷ್ಟಪಟ್ಟರೂ ಅದು ಕಷ್ಟಾಂತ ಪಟ್ಟವನಲ್ಲ ಇಷ್ಟಾಂತ ಮಾಡಿದವನು ಅಂತ ಅನಿಸುತ್ತೆ ಹಾಗಾಗಿ ಇದಕ್ಕೆ ಒಂದೇ ಒಂದೇ ಪ್ರಶಂಸೆ ಅಹೋ ಕಷ್ಟ ತಪಸೆ ನಮಃ ಆಮೇಲೆ ಮಾತಲಿ ಪಕ್ಕಕ್ಕೆ ಬಂದು ಹೇಳ್ತಾನೆ ಇಲ್ಲಿ ನೋಡಿ ಈ ಗಿಡಗಳನ್ನು ಅಂತ ಏತೋ ಅದಿತಿ ಪರಿವರ್ಧಿತ ಮಂದಾರ ವೃಕ್ಷ ಮಂದಾರ ವೃಕ್ಷವು ಪ್ರಜಾಪತೇಹೇ ಆಶ್ರಮ ಪ್ರವಿಷ್ಟವು ಸ್ವಹ ಆಹಾ ಇಲ್ಲಿಯೇ ದೇವಮಾತೆ ಅದಿತಿ ತಾನೇ ಬೆಳೆಸಿರತಕ್ಕಂಥ ಮಂದಾರ ವೃಕ್ಷಗಳುಂತು ನೋಡಿ ಕಾಳಿದಾಸ ಮತ್ತೆ ಮತ್ತೆ ಮನುಷ್ಯರು ಸ್ಪೆಷಲ್ಲಾಗಿ ಕಾಡಲ್ಲಿ ಬೆಳೆಸಿರೋ ಮ ಬೆಳೆಸಿರೋ ಮರಗಳ ಬಗ್ಗೆ ಹೇಳ್ತಾನೆ ಉದ್ಯಾನದಲ್ಲಿ ಮನೆಗಳಲ್ಲಿ ಊರಲ್ಲಿ ನಾವು ಬೆಳೆಸಬಹುದು ಅರೆ ಕಾಡಲ್ಲಿ ಸಹಜವಾಗಿ ಮರಗಳು ಬೆಳೆಯೋ ಜಾಗದಲ್ಲಿ ಕೂಡ ಮನುಷ್ಯರು ಪ್ರಯತ್ನಪೂರ್ವಕವಾಗಿ ಬಳಸ್ತಾರೆ ಅಂದರೆ ಅವರಿಗೆ ವೃಕ್ಷಪ್ರೀತಿ ಇನ್ನೆಷ್ಟಿರಬೇಕು ಅಮುಂ ಪುರಃ ಪಶ್ಯಸಿ ದೇವದಾರುಂ ಪುತ್ರಿಕೃತೋಸೋ ವೃಷಭಧ್ವಜೇನ ಯೋಹೇಮ ಕುಂಭಸ್ತನಿಸ್ತಾಯ ಸ್ಕಂದಸ್ಯ ಮಾತು ಪಯಸಾಮ್ರಸಜ್ಞ ರಘುವಂಶದ ಎರಡನೇ ಸರ್ಗದಲ್ಲಿ ಬರುತ್ತಲ್ಲ ಇದೋ ನೋಡು ದೇವದಾರು ಇದು ದೇವಸೇನಾನಿಯಾದಂಥ ಸ್ಕಂದನ ತಾಯಿ ಗೌರಿಯ ಎದೆಹಾಲು ಕುಡಿದು ಬೆಳೆದಂಥ ದೇವದಾರು ಅಂತ ಹೇಳ್ತಾನೆ ಕವಿ ಮತ್ತೆ ಪುತ್ರವಾತ್ಸಲ್ಯದಿಂದ ಸೋದರ ಸ್ನೇಹದಿಂದ ಗಿಡ ಮರಗಳಿಗೆ ನೀರೆರಿತಾ ಇದ್ದಿದ್ದು ಶಕುಂತಲೆ ಅಂತ ನೋಡಿದ್ವಿ ಅದು ಆ್ಯಕ್ಸಿಡೆಂಟಲ್ಲಾಗಿ ಬರೋದಲ್ಲ ಕಾಳಿದಾಸನ ಪ್ರತಿ ಪ್ರಕೃತಿ ಪ್ರೇಮ ಇನ್ಸಿಡೆಂಟಲ್ಲಾಗಿ ಮತ್ತೆ ಮತ್ತೆ ಬರ್ತಾ ಇರುವಂಥದ್ದು ಅದು ಸಮೃದ್ಧಿಯ ಕಾಲದಲ್ಲಿ ಮರಗಿಡಗಳು ಒಂದು ನ್ಯೂಸೆನ್ಸ್ ಅಂತ ಹೇಳುವ ಮಟ್ಟಿಗೆ ಊರು ಕೇರಿ ಮಾಡ್ಕೊಳ್ಳೋಕ್ಕೆ ಕಷ್ಟವಾಗುವ ಕಾಲದಲ್ಲಿ ಇಂಥ ಪ್ರೀತಿ ಇತ್ತು ಇದು ನಿಜವಾದ ಪ್ರೀತಿ ಈಗ ನಮ್ಮ ನೇಚರ್ಸ್ ಪ್ರೀತಿ ಎಕಾಲಜಿ ಎಲ್ಲನೂ ಸುಮ್ಮನೆ ಬೂಟಾಟಿಕೆ ಸ್ವಾರ್ಥ ಅಷ್ಟೇ ಇನ್ನೇನಲ್ಲ ಆಮೇಲೆ ಅದನ್ನು ನೋಡ್ತಾ ಸಂತೋಷ ಪಡ್ತಾನೆ ನೋಡಿ ಆ ತಪಸ್ವಿಗಿಂತ ಹೆಚ್ಚಾದ ಸಂತೋಷ ಇವನಿಗೆ ಇದರಿಂದ ಆಗ್ತಾ ಆಗ್ತಾಯಿದೆ ಸ್ವರ್ಗಾದಧಿಕತರಂ ನಿವೃತ್ತಿ ಸ್ಥಾನ ಸ್ವರ್ಗಕ್ಕಿಂತ ಸಂತೋಷವಾಗಿದೆ ಇದು ಅಂತ ಇಂದ್ರ ಇವನು ಇಂದ್ರನ ಆತಿಥ್ಯ ಅದೇ ಸವಿದು ಬಂದ ಭೂಮಿಯೊಂದರ ದುಶ್ಯ ಅಂತ ಹೇಳ್ತಾ ಇದ್ದಾನೆ ಯಾಕೆ ಸ್ವರ್ಗದಲ್ಲಿ ಒಂದೇ ಇರೋದು ಭೋಗ ಇಲ್ಲಿ ಫ್ರಿಂಜ್ ಸ್ವರ್ಗ ಮರ್ತ್ಯಗಳ ಸಮಾಗಮ ಉಂಟು ಮುಂದೆ ಆ ವಿವರಗಳನ್ನು ನಾವು ನೋಡ್ತೀವಿ ಪ್ರಾಣಾನ ಮಲ್ಲಿಯ ವೃತ್ತಿ ರುಚಿತ ಸತ್ಕಲ್ಪವೃಕ್ಷೇ ವನೆ ತೋಯೇ ಕಾಂಚನ ಪದ್ಮರಾಗ ಪದ್ಮರೇಣು ಕಪಿಶೇ ಪುಣ್ಯಾಭಿಷೇಕ ಕ್ರಿಯಾ ಧ್ಯಾನ ರತ್ನಶಿಲಾಗೃಹೇಶು ವಿಭುಧಸ್ತ್ರೀ ಸನ್ನಿಧ ಸಂಯಮ ಯತ್ಕಾಂಕ್ಷಿ ತಪೋಭಿರನ್ಯ ಮುನಯಃ ತಸ್ಮಿನ್ ತಪಸ್ಯಂತ್ಯ ಈ ಕಲ್ಪವೃಕ್ಷ ವನಗಳ ಮಧ್ಯದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಕಲ್ಪವೃಕ್ಷಗಳಿರುವ ವನದಲ್ಲಿ ಇವರು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ಕಲ್ಪವೃಕ್ಷ ಇರುವ ಜಾಗದಲ್ಲಿ ಏನು ಬೇಕಾದರೂ ಕೋರ್ಕೊಳ್ಳೋಣ ಅನ್ನುವಾಗ ಉಸಿರನ್ನೂ ಬಿಡದೆ ಕೂತಿದ್ದಾರಲ್ಲ ಪ್ರಾಣಾಯಾಮ ಮಾಡ್ತಾ ಕುಂಭಕದಲ್ಲಿದ್ದಾರೆ ಎಂಥ ಋಷಿಗಳು ಇನ್ನು ಬಂಗಾರದ ತಾವರೆಗಳು ಅರಳಿ ಅದರ ಒಂದು ಅಪರಂಜಿಯ ಪರಾಗ ಧೂಳಿ ಸುಳಿಯುವಂಥ ಆ ದಿವ್ಯವಾದ ದೇವ ಗಂಗೆಯಲ್ಲಿ ಜಲಕ್ರೀಡೆ ಆಡದೆ ದಂಡವತ್ ಪ್ಲವೇತ್ ಅಂತ ಧರ್ಮಶಾಸ್ತ್ರ ಹೇಳುವಂತೆ ಪುಣ್ಯಾಭಿಷೇಕ ಅದನ್ನು ಮಾಡ್ತಾ ಇದ್ದಾರೆ ಇನ್ನು ರತ್ನಶಿಲಾಗ್ರಹಗಳಲ್ಲಿ ಅಪ್ಸರೇರಿಗೆ ಅಲ್ಲೆಲ್ಲ ಸುಳೀತಾ ಇದ್ದಾರೆ ವಿಭುಧ ಸ್ತ್ರೀಯರು ಅವರನ್ನು ಅಲ್ಲೇ ಕರ್ಕೋಬೋದಾಗಿತ್ತು ಬೇಕಿದ್ದರೆ ಈ ರತ್ನಶಿಲಾಗ್ರಹಗಳಲ್ಲಿ ಎಲ್ಲರೂ ನೋಡೋ ಜಾಗದಲ್ಲಿ ತಪಸ್ಸು ಮಾಡೋದು ಅಂತಂದರೆ ಒಂದು ಪ್ರದರ್ಶನ ರತಿ ಅಂತಷ್ಟೇ ಧರ್ಮಧ್ವಜತ್ವ ಅರೆ ಯಾರೂ ನೋಡೋದ ಜಾಗದಲ್ಲಿ ಮೂಗಿಡ್ಕೊಂಡು ಕೂತ್ಕೊಳ್ತಾರೆ ಸಂಯಮ ಅಂತಂದರೆ ಅದು ಎಷ್ಟು ದೊಡ್ಡದು ಧ್ಯಾನಂ ಶಿಲಾಗ್ರಹೇಶು ಮುತ್ತು ರತ್ನಗಳು ಹೊಳೆಯುವ ಭಿತ್ತಿಗಳ ಮಧ್ಯದಲ್ಲಿ ಇವರು ಧ್ಯಾನ ಮಾಡ್ತಾ ಕೂತ್ಕೋತಾರೆ ಯಾವುದನ್ನು ಯಾವ ಸ್ಥಾನವನ್ನು ಮಿಕ್ಕೆಲ್ಲ ಮಹರ್ಷಿಗಳು ತಪಸ್ಸಿನಿಂದ ಪಡೆಯಬೇಕು ಅಂತ ನೋಡ್ತಾರೋ ಅಲ್ಲಿದ್ದುಕೊಂಡು ಇವರು ತಪಸ್ಸು ಮಾಡ್ತಾ ಇದ್ದಾರೆ ಇನ್ನೇನು ಹೇಳೋಣ ನನ್ನ ಸ್ನೇಹಿತ ವಾಸುಕಿ ಈ ಶ್ಲೋಕದ ಬಗ್ಗೆ ಹೇಳಿದ ಒಂದು ಮಾತು ತುಂಬ ಉಲ್ಲೇಖಾರ್ಹವಾದದ್ದು ಈ ಥರದ ಸಂದರ್ಭದಲ್ಲಿ ತಪಸ್ಸು ಮಾಡುವುದು ಹೇಗೋ ಹಾಗೆ ಗುಪ್ತರ ಸಮೃದ್ಧಿಯ ಸ್ವರ್ಣಯುಗದ ಶಿಖರದಲ್ಲಿ ಕಾಳಿದಾಸ ಬದುಕಿದ್ದ ಅಂತ ಅವನು ಆ ಸುಖಭೋಗದ ಉತ್ಥಾನತೆಯಲ್ಲಿ ಇಂಥ ಒಂದು ಸಂಯಮದ ಕಾವ್ಯ ಬರೆದ ಅರ್ಥಕಾಮಗಳನ್ನು ಧರ್ಮ ಮೋಕ್ಷಗಳ ಮೂಲಕವಾಗಿ ಅಧಿಗಮಿಸಬೇಕು ಅನ್ನುವಂಥದ್ದನ್ನು ಅವನು ಹೇಳ್ದ ಅಂತಂದರೆ ಗೊತ್ತಾಗುತ್ತೆ ನೋಡಿ ಅಮೆರಿಕ ಭೋಗ ಪ್ರಪಂಚದ ತುತ್ತ ತುದಿಯಲ್ಲಿ ನೆನ್ನೆ ಮೊನ್ನೆವರೆಗೂ ಇತ್ತು ಈಗ ಇಳೀತಾ ಇದೆ ಅಲ್ಲಿ ಒಂದಾದರೂ ಬಂತ ಶಾಕುಂತಲ ಕುಂತಲ ಹತ್ತರದ್ದು ಸಾಕು ಅಂತ ನೋಡೋ ಅಂತಂದ್ರೆ ಒಂದು ಬರ್ತಾ ಇಲ್ಲ ಇಬ್ಬಂತೆ ಅಷ್ಟೇಕೆ ಇಂಗ್ಲೆಂಡಲ್ಲಿಂದ ಬಂತ ಫ್ರಾನ್ಸಿಂದ ಬಂತ ಎಲ್ಲಿಂದ ಬಂತು ಎಲ್ಲಿಂದಲೂ ಬರಲಿಲ್ಲ ಈ ತುಂಬ ಕಷ್ಟ ಅಷ್ಟೇಕೆ ವಿಜಯನಗರದ ಮಹಾ ಸಾಮ್ರಾಜ್ಯದಲ್ಲೇ ಕೂಡ ಇಂಥದ್ದು ಬರಲಿಲ್ಲ ಅಂದರೆ ಬೆಲೆಯಿಂದಕ್ಕು ಮೇ ಕೃತಿ ಗಾವಿಲ ಭುವನದ ಭಾಗ್ಯ ದಿನಕ್ಕೂ ಬೆಲೆಗೊಟ್ಟು ತಾರ ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ ದುಡ್ಡು ಕಾಸು ಕೊಟ್ಟುಬಿಟ್ರೆ ಸಿದ್ಧವಾಗುತ್ತೆ ನೈ ಆ ಕಾವ್ಯ ನಾನೀಗ ದುಡ್ಡು ಕೊಡ್ತೀನಿ ಇವತ್ತು ತೊಗೊಂಡು ಬಾ ಚಂದ್ರಬಿಂಬವನ್ನು ಬಿಂಬುವನ್ನು ಅಮಾವಾಸ್ಯ ದಿವಸ ಅಥವಾ ಇವತ್ತು ತೊಗೊಂಡು ಬಾ ಮಲೆಯ ನಿಲವನ್ನು ಉರಿ ಬೇಸಿಗೆ ಕಾಲದಲ್ಲಿ ಫ್ಯಾನ್ಗೀನು ಬೇಡ ನನಗೆ ತೆಂಗಣ ಗಾಳಿ ಬೀಸಬೇಕು ಆಗುತ್ತಾ ಇಲ್ಲ ಭುವನದ ಭಾಗ್ಯದಿಂದ ಆಗಬೇಕು ಇಡೀ ಜಗತ್ತು ಇಂಥ ಕವಿಯ ಪರಿಪಾಕಕ್ಕಾಗಿ ಆ ಕಾಲಕ್ಕಾಗಿ ಕಾಯಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಆಮೇಲೆ ಮಹರ್ಷಿಗಳನ್ನು ನೋಡಬೇಕು ಅಂದಾಗ ಅವರ ಸಮಯ ನೋಡ್ಕೊಂಡು ಬರ್ತೀನಿ ಅಂಥೇಳಿ ಕೇಳ್ತಾನೆ ಆಶ ಆಕಾಶಭಾಷಿತ ಆಕಾಶ ಭಾಷಿತ ಓವರ್ ಹೀರಿಂಗ್ ಬೇರೆ ಕಡೆಯಿಂದ ಆಗತ್ತೆ ದಾಕ್ಷಾಯಿಣ್ಯ ಪತಿವ್ರತಾ ಧರ್ಮಂ ಅಧಿಕೃತ್ಯ ಪೃಷ್ಠತಃ ತಸ್ಯ ಮಹಿಷಿ ಪತ್ನಿ ಮಹರ್ಷಿ ಪತ್ನಿ ಸಹಿತಾಯೈ ಕಥಯತೀತಿ ದಾಕ್ಷಾಯಿಣಿ ಅಂದರೆ ದಕ್ಷಿಣ ಮಗಳಾದ ಅದಿತಿ ಪಾತಿವ್ರತ್ಯ ಸ್ವರೂಪ ಪತಿವ್ರತ ಧರ್ಮ ಏನು ಅಂತ ಕೇಳಿದರೆ ಅದನ್ನು ಮಿಕ್ಕ ಋಷಿಗಳ ಪತ್ನಿಯರನ್ನೆಲ್ಲರನ್ನೂ ಸೇರಿಸಿಕೊಂಡು ಮಹರ್ಷಿಗಳಾದಂಥ ಬ್ರಹ್ಮರ್ಷಿ ಕಶ್ಯಪುರ ಹೇಳ್ತಾ ಇದ್ದಾರೆ ಅಂತ ಆ ಪ್ರವಚನ ಮುಗಿಯಲಿ ಅಂತ ಅಲ್ಲಿವರೆಗೂ ಕಾಯೋಣ ಅಂತಾನೆ ಯಾಕೆ ಅಂದರೆ ಮಗನ ನೋಡೋದಕ್ಕೆ ಆಗ ಸಂದರ್ಭ ಅವಕಾಶ ಮಾಡಿಕೊಳ್ಬೇಕು ಮತ್ತು ಇನ್ಯಾವುದೋ ಪ್ರವಚನ ಅಂತ ಹೇಳ್ಬೋದಾಗಿತ್ತು ಪಾತಿವೃತ್ಯ ಅಂತ ಹೇಳೋದ್ರಿಂದ ಅದರ ಸಾಕಾರವಾಗಿ ಈಗ ಶಕುಂತಲೆ ಇದ್ದಾಳೆ ಅಂತ ಅಂದರೆ ಶಕುಂತಲೆ ಯೌವನದ ವಿಲಾಸ ವಿಭ್ರಮದಲ್ಲಿದ್ದವಳು ಈಗ ಪಾತಿವೃತ್ಯದ ಉನ್ನತಿಯ ಸ್ಥಾನಕ್ಕೆ ಬಂದಿದ್ದಾಳೆ ಮತ್ತೆ ಅವಳು ಪಾತಿವೃತ್ಯದ ಕಾರಣದಿಂದಲೇ ದುಷ್ಯಂತನ ಜೊತೆಗೆ ಜಗಳ ಆಡದೆ ಸಂಸಾರಕ್ಕೆ ಬಂದಳು ಹೇಳ್ಬೋದಾಗಿತ್ತು ಕಂಡಿದ್ದೇನಯ್ಯ ನಾನು ಆರು ವರ್ಷ ಒದ್ದಾಡಿದ್ದೀನಿ ಅಪಖ್ಯಾತಿ ಹೊತ್ಕೊಂಡು ನೀನು ಆರು ದಿವಸ ವಿರಹ ವಿರಹ ಅಂತ ಬಿಟ್ಟರೆ ಬರೋಕ್ಕಾಗುತ್ತಾ ಎಷ್ಟು ಕಾಂಪನ್ಸೇಷನ್ ಕೊಡ್ತೀಯಾ ಹೇಳು ಮೊದಲು ರಿಟೈರ್ ಆಗೋ ನನ್ನ ಮಗನಿಗೆ ಸಿಂಹಾಸನದಲ್ಲಿ ಕೂಡಿಸೋ ನಾನು ರೀಜೆಂಟಾಗಿ ರಾಜ್ಯ ಆಳ್ತೀನಿ ಅಂತ ಅನ್ಬೋದಾಗಿತ್ತು ಇಲ್ಲ ಸಂಸಾರ ಒಡೆಯುವಂಥದ್ದು ಪಾತಿವೃತ್ಯವಲ್ಲ ಸಾತಿವೃತ್ಯವೂ ಅಲ್ಲ ಅದನ್ನು ಕವಿ ಧ್ವನಿಸ್ತಾ ಇದ್ದಾನೆ ಮತ್ತು ಅಶೋಕ ವೃಕ್ಷದ ಕೆಳಗೆ ಅವನು ನಿಂತ್ಕೊಳ್ತಾನೆ ಅದು ಧ್ವನಿಪೂರ್ಣವಾಗಿದೆ ಇನ್ನು ಅವನು ಅಶೋಕನಾಗ್ತಾನೆ ಅಂತನ್ನುವುದು ಆಗ ಅವನಿಗೆ ಮಾತಲಿ ಹೋಗ್ತಾನೆ ಋಷಿಗಳ ಹತ್ರ ನಾನು ಸ್ವಲ್ಪ ಮಾತಾಡಿ ಬರ್ತೀನಿ ಅಂತ ಅವನಲ್ಲೇ ಇದ್ದಾನೆ ಆಗ ಅವನಿಗೆ ಬಲಗಣ್ಣು ಬಿಡುಗುತ್ತೆ ಇದೇನಿದು ನಿಮಿತ್ತ ಸೂಚಯಿತ್ವ ಮನೋರಥಾಯ ನಾಶಂಸೆ ಕಿಂಬಾಹೋ ಸ್ಪಂದಸೆ ಮುಧ ಪೂರ್ವ ನಿರ್ಧಾರಿತಮ್ ಶ್ರೇಯೋ ದುಃಖಂ ಹಿ ಪರಿವರ್ತತೆ ಪೂರ್ವಾವಧೀರಿತ ಶ್ರೇಯೋ ದುಃಖಂ ಹಿ ಪರಿವರ್ತತೆ ಹಿಂದೆ ಆಶ್ರಮಕ್ಕೆ ಬಂದಾಗ ಮೊದಲನೇ ಅಂಕದಲ್ಲಿ ಅಥವಾ ಭವಿತವ್ಯಾನಾಂ ಭವಂತಿ ದ್ವಾರಾಣಿ ಸರ್ವತ್ರ ಅಂತಂದಿದ್ದ ಅಯ್ಯೋ ಇಲ್ಲಿ ಆಶ್ರಮದಲ್ಲಿ ಏನು ಲಾಭ ಆಗೋದಿಕ್ಕೆ ಸಾಧ್ಯ ರಾಜರುಗಳಿಗೆ ಲಾಭ ಅಂದರೆ ಎರಡೇ ಅರ್ಥ ಲಾಭ ಅಂದರೆ ರಾಜ್ಯ ಲಾಭ ಕಾಮಲಾಭ ಅಂದರೆ ಕನ್ಯಾ ಲಾಭ ಅದು ಬಿಟ್ಟು ಇನ್ನೇನು ಈ ಆಶ್ರಮದಲ್ಲಿ ಇನ್ನೇನು ಸಿಗುತ್ತೆ ಅಂತ ಬಂದವನು ಹಾಗಾಗಿ ಇಲ್ಲೂ ಅಂತ ಅಂತನ್ನುವ ನಿರೀಕ್ಷೆಯನ್ನು ಇಟ್ಟುಕೊಂಡ ಆಮೇಲೆ ಅದೃಷ್ಟ ಇದ್ದರೆ ಆಗೋಲ್ಲ ಅಂತ ಅಷ್ಟು ಆಗಿದ್ದವನು ಈಗ ಎಷ್ಟು ಪೆಸಿಮಿಸ್ಟಿಕ್ ಆಗಿಬಿಟ್ಟಿದ್ದಾನೆ ಬಿಸಿ ಹಾಲಿಂದ ಬಾಯಿಸಿಟ್ಕೊಂಡ ಬೆಕ್ಕು ಮಜ್ಜಿಗೆ ನೋಡಿಯೋ ಹೆದರು ಹೋಗುತ್ತೆ ಅಂತ ಗಾದೆ ಹಾಗೆ ಇಲ್ಲಿ ಇವನಿಗಾಗಿದೆ ಸುಮ್ಮನೆ ಯಾತಕ್ಕೆ ಮುಡುಕ್ತೀಯ ದಕ್ಷಿಣ ಬಾಹುವೆ ಬಲದೋಳೆ ಸುಮ್ಮನೆ ಯಾಕೆ ಮುಡುಕ್ತೀಯಾ ಬಲಗಣ್ಣೆ ಹಿಂದೆ ಸೌಭಾಗ್ಯ ಸಂಪತ್ತು ಒದ್ದುಕೊಂಡು ಬಂದರೆ ತಿರಸ್ಕರಿಸೋದನ್ನೆಲ್ಲ ಇನ್ನು ಎಲ್ಲಿ ಸಿಗುತ್ತೆ ಅಂತಂತಾನೆ ಈ ಕಾಂಟ್ರಾಸ್ಟನ್ನು ಮತ್ತೆ ತೋರಿಸ್ತಾ ಇದ್ದಾನೆ ಅಂದರೆ ಯಾವ ನಿರೀಕ್ಷೆಯೂ ಇಲ್ಲದೇ ಇದ್ದಾಗಲೇ ಬರುವುದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಸಿಗುವುದು ಫ್ರಸ್ಟ್ರೇಷನ್ನೇ ಆಗ ನೋಡಿ ನೇಪಥ್ಯದಲ್ಲಿ ಒಂದು ಮಾತು ಕೇಳಿಸುತ್ತೆ ಮಾಕು ಚಾವಲಂ ಕರೆಯಿ ಕಹಂ ಗದೋ ಜೇವ ಅತ್ತಣೋ ಪಕಿಂದಿ ಇದು ಪ್ರಾಕೃತದ ಮಾತು ಒಬ್ಬ ಹೆಣ್ಣು ಹೇಳೋದು ಮಾ ಖಲು ಚಾವಲಂ ಗುರು ಏ ತುಂಟತನ ಮಾಡಬೇಡ ಅಂತ ಅದೇ ಥರ ಅವನಿಗೆ ಆವಾಗ ಬಂದದ್ದು ಇದೋ ಇದೋ ಸಹೀವೋ ಇತ ಇತ ಸಖಿ ಇತ ಇತ ಸಖ್ಯವು ಇತ್ತಲಿತ್ತಲ್ ಸಖಿರಿರ ಅಂತ ಆಗ ಆಗಬಂದಳು ಈಗ ಶಾ ಬರ್ತಾರೆ ಬರ್ತಾನೆ ಎಷ್ಟು ಚೆನ್ನಾಗಿ ಈ ಕಾಳಿದಾಸನ ಈ ಕಾವ್ಯದ ಪರಮ ಪ್ರಯೋಜನ ಏನೆಂದರೆ ಕನ್ಯಾಗಿ ಆರಂಭವಾದವಳು ತಾಯಿಯಾಗಿ ಕಾಣಿಸ್ಕೋತಾಳೆ ರೊಮ್ಯಾನ್ಸ್ ಆಗಿ ಆರಂಭವಾದದ್ದು ಸಂಸಾರದಲ್ಲಿ ಮುಗಿಯುತ್ತೆ ಅಂತ ಅಂದರೆ ಈ ಹೊತ್ತು ಸಂತಾನವೇ ಪಾತಕ ಕಾಮಕ್ಕಾಗಿಯೇ ಇರೋದು ದೇಹ ಮೈಥುನಕ್ಕಾಗಿಯೇ ಸಂಸಾರ ಅಥವಾ ಜೋಡಿ ಗಂಡು ಹೆಣ್ಣು ಲಿವಿಂಗ್ ಟುಗೆದರು ಈ ಥರದ್ದಿರುವಾಗ ಲೋಕಕ್ಕೆ ಎಷ್ಟು ದೊಡ್ಡ ಬಾಧ್ಯತೆ ಇದೆ ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನಲ್ಲ ಕವಿ ತುಂಬ ತುಂಬ ಮಿಗಿಲಾದದ್ದು ನಮ್ಮ ಧರ್ಮಶಾಸ್ತ್ರಕಾರರು ಹೇಳ್ತಾರೆ ಋತುಕಾಲವನ್ನು ಅತಿಕ್ರಮಿಸದ ಗೃಹಸ್ಥ ಬ್ರಹ್ಮಚಾರಿಯಷ್ಟೇ ಶ್ರೇಷ್ಠ ಅಂತ ಅಂದರೆ ಅವನವನ ಆಶ್ರಮಕ್ಕೆ ತಕ್ಕಂತೆ ಅವನು ಬಾಳಿದರೆ ಎಲ್ಲರೂ ಬ್ರಹ್ಮಣಿ ಚರಂತಿತಿ ಬ್ರಹ್ಮಚಾರಿಣ ಅಂತ ಆ ಬ್ರಹ್ಮ ಸಂಜ್ಞಾಪಕವಾದಂಥ ಭಾವನೆಯಲ್ಲಿ ಇರ್ತಾರೆ ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನೆ ಆಮೇಲೆ ಅದನ್ನು ಕೇಳ್ತಾನೆ ಇವನು ಅಂದ್ಕೋತಾನೆ ಆ ಭೂಮಿ ಎಂ ಅವಿನಯಸಸ್ಯ ಅವಿನಯಕ್ಕೆ ಅವಕಾಶವೇ ಇರಬಾರ್ದಲ್ಲ ಅಂಥ ಭೂಮಿ ಇದು ಇದೆಲ್ಲಿಂದ ಅಂತ ಇದು ದುಶ್ಯಂತೆ ಕೇಳ್ತಾ ಇರೋ ಮಾತು ಅಲ್ಲಿ ನೋಡಿ ದುಷ್ಯಂತನ ನೋಡಿ ಇದೇನು ಆಶ್ರಮ ವಿರೋಧಿಯಾದಂಥ ಪ್ರವೃತ್ತಿ ಆಶ್ರಮ ವಿರೋಧಿನ ಪ್ರವೃತ್ ಪ್ರವೃತ್ತಿ ಆಶ್ರಮ ವಿರೋಧವಾದ ಪ್ರವೃತ್ತಿ ನನ್ನೊಳಗೆ ಯಾಕೆ ಬರ್ತಾ ಇದೆ ಅಂತ ಶಕುಂತಲೆ ಕೇಳ್ತಾಳೆ ಆಶ್ರಮ ವಿರುದ್ಧವಾದ ವಿಕಾರ ಆಶ್ರಮ ವಿರೋಧಿನೋ ವಿಕಾರಸ್ಯ ಆಶ್ರಮ ವಿರೋಧವಾದಂಥ ವಿಕಾರಕ್ಕೆ ಕಾರಣ ಏನು ಅಂತ ಅವಳು ಕೇಳ್ಕೊತಾಳೆ ಇಲ್ಲಿ ಆಶ್ರಮ ವಿರೋಧವಾದಂಥ ಅಭಿನಯ ಏನು ಅಂತ ಅಂದರೆ ಅಲ್ಲಿ ಶಕುಂತಲೆಯಿಂದ ರಿಯಾಕ್ಷನ್ ಬಂದರೆ ಇಲ್ಲಿ ದುಷ್ಯಂತನಿಂದ ರಿಯಾಕ್ಷನ್ ಬರುತ್ತೆ ನೋಡ್ತಾನೆ ಆರು ವರ್ಷದ ಹುಡುಗ ಸಿಂಹದ ಮರಿಯನ್ನು ಇಟ್ಟುಕೊಂಡು ಶಿಂಬಲೆ ಶಿಂಗ ಶಾವ ದಂತ ಇದೆ ಗಣೇಶಂ ಜೃಂಭ ಜೃಂಭಸ್ವರೆ ಸಿಂಹ ಜೃಂಭಸ್ವ ಶಾವಕ ಸಿಂಹ ಶಾವಕ ದಂತಾಸ್ತೆ ಗಣೇಶ ಸಿಂಹದ ಬರಿಯೇ ಬಾಯ್ ತೆಗಿ ಆ ಕಳಿಸೋ ನೀನು ಹಲ್ಲನ್ನು ಎಣಸ್ತೀನಿ ಅಂತ ಕೂತಿದ್ದಾನೆ ಮಕ್ಕಳ ತುಂಟತನ ಸರ್ವಧಮನ ಭರತ ಮುಂದೆ ಹುಡುಗನಾಗಿದ್ದಾಗಲೇ ಸಿಂಹದ ಬಾಯಿ ಹಲ್ಲನ್ನು ಎಣಸೋ ಹೊರಟವನು ನಮ್ಮ ಪಂಜೆ ಮಂಗೇಶ್ ಹೇಳ್ತಾರಲ್ಲ ಆ ಹುತ್ತರಿ ಹಾಡಿನಲ್ಲಿ ಸವರಿ ಆನೆಯ ಸೊಂಡಿಲಿನ ಭೋರ್ ಗರೆದರು ಕವಣೆ ಹಲ್ಲು ಕವಣೆಗೆ ಸ ಕವಣೆ ಕಟ್ಟಿದರೂ ಹೆಬ್ಬಾವನು ಅಂಥದ್ದು ಸವಿತ ಸವೆತು ಸವಿಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು ಅಂತ ಹೇಳ್ಬಿಟ್ಟು ಕೊಡಗರ ಬಗ್ಗೆ ಹೇಳ್ತಾರೆ ಮಹಾವೀರತ್ವ ಅಂದರೆ ಅದೇ ರೀತಿ ಇರ್ತಕ್ಕಂಥದ್ದು ಸಿಂಹದ ಹಲ್ಲನ್ನು ಎಣಸೋದಕ್ಕೆ ಹೋಗುವಂಥದ್ದು ಅಂದರೆ ಏನು ಆಗ ಇಬ್ಬರು ತಾಪಸಿಯರು ಕಾಣಿಸ್ಕೋತಾರೆ ನೋಡಿ ತಾಪಸಿಯರು ಅಂತೇಳ್ಬಿಟ್ಟಂತಾನೆ ಮೊದಲ ಅಂಕದಲ್ಲಿ ಶಕುಂತಲೆಯ ಜೊತೆಗೆ ಸಖಿಯರು ಕಾಣಿಸಿಕೊಂಡ್ರೆ ಇಲ್ಲಿ ಶಾಕುಂತಲನ ಜೊತೆಗೆ ಕಾಣಿಸಿಕೊಂಡರು ತಪಸ್ವಿನಿಯರು ನಾಟ್ ಎ ನಯೋಟ್ ಆಫ್ ರೊಮ್ಯಾಂಟಿಕ್ ಆ್ಯಮ್ ಆ್ಯಂಬಿಯನ್ಸ್ ಇಲ್ಲಿ ಹೇಳ್ಬೋದಾಗಿತ್ತು ಇಬ್ಬರು ತರುಣಿಯರು ಬಂದಿದ್ದರು ಅಂತ ಇಬ್ಬರು ಹುಡುಗರು ಅಂತ ಆ ಚೆಲ್ಲಾಟಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ಸಮಗ್ರವಾಗಿ ವಾತ್ಸಲ್ಯ ಭಾವ ಇಲ್ಲಿ ಫ್ಯಾಮಿಲಿ ಸ್ಟ್ರಕ್ಚರಿಂದ ಆಚೆಗೆ ಒಂದು ಇಷ್ಟು ಹೋಗೋದಿಲ್ಲ ಮತ್ತು ನೋಡಿ ಅಲ್ಲಿ ಕಣ್ವ ಬ್ರಹ್ಮಚಾರಿ ಅವರು ಕಾಣಿಸ್ಕೊಳ್ಳಲ್ಲ ರಂಗಸ್ಥಳದಲ್ಲಿ ಹಾಗಾಗಿ ಬ್ರಹ್ಮಚಾರಿಯ ಆಶ್ರಮಕ್ಕೆ ಅವಕಾಶ ಇಲ್ಲ ವಾನಪ್ರಸ್ಥಾಶ್ರಮಕ್ಕೂ ಅವಕಾಶ ಇಲ್ಲ ಗೃಹಸ್ಥಾಶ್ರಮಕ್ಕೂ ಅವಕಾಶ ಇಲ್ಲ ಇರೋದೆಲ್ಲ ಯೂತ್ ಫ್ಯಾನ್ಸಿ ಯೂತ್ ಪ್ಯಾರಾಡೈಸು ಅವಿವಾಹಿತ ಆದ ಅವಿವಾಹಿತರಾದಂಥ ಮೂರು ಹೆಣ್ಣು ಮಕ್ಕಳು ಮತ್ತೊಂದು ವಿವಾಹಕ್ಕೆ ಕಾತರಿಸ್ತಾ ಇರ್ತಕ್ಕಂಥ ದುಷ್ಯಂತ ಹಾಗಿದ್ದ ಸಂದರ್ಭ ಇಲ್ಲಿ ಆ ಮಾರೀಚಿ ಮಹರ್ಷಿ ಅದಿತಿ ಇಬ್ಬರು ಕಾಣಿಸಿಕೊಳ್ಳೋದು ದಂಪತಿಗಳು ಜೋಡಿಯಾಗಿ ಅವರು ಹಾಗೆ ಕಾಣಿಸ್ತಾರೆ ಮತ್ತು ಶಕುಂತಲೆ ದುಷ್ಯಂತ ಸರ್ವದಮನ ಅವ್ರ ಮೂರು ಒಟ್ಟಿಗೆ ಫ್ಯಾಮಿಲಿ ಯುನೈಟ್ ಆಗತಕ್ಕಂಥದ್ದು ಹೀಗೆ ಬರುತ್ತೆ ಹೊರತು ಬೇರೊಂದು ಚಿತ್ರಣ ನಮಗೆ ಬರೋದಕ್ಕೆ ಅವಕಾಶ ಕೊಡೋದಿಲ್ಲ ಎಷ್ಟು ಎಚ್ಚರ ವಹಿಸಿದ್ದಾನೆ ಅಂತ ಮತ್ತು ಆ ತಾಪಸಿಯರು ಕೂಡ ಅದೇ ಥರ ಸುವರತೆ ಮೊದಲಾದ ಹೆಸರಿಟ್ಟುಕೊಂಡಂಥವ್ರು ಆಮೇಲೆ ಬಿಟ್ಬಿಡಪ್ಪ ಈ ಸಿಂಹದ ಬರಿಯನ್ನು ತೊಂದರೆ ಮಾಡಬೇಡ ಅಂದರೆ ಹಾಂ ನಾನು ಮಾಡೋಲ್ಲ ಅಂತಾನೆ ಅಯ್ಯೋ ತಾಯಿ ಸಿಂಹ ಬಂದು ಕೊಲ್ಲುತ್ತೆ ನಿನ್ನ ಎಲ್ಲಿ ಕೊಲ್ಲಿ ನೋಡೋಣ ನಾನು ಬೆದರ್ಕೊಂಡಿದ್ದೀನಿ ಅಂತ ಮತ್ತೆ ಚೇಷ್ಟೆ ಮಾಡ್ತಾನೆ ನಾಲಿಗೆ ಚಾಚ್ತಾನೆ ಹಲ್ಲಿ ಕಿಸ್ತಾನೆ ಕೆಣಕ್ತಾನೆ ಹೀಗೆಲ್ಲ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ನಿನಗೆ ಆಟದ ಸಾಮಾನು ಕೊಡ್ತೀನಿ ಎಲ್ಲಿ ಕೊಡೋ ಅಂತ ಕೈ ಚಾಚ್ತಾನೆ ಮಕ್ಕಳು ಹಾಗೆ ತಾನೆ ಕೊಡೋವರೆಗೂ ಬಿಡೋಲ್ಲ ಅದು ನೋಡಿ ಹೇಳ್ತಾನೆ ಈಗಷ್ಟೇ ಅರಳಿದ ತಾವರೆ ಇದಕ್ಕಿಂತ ಎಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಆಮೇಲೆ ಇವನು ಹಾಗೆ ಬಿಡೋದಿಲ್ಲ ಇವನಿಗೆ ಏನಾದರೂ ಗೊಂಬೆ ತರಬೇಕು ಮಾರ್ಕಂಡೇಯ್ಯ ಅಂತ ಹುಡುಗ ಇದ್ದಾನೆ ಅವನ ಹತ್ರ ಇರತಕ್ಕಂಥ ಗೊಂಬೆನತ ಅಂತ ಆಯಿತು ತರೋಣ ವರ್ಣಚಿತ್ರಿತೋ ಮೃತ್ತಿಕಾಮ ಇವರ ಆ ಬಣ್ಣದ ಆ ಬಣ್ಣ ಹಚ್ಚಿ ಅಲಂಕಾರ ಮಾಡಿದ ಮಣ್ಣಿನ ನವಿಲಿದೆ ತಾ ಅಂತ ಆಯಿತು ಅದನ್ನು ತರ್ತೀನಿ ಅಂತ ಆಗ ನೋಡಿ ಇವನನ್ನು ನೋಡಿಬಿಟ್ಟು ಒಂದು ಪದ್ಯ ಹೇಳ್ತಾನೆ ದುಷ್ಯಂತ ತುಂಬ ಸೊಗಸಾದದ್ದು ಆಲಕ್ಷ್ಯ ದಂತ ಮುಕುಲಾನ್ ಅನಿಮಿತ್ತ ಹಾಸೈ ವರ್ಣ ರಮಣೀಯ ವಚಃಪ್ರವೃತ್ತೀನ್ ಅಂಕಾಶ್ರಯ ಪ್ರಣಯಿನಃ ತನಯಾನ್ ವಹಂತ ಧನ್ಯಾಸ್ತದಂಗ ರಜಸಾ ಮಲಿನೀ ಭವಂತಿ ಅನಿಮಿತ್ತ ಹಾಸ ಕಾರಣವಿಲ್ಲದೆ ಮಕ್ಕಳು ನಗ್ತಾರೆ ನಾವು ಕಾರಣ ಇದ್ದು ನಗ್ತೀವಿ ಅದು ಬಿಸ್ನೆಸ್ ಸ್ಮೈಲು ಅವ್ರದ್ದು ಹಾಗಲ್ಲ ದೇ ಬಿಸ್ನೆಸ್ ಈಸ್ ಸ್ಮೈಲ ನಗ ಇರ್ತಾರೆ ಅದು ಮೊಗ್ಗಿನಂಥ ಹಲ್ಲುಗಳು ಇನ್ನೂ ಪೂರ್ತಿ ಬೆಳೆದಿರೋದಿಲ್ಲ ಉದರಂತೂ ಇರೋದೇ ಇಲ್ಲ ನಿಗಿ ನಿಗಿ ಹೊಳೀತಾ ಇರ್ತವೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಅವ್ಯಕ್ತವರ್ಣ ರಮಣೀಯ ವಚ ಪ್ರವೃತ್ತಿ ಮಾತಾಡಿದ ಅದು ಕಾನೋ ಲಾನೋ ಗೊತ್ತಾಗೋಲ್ಲ ತಾನೋ ರಾನೋ ಗೊತ್ತಾಗೋಲ್ಲ ಆದರೂ ಚೆನ್ನಾಗಿರುತ್ತೆ ತೊದಲು ಮಾತಾದರೂ ತುಂಬ ಚೆನ್ನಾಗಿರುತ್ತೆ ಮುದ್ದು ಮಾತು ಆ ರೀತಿಯಾದ ಅವ್ಯಕ್ತವರ್ಣ ರಮಣೀಯ ವಚ ಪ್ರವೃತ್ತಿ ಈ ಫ್ರೇಜ್ಗೆ ಏನು ಕೊಡೋಣ ಭೋಜರಾಜ ಆಗಿದ್ದರೆ ಅಕ್ಷರ ಕೋಟಿ ಕೊಡಬೇಕಾಗಿತ್ತು ಅನಿಸುತ್ತೆ ಅಕ್ಷರ ಲಕ್ಷ್ಯ ಸಾಕಾಗೋಲ್ಲ ಮತ್ತು ಅಂಕಾಶ್ರಯ ಪ್ರಣಯನ ತೊಡೆ ಏರೋದಕ್ಕಿಂತ ನುಗ್ಗಿ ನುಗ್ಗಿ ಬರ್ತಾ ಇರತಕ್ಕಂಥ ಮಕ್ಕಳನ್ನ ಹೊತ್ತು ಅವರ ಕಾಲು ಧೂಳಿಂದ ಮೈಲಿಗೆ ಆದವರೇ ಧನ್ಯರು ಅಂತಂತಾರೆ ಇನ್ನು ಏನು ಪದ್ಯ ಬರೆಯೋದಕ್ಕೆ ಸಾಧ್ಯ ಮಕ್ಕಳ ಬಗ್ಗೆ ಸಾವಿರ ಕಾವ್ಯ ಬರೀರಿ ಇದಕ್ಕಿಂತ ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ತಾಪಸಿ ಬರ್ತಾಳೆ ಇವನು ದುರ್ಮೋಖ ಹಸ್ತಗ್ರಹೇಣ ಡಿಂಬಲೀಲೆಯ ಬಾಲ ಬಾಧ್ಯಮಾನಂ ಮೋಚಯ ಅಪ್ಪ ಮಹಾರಾಜ ಅವನು ಬಂದಿದ್ದಾನಲ್ಲ ಯಾವನೂ ಗೊತ್ತಾಗೋಲ್ಲ ನೋಡಯ್ಯ ಇವನು ತುಂಬ ಹಿಂಸೆ ಮಾಡ್ತಾ ಇದ್ದಾನೆ ಈ ಬಡಪಾಯಿ ಈ ಸಿಂಹದ ಮರೀನ ಬಿಡಿಸು ಇವನೇನು ದುರ್ಮೋಖ ಹಸ್ತಗ್ರಹಣ ಬಿಡಿಸಲಾಗದಷ್ಟು ಕಪಿಮುಷ್ಟಿಯಿಂದ ಹಿಡ್ಕೊಂಡಿದ್ದಾನೆ ಅಂತ ಆ ಮಕ್ಕಳ ಬಿಗಿ ಪಟ್ಟು ಎಂಥದ್ದು ಅನ್ನೋ ತೋರಿಸ್ತಕ್ಕಂಥದ್ದು ಕವಿಯ ಮಾತು ಅದನ್ನು ನೋಡಿ ಹೇಳ್ತಾನೆ ಸತ್ವ ಸಂಶ್ರಯ ಮುಖೋಪಿ ದೂಷ್ಯತೆ ಕೃಷ್ಣ ಸರ್ಪ ಶಿಶುನೇವ ಚಂದನ ಏನಪ್ಪ ಹುಡುಗ ಇದು ಚಂದನ ವೃಕ್ಷದಲ್ಲಿ ಕೃಷ್ಣ ಸರ್ಪ ಬಂದು ಸೇರಿಕೊಂಡಂತೆ ಆಯ್ತಲ್ಲ ನೀನು ಈ ಆಶ್ರಮದಲ್ಲಿ ಬಂದಿರೋದು ಬಿಡು ಬಿಡು ಅಂತ ಹೇಳ್ತಾನೆ ಇಲ್ಲಿ ತುಂಬ ಉಲ್ಲಾಸಕಾರಿಯಾದ ರಥೋದ್ರತ ಛಂದಸ್ಸು ಬಳಸಿದ್ದಾನೆ ಏವಮಾಶ್ರಮ ವಿರುದ್ಧ ವೃತ್ತಿನ ಕಿಮಿತಿ ಮಿತಿ ಜನ್ಮತಸ್ತ್ವಯ ಸತ್ವ ಸಂಶ್ರಯ ಸುಖೋಪಿ ದುಷ್ಯತೆ ಕೃಷ್ಣ ಸರ್ಪ ಶಿಶುನೇವ ಚಂದನ ನೋಡಿ ಇಲ್ಲಿ ಆ ಉಲ್ಲಾಸದ ಭಾವ ಅಷ್ಟು ಮುಂಕಾಗಿದ್ದ ದುಷ್ಯಂತ ಶಕುಂತಲೆಯನ್ನು ಕಳೆದುಕೊಂಡು ಮಕ್ಕಳನ್ನು ನೋಡಿ ಮರೆತಿದ್ದಾನೆ ಒಂದು ಜನಪದ ಗೀತೆ ಹೇಳ್ತಲ್ಲ ನನ್ನ ಕಂದ ಆಡುವುದನ್ನು ನೋಡಿ ಶಿವಯೋಗಿ ಜಪವ ಮರೆತಾನು ಅಂತ ನನ್ನ ಕಂದ ಆಡೋದನ್ನು ನೋಡಿ ಶಿವಯೋಗಿ ಜಪ ಮರೀತಾನೆ ಅಂತ ಇದು ದೊಡ್ಡದು ಆಮೇಲೆ ಅವನು ಮುಟ್ಟು ನೋಡ್ಕೊಂಡು ಹೇಳ್ಕೊತಾನೆ ಅನೇನ ಕಸ್ಯಾಪಿ ಕುಲಾಂಕುರೇಣ ಇವನು ಯಾರೋ ಕುಲದ ಅಂಕುರ ಯಾವುದೋ ಕುಲದ ಮೊಳಕೆ ಸ್ಪೃಷ್ಟಸ್ಯ ಗಾತ್ರೇಶು ಸುಖಂ ಅಮೈವ್ ಯಾರೋ ಕುಲದ ಈ ಹುಡುಗನ್ನ ಹಿಡ್ಕೊಂಡ್ರೇ ನನ್ನ ಮೈಗೆಷ್ಟು ಸಂತೋಷ ಮನಸ್ಸಿಗೆಷ್ಟು ತಂಪು ಆಗುತ್ತಲ್ಲ ಚೇತಸಿತಸ್ಯ ಕುರ್ಯಾತ್ ಯಸ್ಯಾಯ ಮಂಕಾತ್ ಕೃತಿನಃ ಪ್ರರೂಢ ಇನ್ನು ಸ್ವಂತ ಮಕ್ಕಳನ್ನು ತೊಡೆಗೇರಿಸ್ಕೊಳ್ತಕ್ಕಂಥ ತಂದೆ ತಾಯಿಗಳಿಗೆ ಇನ್ನೆಷ್ಟು ಸಂತೋಷವಾಗುತ್ತೋ ಅಂತಾನೆ ಬಹುಭೂತಿ ಇದನ್ನೇ ಬಳಸ್ಕೊಳ್ತಾನೆ ಉತ್ತರಾಮ್ ಚರ್ತಿಯಲ್ಲಿ ರಾಮ ತನ್ನ ಮಕ್ಕಳ ಲವಕುಶರನ್ನು ಕಂಡಾಗ ಅಪ್ಕೊತಾನೆ ಅವರಂತೂ ಗೊತ್ತಾಗೋಲ್ಲ ಆದರೆ ಅಪ್ಪಿಕೊಂಡಾಗ ಆದ ಪರಿಣಾಮವನ್ನು ಹೇಳ್ತಾನೆ ಇದೇ ರೀತಿಯಾದ ಭಾವಗಳನ್ನು ಹೇಳ್ತಾನೆ ಮತ್ತೆ ಕಾಳಿದಾಸನ ಉಪಜೀವಿತ್ವ ಬರುತ್ತೆ ಆಮೇಲೆ ಅವನ ಹತ್ತಿರಕ್ಕೆ ಬಂದಾಗ ಹುಡುಗನ ಜೊತೆ ಈ ತಪಸ್ವಿನಿ ನೋಡಿ ಹೇಳ್ತಾಳೆ ಇದು ಹೇಗೆ ಇವರಿಬ್ಬರಿಗೂ ಇಷ್ಟು ಮುಖದ ಹೋಲಿಕೆ ಇದೆಯಲ್ಲ ಅಂತ ಆಗ ಇವನು ಕೇಳ್ತಾನೆ ಮುನಿಕುಮಾರ ಅಂತಾದರೆ ಅದು ಹೇಗೆ ಇವನು ಯಾವ ವಂಶದವನು ಅಂದರೆ ಪೌರವ ವಂಶದವನು ಪೂರ್ವ ವಂಶದವನು ಓಹೋ ನಮ್ಮ ಕುಲದವನಾದರೆ ಇದ್ದೇ ಇರುತ್ತೆ ಹೋಲಿಕೆ ಆದರೆ ಒಂದು ನಮ್ಮಲ್ಲಿ ಇದು ಪೌರವಾಡ ಅಂತ್ಯಂ ಕುಲವ್ರತಂ ಅಂತ್ಯ ಕುಲವ್ರತ ಅಂದರೆ ವಾನಪ್ರಸ್ಥ ಭವನೇಶು ರಸಾಧಿಕೇಶು ಪೂರ್ವ ಕ್ಷಿತಿರಕ್ಷಾರ್ಥ ಮುಶಂತೀಯೇ ನಿವಾಸ ನಿಯತೈಕ ನಿಯತೈಕ ಪತಿವ್ರತಾ ಪಶ್ಚಾತ್ ತರುಮೂಲ ಗೃಹೀಭವಂತ ತಂ ಅವನು ಹೇಳ್ತಾನಲ್ಲ ವಾನಪ್ರಸ್ಥ ಮಾಡುವುದು ಆಮೇಲಿಂದ ಯೋಗದಿಂದ ಪ್ರಾಣ ಬಿಡುವುದು ಇದು ಕೊನೆಯದು ಅಂತ ವಿದ್ಯಾನಂ ಯೌವ್ವನೆ ವಿಶೇಷೀಣಾಂ ವಾರ್ಧಕೇ ಮುನಿವೃತ್ತೀನಾಂ ಯೋಗೇನಂತೆ ತನುತ್ಯಜಾಂ ಅಂತ ರಘುವಂಶದಲ್ಲಿ ಅದು ಇಲ್ಲಿ ನಮಗೆ ಹೋಲಿಕೆಗೆ ಸಿಗುತ್ತೆ ವಾರ್ಧಕೇ ಮುನಿವೃತ್ತಿನಂ ಇದು ನಮ್ಮ ಕುಲದವರದು ಇಲ್ಲಿ ಯಾರಿದ್ದಾರೆ ಆ ಥರದವರು ಅಂತ ಆಗ ಅವಳು ಹೇಳ್ತಾಳೆ ಇವಳ ತಾಯಿ ಅಪ್ಸರ ಸ್ತ್ರೀಯಲ್ಲಿ ಹುಟ್ಟಿದವಳು ದೇವಋಷಿಯ ಜನ್ಯ ದೇವ ದೇವತುಲ್ಯನಾದ ಮಹರ್ಷಿಯ ಮಗಳು ಇವಳು ಅಂತ ಹೇಳ್ಬಿಟ್ಟು ಇಲ್ಲಿಯೇ ಹುಟ್ಟಿದ್ದು ಈ ಹುಡುಗ ಅಂತ ಅಯ್ಯೋ ಇದು ನನ್ನದೇ ಕಥೆ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂದುಕೊಂಡು ಇವನ ಅಪ್ಪ ಯಾರು ಅಂತಂದರೆ ಕಸ್ತಸ್ಯ ಧರ್ಮದಾರ ಪರಿತ್ಯಾಗಿನ ನಾಮ ಚಿಂತೆ ಚಿಂತೆಯಿಷ್ಯತೆ ಯಾರು ತಾನೇ ಧರ್ಮಪತ್ನಿಯನ್ನು ಬಿಟ್ಟಂಥ ಪಾಪಿಯ ಹೆಸರನ್ನು ಸ್ಮರಿಸ್ತಾರೆ ಅಂತಂತಾಳೆ ಇವನಿಗೆ ಒಂದು ಶಾಕ್ ಆಗುತ್ತೆ ನೋಡಿ ಹೆಜ್ಜೆ ಹೆಜ್ಜೆಗೂ ದುಷ್ಯಂತನದು ತಪ್ಪು ಏನು ಅನ್ನೋದು ಕವಿ ತೋರಿಸ್ತಾನೆ ಯಾರಿಗೂ ಪಕ್ಷಪಾತ ಮಾಡಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ತಾಯಿ ಹೆಸರಾದರೂ ಕೇಳ್ಬೋದಲ್ವಾ ಅಂದ್ಕೋತಾನೆ ಇವನಿಗೆ ಮನಸ್ಸಿನಲ್ಲೇ ಅಥವಾ ಅನಾರ್ಯ ಪರದಾರ ಪುಚ್ಛ ವ್ಯವಹಾರ ಅರೆ ಬೇರೆಯವರ ಹೆಂಡತಿಯ ಹೆಸರನ್ನು ಕೇಳೋದು ಮತ್ತೊಬ್ಬ ಹೆಂಗುಸಿನ ಹೆಸರೇನು ಅಂತ ಕೇಳೋದು ಅನಾರ್ಯ ವ್ಯವಹಾರ ಬೇಡ ಅಂತ ಶಕುಂತಲಿ ಇವನನ್ನು ಅನಾರ್ಯ ಅಂತ ಬೈದಿರಲಿಲ್ಲ ನೋಡಿ ಆ ಅನಾರ್ಯತ್ವಕ್ಕೂ ಈ ಅನಾರ್ಯತ್ವಕ್ಕೂ ಬರುವಂಥ ಸಂಬಂಧ ಎಂಥ ದೊಡ್ಡ ಸಂಸ್ಕಾರ ಮತ್ತೊಬ್ಬರನ್ನ ಹೆಂಗಸಿನ ಪರಿಗ್ರಹ ಪರಪರಿಗ್ರಹ ಅಂತಾನೆ ಹೊರತುನವೆ ಇನ್ನೊಬ್ಬರ ಮನೆಯವರು ಅಂತಾನೆ ಹೊರತನವೆ ಇನ್ನೊಬ್ಬರ ಹೆಂಡತಿ ಅಂತನ್ವಲ್ಲ ಆ ಗೌರವ ಸಂಬೋಧನೆ ಆಗ ತಪಸ್ವಿನಿ ಅಷ್ಟೊತ್ತಿಗೆ ಬರ್ತಾಳೆ ಇನ್ನೊಬ್ಬಳು ಸರ್ವದಮನ ಸೌಂದಲಾವಣ್ಣಂ ಪೇಖ ಸರ್ವದಮನ ಶಕುಂತಲಾವಣ್ಯಂ ಪಶ್ಯ ಅಂತಾಳೆ ಇಲ್ಲಿ ನೋಡಿ ಪ್ರಾಕೃತದಿಂದಲೇ ನಮಗೆ ಗೊತ್ತಾಗಬೇಕು ಶಕುಂತಲಾವಣ್ಯ ಅನ್ನುವ ಸಂಸ್ಕೃತ ಶಬ್ದದಿಂದ ಗೊತ್ತಾಗೋಲ್ಲ ಇಲ್ಲಿ ಪ್ರಾಕೃತ ಜ್ಞಾನ ಇದ್ರೇ ಗೊತ್ತಾಗುತ್ತೆ ಪ್ರಾಕೃತದಲ್ಲಿ ಶಕುಂತ ಶಕುಂತಲಾ ವರ್ಣ ಶಕುಂತಲಾವಣ್ಯ ಎರಡಕ್ಕೂ ಒಂದೇ ಪದ ಶಕುಂತ ಲಾವಣ್ಯ ಅಂತ ಶಕುಂತ ಶಕುಂತಲಾ ಅಂತಂದರೆ ಶಕುಂತ ಅಂದರೆ ಪಕ್ಷಿ ಅದರ ಲಾ ಸಂಪಾದನೆ ಮಾಡಿದಂಥ ವರ್ಣ ಸೌಂದರ್ಯ ಯಾವುದಿದೆ ಆ ಶ ಸಾರಿ ಶಕುಂತಲೆಯ ಲಾವಣ್ಯ ಶಕುಂತದ ಪಕ್ಷಿಯ ಲಾವಣ್ಯ ಶಕುಂತಸ್ಯ ಲಾವಣ್ಯಂ ಪಕ್ಷಿಯ ಲಾವಣ್ಯ ಅದು ಅಂತ ಒಂದರ್ಥ ಶಕುಂತಲಾವಣ್ಯಂ ಶಕುಂತಲಾವಣ್ಯಂ ಇನ್ನೊಂದು ಶಕುಂತ ಲಾವರ್ಣಂ ಶಕುಂತಲಾ ವರ್ಣಂ ಶಕುಂತಲೆಯ ವರ್ಣ ಶಕುಂತಲೆಯ ಬಣ್ಣ ಶಕುಂತಲೆಯ ಬೆಡಗನ್ನ ಒಂದು ಶಕುಂತ ಲಾವಣ್ಯ ಅಂತ ಪದಚ್ಛೇದ ಇನ್ನೊಂದು ಶಕುಂತಲಾ ವರ್ಣ ಅಂತ ಪದಚ್ಛಿದೆ ಅರೆ ಒಂದೇ ಪ್ರಾಕೃತದ ಪದದಿಂದ ಈ ಎರಡು ಬಗೆಯ ಶ್ಲೇಷ ಬರುತ್ತೆ ಶ್ಲೇಷವನ್ನು ಕಾವ್ಯದಲ್ಲಿ ಬಳಸೋದು ತುಂಬ ವಿರಳ ಕಾಳಿದಾಸ ಬಳಸಿದ್ರೆ ಈಗ ಬಳಸ್ತಾನೆ ಅವನು ಪ್ರಾಕೃತದಲ್ಲೇ ಮಾತಾಡ್ತಾ ಇದ್ದವನು ಶಕುಂತಲಾ ವರ್ಣಮ್ ಅಂತಂದರೆ ನಮ್ಮ ತಾಯಿಯ ಛಾಯೆ ಎಲ್ಲಿ ಅಂತ ಹೇಳ್ಬಿಟ್ಟು ಅವನು ಕೇಳ್ತಾನೆ ಕೂತ್ರ ಸಾಮಮ ಅಂಬ ಹಾಂ ಕೆ ಹಿಂಷ ಮೇ ಅಯ್ಯ ಅಂತ ಕೇಳ್ತಾನೆ ನಾಮಸಾದೃಶಿಯೇನ ವಂಚಿತೋ ಮಾತೃವತ್ಸಲಹ ಅಂತ ಇಬ್ಬರು ನಗ್ತಾರೆ ತಾಯಿ ತಂದುಕೊಂಡು ಬಿಟ್ಟಿಲ್ಲ ಅಂತ ಈಗ ಅವನಿಗೆ ತಾಯಿ ಹೆಸರು ಏನು ಅಂತೂ ಗೊತ್ತಾಗ್ಬಿಡ್ತಲ್ಲ ಇವನಿಗೆ ಆಂಗ್ಸೈಟಿ ಸಂತೋಷ ಎಲ್ಲ ಆಗಿದೆ ಆಗ ಅಯ್ಯಯ್ಯೋ ಈ ಮಗುವಿನ ಕೈನಲ್ಲಿ ಕರಂಡಕ ಕಾಣಿಸ್ತಿಲ್ವಲ್ಲ ರಕ್ಷಾ ಕರಂಡಕ ಅಂತಾನೆ ಯಾಕೆಂದರೆ ಪಕ್ಷಿಯನ್ನು ಕೈ ತೆಗೆದುಕೊಳ್ಳೋದಕ್ಕೆ ಕೈ ಚಾಚ್ತಾನೆ ಕೈಗೆ ಯಂತ್ರ ಕಟ್ಟಿರುತ್ತೆ ಯಂತ್ರ ಬಿದ್ದೋಗಿರುತ್ತೆ ಅದನ್ನ ಇದೇನಾ ಅಂತ ಇವನು ಎತ್ತಿಕೊಡ್ತಾನೆ ಅಯ್ಯೋ ಮುಟ್ಟಬೇಡ ಅನ್ನಿಸ್ಕೊಳಗಾಗ ಅವನ್ನು ಮುಟ್ಟಿ ಎತ್ತಿಕೊಡ್ತಾನೆ ಇದೂ ತುಂಬ ಪ್ರಮಾದಕಾರಿಯಾದದ್ದು ಇದನ್ನು ತಂದೆ ತಾಯಿ ಮತ್ತು ಈ ಹುಡುಗ ಅಲ್ಲದೇ ಇದ್ದವರು ಮುಟ್ಟಿದ್ರೆ ಅದು ಹಾವಾಗಿ ಕಚ್ಚುತ್ತೆ ನೀವು ನೋಡಿದ್ದರೆ ಅಂದರೆ ಎಷ್ಟೋ ಬಾರಿ ನೋಡಿದ್ದೀವಿ ಅಂತ ಇನ್ನೇನು ಬೇಕು ಗೊತ್ತಾಗ್ಬಿಡ್ತು ಅಂತ ನೋಡಿ ಅವನಿಗೆ ಅವನ ಅರಿವಿಲ್ಲದೆಯೇನೇ ಅದೆಲ್ಲ ಸಿದ್ಧಿಸ್ತಾ ಇದೆ ಇಲ್ಲಿ ಪವಾಡವನ್ನ ತಂದಿಲ್ಲ ಹಾಗಾಗಿ ಕಚ್ಚ್ತಾ ಇತ್ತು ಅಂತ ಅವರು ಪರೋಕ್ಷದ್ದು ಹೇಳ್ತಾರೆ ಅವ್ರ ತು ಪ್ರತ್ಯಕ್ಷದ್ದಲ್ಲ ಅಪರಾಜಿತ ಅನ್ನುವಂಥ ಮೂಲಕೆಯಿಂದ ಮಾರೀಚ ಮಹರ್ಷಿಗಳೇ ಮಾಡಿದ್ದು ಆಮೇಲೆ ಅವನು ಹೇಳ್ತಾನೆ ಅಪ್ಪ ನಾನು ನಿನ್ನ ತಂದೆ ಅಂದರೆ ದುಷ್ಯಂತೋ ದುಷ್ಯಂತೋಮ ತಾತ ನೀನಲ್ಲ ನಮ್ಮಪ್ಪ ನಮ್ಮಪ್ಪ ದುಷ್ಯಂತ ಅಂತಂತಾನೆ ತಿಂತಾನೆ ಯೇಶ ವಿವಾದ ಏವ ಈ ತಗಾದೇನೆ ನಮಗೆ ಪ್ರಮಾಣವಾಗ್ತಾ ಇದೆ ಅಂತ ಅವನು ಸಂತೋಷ ಪಡ್ತಾನೆ ಆಗಶ ಕುಂತಲೇ ಬರ್ತಾಳೆ ವಸನೆ ಪರಿಧೂಸರೆ ವಸಾನಾ ನೀಮ ಕ್ಷಾಮಮುಖಿ ಧೃತೈಕ ಅತಿ ನಿಷ್ಕರುಣಸ್ಯ ಶುದ್ಧಶೀಲ ಮಮದೀರ್ಘಂ ವಿರಹವ್ರತಂ ಬಿಭರ್ತಿ ಧೂಳಿಡಿದ ವಸ್ತ್ರ ಏಕವೇಣಿ ಸೊರಗಿಬಿಟ್ಟಿದ್ದಾಳೆ ವಿರಹವೇ ಸಾಕಾರವಾಗಿ ದುಃಖಿಸ್ತಾ ಇರ್ತಕ್ಕಂಥವಳನ್ನು ನೋಡ್ತಾಳೆ ಅವಳಿಗೂ ಇವನನ್ನು ನೋಡಿ ಸೊರಗಿಬಿಟ್ಟಿದ್ದಾನೆ ನ ಖಲ್ ವಾರಿಯ ಪುತ್ರ ಇವ ನಮ್ಮ ದುಷ್ಯಂತರ ಕಾಣಿಸೋಲ್ವಾ ಅಂತ ಈ ತಕ್ಷಣವೇನೆ ಹುಡುಗ ಹೋಗಿ ಅಮ್ಮ ನೋಡಮ್ಮ ಯಾರೋ ಒಬ್ಬ ನಿಮ್ಮಪ್ಪ ನಿಮ್ಮಪ್ಪ ಅಂತ ಹೇಳ್ಕೊಂಡು ಬರ್ತಾ ಇದ್ದಾನೆ ಅಂತ ಆಗ ಅವನು ಹೇಳ್ತಾನೆ ಗ್ರಹಣದ ಕೊನೆಗೆ ಚಂದ್ರ ಮುಕ್ತನಾಗಿ ಹೇಗೆ ಬೆಳಗ್ತಾನೋ ರೋಹಿಣಿ ಹತ್ರಕ್ಕೆ ಹೇಗೆ ಬರ್ತಾನೋ ಹಾಗೆ ಉಪರಾಗಾಂತೇ ಶಿಷ್ಯನ ಸಮುಪಗತ ರೋಹಿಣಿ ಯೋಗ ಇದು ಬಹಳ ವಿಶೇಷವಾದ ಯೋಗ ಖಗೋಲಶಾಸ್ತ್ರದಲ್ಲಿ ಬರುತ್ತೆ ಚಂದ್ರಗ್ರಹಣ ಆದಮೇಲೆ ರೋಹಿಣಿಯ ಹತ್ತಿರಕ್ಕೆ ಚಂದ್ರ ಸೇರುವಂಥದ್ದು ಅತ್ಯಂತ ಶುಭ ಯೋಗ ಅಂತ ಹೇಳ್ಬಿಟ್ಟು ರೋಹಿಣಿ ನಕ್ಷತ್ರದಲ್ಲಿ ಪೂರ್ಣಿಮೆ ಆದಾಗ ಬಹಳ ವಿರಳವಾಗಿ ಆಗುವಂಥದ್ದು ಆ ರೋಹಿಣಿ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದಾಗ ಅದು ಯಾವಾಗ ಬರುತ್ತೆ ಸಾಮಾನ್ಯವಾಗಿ ಬಂದರೆ ವಸಂತ ಋತುವಿನಲ್ಲಿ ಬರಬೇಕು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಸಾರಿ ಶರದ್ ಋತುವಿನಲ್ಲಿ ಬರಬೇಕು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಕೃತಿಕಾ ಕಾರ್ತಿಕ ಮಾಸದ ಆಸುಪಾಸಿನಲ್ಲಿ ಬರಬೇಕು ಆಗ ಬೆಳದಿಂಗಳು ಚೆನ್ನಾಗಿರುತ್ತೆ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗಬೇಕು ಅಕಸ್ಮಾತ್ ಮೇಲೆ ಕೃತಿಕಾ ನಕ್ಷತ್ರ ಆದಮೇಲೆ ಪೂರ್ಣಿಮೆ ಛಾಯೆ ಇದ್ದಾಗ ಅಂದರೆ ಕೃತಿಕಾ ನಕ್ಷತ್ರದಲ್ಲಿ ಗ್ರಹಣವಾಗಿ ಗ್ರಹಣ ಮುಕ್ತಾನಂತರ ರೋಹಿಣಿ ನಕ್ಷತ್ರ ಬಂದಿರಬೇಕು ಹಾಗೆ ಬಂದಾಗ ಗ್ರಹಣ ಮುಕ್ತನಾದವನು ಅಂದರೆ ಶಾಪ ಮುಕ್ತನಾದವನು ಸಮೂಹ ಹೋಗಿ ಪ್ರತಿಬೋಧ ಬಂದಂಥ ದುಷ್ಯಂತನ ಸ್ಥಿತಿ ಇದೆಯಲ್ಲ ಅದು ಇಲ್ಲಿ ಮತ್ತು ರೋಹಿಣಿ ಚಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರಳಾದ ಪತ್ನಿ ಸತ್ಸು ಅನ್ಯಾಸು ನಾರೀಶು ರೋಹಿಣಿ ಪರಮಪ್ರಿಯ ಬೇಕಾದಷ್ಟು ಜನ ಹೆಂಗಸರಿದ್ದರು ಚಂದ್ರನಿಗೆ ರೋಹಿಣಿ ಪರಮಪ್ರಿಯಳಾದವಳು ಇದು ಆ ಸೂಚನೆ ಅಂದರೆ ಒಂದು ಖಗೋಲಶಾಸ್ತ್ರದ ಪಾಂಡಿತ್ಯ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ ಅವಳು ಜೇತು ಜೇತು ಅಯ್ಯಪುತ್ತೋ ಅಂತ ಹೇಳ್ತಾಳೆ ಅರೆ ಹೇಳೋಕ್ಕಾಗದೆ ಗದ್ಗದ್ವಾಗ್ಬಿಡುತ್ತೆ ಜೈತು ಜೈತು ಆರ್ಯಪುತ್ರ ಅಂತ ಬಾಷ್ಪೇಣ ಪ್ರತಿಷಿದ್ಧೇಪಿ ಜಯಶಬ್ದೇ ಜಿತಮ್ಮಯ್ಯ ನೀನು ಗಂಟಲಲ್ಲೇ ದುಃಖದಿಂದ ಜೈಶಬ್ದ ಹಿಡಿದ್ರು ನನಗೆ ನಿನ್ನ ಕಣ್ಣೀರೇ ಜೈಶಬ್ದವಾಗಿ ತೋರ್ತಾ ಇದೆ ಅಂತಂದಾನೆ ಅರೆ ಈ ಹುಡುಗಂದು ಅವ್ನ ಪಾಪ ಅವನ ಸಮಸ್ಯೆ ಅಮ್ಮ ಇವನು ಯಾರಮ್ಮ ಯಾರಮ್ಮ ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ ಬಚ್ಚ ದೇ ಭಾಗದೇ ಆಯಿಂ ಪುಚ್ಛ ವತ್ಸ ದೇ ಭಾಗದೇಯಂ ಪೃಚ್ಛ ಮಗು ನಿನ್ನ ಭಾಗ್ಯವನ್ನು ಕೇಳಪ್ಪ ಇವರು ಯಾರು ಅಂತ ನನ್ನನ್ನು ಕೇಳ್ತೀಯಾ ಅಂತಾಳೆ ಒಂದು ಮಾತು ಸಾಕಲ್ಲ ಆಗ ಶಕುಂತಲಾಯ ಪಾದಯೋ ಪ್ರಣಿಪತ್ಯ ರಂಗಸ್ಥಳದ ಮೇಲೆ ದೃಶ್ಯಂತ ಶಕುಂತಲೆಯ ಕಾಲಿಗೆ ಬೀಳ್ತಾನೆ ಈ ಥರದ ದೃಶ್ಯ ತಂದಿರೋದು ಇಬ್ಬರೇ ಒಬ್ಬರು ಕಾಳಿದಾಸ ಮತ್ತೊಬ್ಬ ಬಹುಭೂತಿ ಬಹುಭೂತಿಯ ರಾಮ ಮೊದಲನೇ ಅಂಕದಲ್ಲಿ ಉತ್ತರ ರಾಮ ಸೀತೆಯ ಕಾಲಿಗೆ ಬೀಳ್ತಾನೆ ನಿನ್ನನ್ನು ಕಾಡ ಕಳಿಸುವಂಥ ಸ್ಥಿತಿ ಬಂತಲ್ಲ ಅಂತ ಕಾಲಿಗೆ ಬೀಳೋದು ಇಲ್ಲಿ ನಿನ್ನನ್ನು ಪರಿತ್ಯಾಗ ಮಾಡಿದ್ನಲ್ಲ ಅಂತ ಕಾಲಿಗೆ ಬೀಳೋದು ಸಂಸ್ಕೃತ ಕವಿಗಳಿಗೆ ನಮ್ಮ ಭಾರತೀಯ ಪರಂಪರೆಗೆ ಗಂಡನೇ ಹೆಚ್ಚು ಹೆಂಡತಿನೇ ಕಡಿಮೆ ಅನ್ನುವುದು ಇಲ್ಲ ಇದನ್ನು ಇವರುಗಳು ಆಧುನಿಕರು ಮಾಡಿಕೊಂಡ ವ್ಯಾಧಿ ಅಷ್ಟೇ ಗಂಡನ ಹೋಗೋಬಾರ ಅಂತ ಏಕವಚನದಲ್ಲಿ ಕರಿತಾ ಇದ್ದವರು ಸ್ವಾಮಿ ನಾವು ನಮಗೆಂತ ಅದು ಬರುತ್ತೆ ಆ ಥರದ ಮೇಲಿಗೆ ಹೆಸರಿಡದು ಕರಿತಾ ಇದ್ದಿದ್ದು ಆರ್ಯ ಪುತ್ರ ಹತ್ರ ಏಹಿ ಆಗಚ್ಚ ಅಂತ ಕರಿತಾ ಇದ್ದವರು ಮಾವನ ಮಗನೇ ಇಲ್ಲಿ ಬಾ ಅಲ್ಲಿ ಹೋಗು ಅಂತ ಅವನು ಮತ್ತೆ ಹೇಳ್ತಾನೆ ಕಿಮಪಿ ಮನಸ ಸಮೋಹೋಮೆ ತದಾ ಬಲವಾನಭೂತ್ ಸೃಜಮಪಿ ಶಿರಸ್ ಧುನೋತ್ಯ ಶಂಕಯ ತಲೆ ಮೇಲೆ ಹೂಮಾಲೆಯನ್ನು ಬಿಸಾಕಿದ್ರು ಕುರುಡ ಅದು ಹಾವು ಅಂತ ಗಾಬರಿ ಬೀಳು ಬಿಸಾಕ್ತಾನೆ ಹಾಗೆ ನೀನು ಬಂದಾಗ ನನಗೆ ಸಮೋಹ ಕವಿದಿತ್ತು ಸರ್ಪರಜ್ಜುನ್ಯಾಯ ಅಂತ ವೇದಾಂತದಲ್ಲಿ ಪ್ರಸಿದ್ಧ ಇಲ್ಲಿ ಸರ್ಪ ಮಾಲಾನ್ಯಾಯ ಬಂದಿದೆ ಹಾವು ಯಾವುದು ಹೂವು ಯಾವುದು ಅಂತ ಗೊತ್ತಾಗದೆ ಹೋಯ್ತಲ್ಲ ಈಗ ಹೂವು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟಂತಾನೆ ಆಗ ನಮಸ್ಕಾರ ಮಾಡಿದಾಗ ಅವಳು ನೋಡ್ತಾಳೆ ನನ್ನ ಹೇಗೆ ಜ್ಞಾಪಕ ಬಂತು ಅಂದರೆ ಉಂಗುರ ಅಂತ ಹೇಳ್ತಾನೆ ಆ ಉಂಗುರವನ್ನು ನೋಡಿದಾಗ ಇದು ವಿಷಮಂ ಕೃತ ಮನೇನ ಎತ್ತ ದಾರ್ಯ ಪುತ್ರ ಕಾಲೇ ಇದು ನನಗೆ ಅನ್ಯಾಯ ಮಾಡಿಬಿಡ್ತು ನೀವು ಗುರುತಿಡಿಬೇಕಾದ ಕಾಲದಲ್ಲಿ ನನ್ನ ಕೈಯಲ್ಲಿಂದ ತಪ್ಪಿಸಿಕೊಂಡು ಹೋಯ್ತು ಅಂತ ತೇನಹಿ ಋತು ಸಮವಾಯ ಚಿಹ್ನಂ ಪ್ರತಿಬದ್ಧತಾಮ್ ಲತಾ ಕುಸುಮಂ ಹಾಗಿದ್ದರೆ ಇದು ಬಸ್ ಬಂತಲ್ಲ ವಸಂತ ವಸಂತದಲ್ಲಿ ಲತೆಗೆ ಅಲಂಕಾರ ಅಂದರೆ ಹೂವು ಲತೆಗೆ ಅಭಿಜ್ಞಾನ ಪುಷ್ಪ ಈಗ ನಿನಗೆ ಅಭಿಜ್ಞಾನ ಈ ಆಭರಣ ತೆಗೆದುಕೊಂತ ಕೊಡ್ತಾನೆ ನಾಸ್ಯ ವಿಶ್ವಸಿಮಿ ಆರ್ಯಪುತ್ರ ಏವೇತದ್ ಧಾರಯಿತು ನನಗಿದ್ರೊಳಗೆ ವಿಶ್ವಾಸ ಇಲ್ಲ ನೀವೇ ತಗಲಿಸ್ಕೊಳ್ಳಿ ಅಂತ ಅಂದರೆ ನನಗೆ ಹೊರಗಿನ ಪ್ರತ್ಯಯ ಬೇಡ ಹೊರಗಿನ ಆಭರಣ ಬೇಡ ನನಗೆ ನಾನೇ ಆಭರಣ ನೀನು ನನಗಾಗಿ ನನ್ನನ್ನು ಇಷ್ಟಪಡು ನೀ ನಾನಾಗಿ ನನ್ನನ್ನು ಗುರುತಿಸೋ ಬೇರೊಂದಾಗಿ ಆಗಿ ಅಲ್ಲ ನನಗೆ ದೊಡ್ಡ ಗುರುತು ಮಗನೇ ಇದ್ದಾನೆ ಇನ್ನೇನು ಬೇಕು ಒಂದು ಹೆಣ್ಣಿಗೆ ಮಗನಿಗಿಂತ ದೊಡ್ಡ ಗುರುತು ಯಾವುದಿದೆ ಗಂಡನಿಗಿಂತ ದೊಡ್ಡ ಗುರುತು ಯಾವುದಿದೆ ಕುಟುಂಬಕ್ಕಿಂತ ದೊಡ್ಡ ಗುರುತು ಯಾವುದಿದೆ ಇಲ್ಲಿಗೆ ಬಂದು ಮುಗಿಯುತ್ತೆ ಅಭಿಜ್ಞಾನ ಅನ್ನುವಂಥದ್ದು ಆಮೇಲೆ ಮಾತಲಿ ಬರ್ತಾನೆ ಏನಪ್ಪ ಕುಟುಂಬದ ಜೊತೆಗೆ ಚೆನ್ನಾಗಿದೆಯಾ ಅಂತಂದರೆ ನೀನಲ್ವ ಕೊಟ್ಟಿದ್ದು ನೀನಿಲ್ಲದೆ ಇದ್ದರೆ ಆಗ್ತಾ ಇತ್ತ ಸುಹೃತ್ ಸಂಪಾದಿತ ಐತಿ ಸ್ವಾದುತರ ಫಲವೋ ಮೇ ಮನೋರಥ ಗೆಳೆಯ ಸಂಪಾದಿಸಿಕೊಟ್ಟಿದ್ದು ಅಂತ ಇದು ಮತ್ತಷ್ಟು ರುಚಿಯಾಯಿತು ಈ ಫಲ ಅಂತಂತಾನೆ ಇಂದ್ರನಿಗೆ ಗೊತ್ತಾಯ್ತಾ ಅಂತ ಕೇಳ್ತಾನೆ ವಿದಿತ ಉಯಂ ಅಖಂಡಲೇನ ವೃತ್ತಾಂತಹ ಕಿಮೀಶ್ವರಾಣಂ ಪರೋಕ್ಷ ದೇವತೆಗಳಿಗೆ ಪರೋಕ್ಷ ಯಾವುದು ಆಮೇಲೆ ಈಗ ಬನ್ನಿ ನೋಡೋಣ ಅಂತ ಅಂದಾಗ ಋಷಿಗಳ ಹತ್ತಿರಕ್ಕೆ ಮಾರೀಚ ಮಹರ್ಷಿಗಳ ಹತ್ತಿರಕ್ಕೆ ಹೋಗೋದಾಗುತ್ತೆ ಐದು ನಿಮಿಷ ದಯಮಾಡಿ ತಾಳ್ಕೊಳ್ಳಿ ಮುಗಿಸಿಬಿಡ್ತೀನಿ ಮಾರೀಚ ಮಹರ್ಷಿಗಳು ಹೆಂಡತಿ ಹೇಳ್ತಾರೆ ಇವನೇಮ್ಮ ನೋಡು ನೋಡ್ರಿ ಇವನೇ ನಮ್ಮ ಹುಡುಗನಿಗೆ ತುಂಬ ಸಹಾಯ ಮಾಡುವ ಮಗನಿಗೆ ಬಹಳ ಸಹಾಯ ಮಾಡ್ತಾನೆ ಇವನಿಂದಾಗಿ ನಮ್ಮ ಹುಡುಗನ ವಜ್ರಾಯುಧ ಅಲಂಕಾರದ ಆಭರಣವಾಗಿದೆ ಆಯುಧವಾಗಿ ಉಳಿದಿಲ್ಲ ಅಂತಂತಾನೆ ಅದಕ್ಕಿಂತ ಒಳ್ಳೆಯ ಇಂಟ್ರಡಕ್ಷನ್ ಇನ್ನೇನು ಕೊಡೋದಕ್ಕೆ ಸಾಧ್ಯ ಹಾಂ ಚಾಪೇನ ಯಸ್ಯ ವಿನಿವರ್ತಿತ ಕರ್ಮ ಜಾತಂ ತತ್ ಕೋಟಿ ಮತ್ತು ಕುಲಿಶಮ ಆಭರಣಂ ಮಘೋನಃ ಅಂತ ಅವಳು ಭಾಳ ಸಂತೋಷ ಪಡ್ತಾಳೆ ಆಮೇಲೆ ಇವನು ನಮಸ್ಕಾರ ಮಾಡ್ತಾನೆ ದ್ವಾದಶಾದಿತ್ಯರಿಗೆ ಯಾರೋ ತಂದೆಯೋ ದೇವೇಂದ್ರನಿಗೆ ಯಾರು ತಂದೆಯೋ ಮತ್ತು ಯಾರು ಅಜನಾದ ಅವ್ಯಯನಾದ ಅಚ್ಯುತನಾದ ನಾರಾಯಣನಿಗೂ ವಾಮನಾವತಾರ ಕಾಲದಲ್ಲಿ ತಂದೆ ಆದನೋ ಯಾರು ತಾಯಿ ಆದರೋ ಆದಿತ್ಯರಿಗೆ ಈ ದೇವಾದಿಗಳಿಗೆ ಇಂದ್ರಾದಿಗಳಿಗೆ ಅವರಿಗೆಲ್ಲರಿಗೂ ಸ್ವಯಂ ಮಹಾವಿಷ್ಣುವಿಗೂ ಕೂಡ ತಂದೆ ತಾಯಿಯಾಗುವ ಪುಣ್ಯ ಬಂತೋ ಅಂಥವರಿಗೆ ದ್ವಂದ್ವಂ ದಕ್ಷ ಮರೀಚಿ ಸಂಭವಮಿದಂ ಮಿದಂ ರೇಖಾಂತರಂ ಅಂತ ಬ್ರಹ್ಮನೇ ಅಭೇದ ಭಾವದಿಂದ ಇದ್ದಾನೆ ಪರಬ್ರಹ್ಮ ವಸ್ತುವೆ ಸ್ತ್ರೀಪುರುಷ ರೂಪದಿಂದ ಅಭೇದವಾಗಿ ಇಲ್ಲಿ ಕೂತಿದೆ ಅಂತ ಅನಿಸುತ್ತೆ ಇಂಥ ದಂಪತಿಗೆ ನಮಸ್ಕಾರ ಅಂತ ಇಲ್ಲಿ ನೋಡಿ ಗಂಡ ಹೆಂಡತಿಗೆ ಒಟ್ಟಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ ಅಲ್ಲಿ ಕಣ್ವರು ಕಾಣಿಸಲಿಲ್ಲ ಇಲ್ಲಿ ಕಾಶ್ಯಪರು ತಮ್ಮ ಪತ್ನಿ ಜೊತೆ ಕಾಣಿಸ್ತಾ ಇದ್ದಾರೆ ಅಲ್ಲಿ ಕಣ್ವ ಕಾಶ್ಯಪ ಗೋತ್ರೋದ್ಭವ ಇಲ್ಲಿ ಕಾಶ್ಯಪ ಗೋತ್ರ ಪ್ರವರ್ತಕ ಇಲ್ಲಿದ್ದಾನೆ ಅಷ್ಟು ಮಾತ್ರವಲ್ಲ ಗಂಡ ಹೆಂಡ್ರಿಗೆ ಒಟ್ಟಿಗೆ ಏಕವಚನದ ಶಬ್ದ ಬಳಸ್ತಾ ಇದ್ದಾನೆ ದ್ವಂದ್ವಂ ದಕ್ಷ ಮರೀಚಿ ಸಂಭವ ಮಿದಂ ದಕ್ಷನ ಮಗಳು ದಾಕ್ಷಾಯಿಣಿ ಅದಿತಿ ಅದಿತಿ ದಕ್ಷನ ಮಗಳು ಇವನು ಮರೀಚಿಯ ಮಗ ಮಾರೀಚ ಕಶ್ಯಪ ಹೀಗೆ ಆ ಇಬ್ಬರು ಗಂಡ ಹೆಂಡತಿಯರಿಗೆ ನಮಸ್ಕಾರ ಅನ್ನುವಾಗ ದಾಂಪತ್ಯ ಧರ್ಮ ಇಂಥದ್ದು ಮತ್ತು ಋಷಿತ್ವ ಅನ್ನೋದು ದೇವತ್ವಕ್ಕಿಂತ ಎಷ್ಟು ದೊಡ್ಡದು ತಪಸ್ಸಿನ ಫಲ ಏನು ಅನ್ನೋದನ್ನು ಹೇಳ್ತಾ ಇದ್ದಾನೆ ಆಮೇಲೆ ಆಶೀರ್ವಾದ ಮಾಡ್ತಾ ಶಕುಂತಲೆಗೆ ಹೇಳ್ತಾನೆ ಮಹರ್ಷಿ ಅಖಂಡಲ ಸಮೋ ಭರ್ತ ನಿನ್ನ ಗಂಡ ಇಂದ್ರ ಸಮಾನ ಜಯಂತ ಪ್ರತಿಮಾ ಸ್ವತಃ ಇನ್ನು ಮಗನೋ ಜಯಂತ ಅಷ್ಟು ಚೆನ್ನಾಗಿದ್ದಾನೆ ಶೇ ಆಶೀರ್ನ್ ಆಶೀರ್ಣ್ಯ ನತೆ ಯೋಗ್ಯ ಪೌಲೋಮಿ ಸದೃಶಿ ಭವ ಇನ್ನೇನಮ್ಮ ಆಶೀರ್ವಾದ ಮಾಡಲಿ ಶಚೀದೇವಿ ಆಗಿರು ಶಚಿದೇವಿ ವಂದಿತಳಾದವಳು ಮಾಂಗಲ್ಯ ದೇವತೆ ಅಂತಲೇ ಪ್ರಸಿದ್ಧಳಾದಂಥವಳು ಹಾಗಾಗಿ ಸಂತೋಷ ಪಡ್ತಾನೆ ಮತ್ತು ಇವನು ನಮಸ್ಕಾರ ಮಾಡ್ತಾನೆ ಹಾಗೆ ಹೇಳ್ತಾನೆ ದಿಷ್ಟ್ಯಾ ಶಕುಂತಲಾ ಸಾಧ್ವೀ ಭವಾನ್ ಶ್ರದ್ಧಾ ವಿತ್ತಂ ವಿಧಿಶ್ಚೇತಿ ತೃತಯಂ ತತ್ ಸಮಾಗತಂ ಅಪ್ಪ ಪುಣ್ಯವಶಾತ್ ಇವಳು ಸಾಧ್ವಿಯಾಗಿದ್ದಾಳೆ ಶಕುಂತಲೆ ಅಂತ ದಿಷ್ಟ್ಯಾ ಶಕುಂತಲಾ ಸಾಧ್ವಿ ಅನ್ವಲ್ ನೋಡಿ ನೀನು ಬಿಟ್ಟರೆ ಅವಳು ನಿನ್ನನ್ನು ಬಿಡಲಿಲ್ಲ ಅವಳು ಇನ್ಯಾರನ್ನೋ ಕಟ್ಕೋಬೋದಾಗಿತ್ತಲ್ಲ ಯಾರೋ ಒಬ್ಬಳು ಗಂಡನ ಸಮಾಧಿ ಮೇಲೆ ಬೀಸಣಿಗೆ ಬೀಸ್ತಾ ಕೂತಿದ್ಲಂತೆ ಏನು ಸಾಧ್ವಿಯೋ ಇವಳು ಸತ್ತ ಗಂಡನ ಮೇಲೆ ಎಷ್ಟು ಪ್ರೀತಿ ಅಂತ ಏನಂದರೆ ಅವನು ಮಾತು ಕೊಟ್ಟಿದ್ದ ಮಾತು ತಗೊಂಡಿದ್ದ ನನ್ನ ಸಮಾಧಿ ಮೇಲಿನ ಒದ್ದೆ ಒಣಗದೇ ಇರೋವರೆಗೆ ಒಣಗೋವರ್ಗಾದ್ರೂ ನೀನು ಬೇರೆಯವ್ರ ಮದುವೆ ಆಗಬೇಡ ಅಂತ ಅದಕ್ಕೆ ಬೇಗ ಗಾಳಿ ಬಿಸಿ ಒಣಗಿಸ್ಬಿಟ್ಟು ಬೇರೆಯವ್ರ ಮದುವೆ ಆಗೋದಕ್ಕೆ ಹೋಗ್ತಿದ್ದಾಳೆ ಅಂತ ಹೀಗಿರ್ತಾರೆ ಹಾಗಿರುವಾಗ ನೀನು ನನ್ನನ್ನು ಬಿಟ್ಟೆ ಅಂತ ಇವನ ಮೇಲೆ ರೇ ರೇಗೆ ರೋಷದಿಂದ ಮತ್ತೊಬ್ಬನ್ನು ಕಟ್ಕೊಳ್ಳಿಲ್ವಲ್ಲ ಅವಳು ದೊಡ್ಡವಳಲ್ವ ಮತ್ತು ಮಗ ಸದಾಪತ್ಯ ಒಳ್ಳೆ ಮಗ ಇದ್ದಾನೆ ಕ್ಷತ್ರಿಯನಿಗೆ ಇಂಥ ಪರಾಕ್ರಮಿಗಿಂತ ಇನ್ನು ಬೇಕು ಹೀಗಾಗಿ ಹೇಗಿದೆ ಅಂತಂದರೆ ಶ್ರದ್ಧಾ ವಿತ್ತಂ ವಿಧಿಶ್ಚೇತಿ ತೃತಯಂ ತತ್ರ ಸಂಗತಮ್ ಅಂತ ಅಂದರೆ ನೋಡಿ ಒಂದು ಯಜ್ಞಕ್ಕೆ ಬೇಕಾದ್ದೇನು ಮೊದಲು ಬೇಕಾದದ್ದು ವಿಧಿ ಯಜ್ಞದ ಮೆಥಡಾಲಜಿ ಏನು ಅಂತ ಮೆಥಡಾಲಜಿ ಮೇಲೆ ಶ್ರದ್ಧೆ ಇಲ್ಲದಿದ್ರೆ ಆಗೋಲ್ಲ ಶ್ರದ್ಧೆಯ ಯಜೇತ ಶ್ರದ್ಧೆಯ ಅಮೃತಮಷ್ಣುತೆ ಇತ್ಯಾದಿ ಎಲ್ಲ ಉಂಟು ಹಾಗಾಗಿ ವಿಧಿ ಆದಮೇಲೆ ರೂಲ್ಸಸ್ ಆ್ಯಂಡ್ ರೆಗ್ಯುಲೇಷನ್ ಆದಮೇಲೆ ಡಿವೋಷನ್ ಕಮಿಟ್ಮೆಂಟ್ ಟು ಇಟ್ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ದುಡ್ಡು ಇದ್ದರೆ ಆಗುತ್ತಾ ವಿತ್ತ ಬೇಕು ಹೀಗಾಗಿ ಮೂರು ಬೇಕು ವಿಧಿ ಶ್ರದ್ಧಾ ವಿತ್ತ ಆ ಲಿಂಗವೂ ಎಷ್ಟು ಚೆನ್ನಾಗಿ ಬಳಸಿದ್ದ ನೋಡಿ ವಿಧಿ ಪುಲ್ಲಿಂಗ ದುಷ್ಯಂತ ಗಂಡ ಶ್ರದ್ಧಾ ಸ್ತ್ರೀಲಿಂಗ ಶಕುಂತಲ ವಿತ್ತಂ ನಪುಂಸಕಲಿಂಗ ಅಪತ್ಯಂ ಮಗು ಮಗು ಬರುತ್ತೆ ಹೋಗುತ್ತೆ ಅಂತೀವಿ ಮಗು ಬರ್ತಾನೆ ಹೋಗ್ತಾನೆ ಅಂತ ಅನ್ನೋಲ್ಲ ಹಾಗೆ ಗಂಡ ಹೆಂಡತಿ ಮಗ ಮೂವರು ಸಿ ಮಗು ಸೇರಿದ್ರೆ ಜೀವನ ಯಜ್ಞ ಗಾರ್ಹಸ್ಥ್ಯ ಯಜ್ಞ ಅನ್ನೋದು ಸಾಗುತ್ತೆ ವಿಧಿ ಶ್ರದ್ಧೆ ಮತ್ತು ಸಂಪತ್ತು ಅನ್ನುವುದನ್ನು ತೋರ್ಪಡಿಸ್ತಾನೆ ಆಮೇಲೆ ನಿಮಗೆ ಇದಕ್ಕಿಂತಲೂ ಇನ್ನೇನು ಅನುಗ್ರಹ ಸಾಧ್ಯ ನಮ್ಮ ನಮ್ಮ ಇದಕ್ಕಿಂತಲೂ ಅನುಗ್ರಹ ಇನ್ನೇನು ಬೇಕಾಗಿರೋದು ಅಂತ ಹೇಳಿಬಿಟ್ಟಿದನುವೆ ಅವನು ಹೇಳ್ತಾನೆ ಮಿಕ್ಕವದೆಲ್ಲ ದೇವತೆಗಳ ಅನುಗ್ರಹ ಮಾಡಿದ ಮೇಲೆ ಫಲವಾಗುತ್ತೆ ಆದರೆ ನೀವು ಅನುಗ್ರಹ ಮಾಡೋದಕ್ಕಿಂತ ಮುಂಚೆಯೇ ಫಲವಾಗುತ್ತೆ ಪ್ರಾಗಭಿಪ್ರೇತ ಸಿದ್ಧಿ ಪಶ್ಚಾತ್ ದರ್ಶನ ನಿಮ್ಮನ್ನು ನೋಡಿ ಆಶೀರ್ವಾದ ಆದಮೇಲೆ ಶಕುಂತಲೆ ಸಿಗಬೇಕಾಗಿತ್ತು ಆದರೆ ನಿಮ್ಮ ದರ್ಶನಕ್ಕೆ ಮುಂಚೆಯೇ ನನಗೆ ಫಲ ಸಿಕ್ತು ಹೂಗಿಂತ ಮುಂಚೆ ಹಣ್ಣು ಬಿಟ್ಟಂತೆ ಆಯಿತು ನಿಮಿತ್ತ ನೈಮಿತ್ತ ಕಯೋರಎಂ ತವ ಪ್ರಸಾದಸ್ಯ ಪುರಸ್ತು ಸಿದ್ಧಯ ನಿಮಿತ್ತ ನೈಮಿತ್ತಿಕ ನಿಮಿತ್ತದಿಂದ ನೈಮಿತ್ತಿಕ ಆಗುತ್ತೆ ಈಗ ನೈಮಿತ್ತಿಕದಿಂದ ನಿಮಿತ್ತ ಆಗ್ತಾ ಇರ್ತಕ್ಕಂಥದ್ದು ವಿಪರೀತವಾದಂಥ ರೀತಿ ಅಂತ ಹೇಳ್ಬಿಟ್ಟು ಅಂತ ಇದ್ದಾನೆ ಪ್ರತಿವಸ್ತೂಪಮ ಇರ್ಬೋದು ಅಥವಾ ಪರಿಕರಾಂಕುರ ಇರ್ಬೋದು ಈ ಥರ ಅನೇಕ ಅಲಂಕಾರಗಳ ಸೂಚನೆಯೇ ಇಲ್ಲಿ ಕಾಣಿಸುತ್ತೆ ಆಮೇಲೆ ನಾನು ಒಂದು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಸ್ಮೃತಿ ಶೈತಿಲ್ಯಾತ್ ಪ್ರತ್ಯಾದಿಶನ್ ಅಪರಾಧೋಸ್ಮಿ ತತ್ರ ಭವತಃ ಯುಷ್ಮ ಸಗೋತ್ರಸ್ಯ ಕಣ್ವಸ್ಯ ನಾನು ಬುದ್ಧಿ ಮ ಮಾಂದ್ಯದಿಂದ ಮರೆತು ಕಣ್ವರ ಸಾಕುಮಗಳನ್ನು ದೂರ ಮಾಡಿಬಿಟ್ಟೆ ಅದಕ್ಕಾಗಿ ನಾನು ಕ್ಷಮೆ ಕೇಳ್ಕೊತಾ ಇದ್ದೀನಿ ಎದುರಿಗೆ ಆನೆ ಬಂದಾಗ ಗೊತ್ತಾಗಲಿಲ್ಲ ಆನೆ ಹೋದ ಮೇಲೆ ಅದರ ಹೆಜ್ಜೆ ಗುರುತು ನೋಡಿ ಆನೆ ಅಂತ ಹೇಳುವಂತೆ ಆಯಿತು ಯಥಾ ಗಜೋನೇತಿ ಸಮಕ್ಷರೂಪೆ ತಸ್ಮಿನ್ ಅಪಕ್ರಾಮತಿ ಸಂಶಯ ಸ್ಯಾತ್ ಪದ ಆನೆ ದೃಷ್ಟ್ವಾ ಭವೇತ್ ಪ್ರತೀತಿ ವಿಧೋ ಮೇ ಮನಸ್ಸ ವಿಕಾರ ಅಂತಂತಾನೆ ಹೀಗಾಯ್ತಲ್ಲ ಉಂಗರ ಕಂಡಾಗ ಶಕುಂತಲೆ ಗುರುತಗೆ ಬರಲು ಶಕುಂತಲೆ ಇದ್ದಾಗ ಗುರುತಗಾಗಲಿಲ್ವಲ್ಲ ಅಂತ ಆಗ ಮರೀಚೆಳ್ತಾನೆ ವತ್ಸಾ ಅಲಮಾತ್ಮಾಪರಾಧ ಶಂಕಯ ಸಮೂಹೋಪಿ ತ್ವಯ್ಯ ಅನುಪನ್ನ ಈ ಸಮೂಹ ನಿನ್ನದಲ್ಲ ಶಾಪದ್ದು ಅಂತ ಏಷ ವಚನೀಯ ಅನ್ ಮುಕ್ತೋಸ್ಮಿ ಅಬ್ಬ ಈಗಂತೂ ಅಪರಾಧಿ ಪ್ರಜ್ಞೆಯಿಂದ ಮುಕ್ತನಾದೆ ಅಂತ ಶಕುಂತಲೇನು ಹೇಳ್ತಾಳೆ ಅಬ್ಬ ನನ್ನ ಗಂಡನ ಮೇಲೆ ನನ್ನ ಕಹಿ ಹೋಯಿತು ಅಂತ ನೋಡಿ ಕಾಲಿಗೆ ಬಿದ್ದರೂ ಇದ್ದಂಥ ಕಹಿ ಈಗ ಹೋಯಿತು ಅಂತ ಆಮೇಲೆ ಅವನು ಹೇಳ್ತಾನೆ ಹೌದಪ್ಪ ಕನ್ನಡಿಯಲ್ಲಿ ಕೊಳೆ ತುಂಬಿಕೊಂಡಾಗ ಪ್ರತಿಬಿಂಬ ಕೊಳೆಯಾಗಿ ಕಾಣಿಸುತ್ತೆ ಛಾಯಾನ ಮೂರ್ಛತಿ ಮಲೋಪಹತ ಪ್ರಸಾದೆ ಶುದ್ಧೇತು ದರ್ಪಣ ತಲೆ ಸುಲಭಾವಕಾಶ ವಸ್ತು ಚೆನ್ನಾಗಿದ್ದರೂ ಕಲ್ಮಶ ಇರುವ ಕನ್ನಡಿ ಕನ್ನಡಿನಲ್ಲಿ ಕಪ್ಪು ಕಪ್ಪಾಗಿ ಕಾಣಿಸುತ್ತೆ ಶಕುಂತಲೆಯಲ್ಲಿ ತಪ್ಪಿಲ್ಲದೆ ಇದ್ದರೂ ನಿನ್ನ ಶಾಪೋಪಹತವಾದ ಮನಸ್ಸಿನ ಕಲ್ಮಶದಿಂದಾಗಿ ಅವಳು ಸ್ಪಷ್ಟವಾಗಿ ಕಾಣಿಸಲಿಲ್ಲ ಅನ್ನುವಾಗ ದುಷ್ಯಂತನಲ್ಲಿ ಮರವೇ ಎಲಿಮೆಂಟ್ ಇದೆ ಯಾಕೆ ಬಹುಪತ್ನಿತ್ವ ಯಾರೋ ಒಬ್ಬಳಲ್ಲಿ ಕಳೆದು ಹೋಗ್ಬೋದಾಗಿತ್ತು ಆ ಎಲಿಮೆಂಟ್ ಇದೆ ಎನ್ನುವುದನ್ನು ಕಾಳಿದಾಸ ಸೂಚಿಸ್ತಲೇ ಇದ್ದಾನೆ ಕಾಳಿದಾಸ ಏಕಪತ್ನಿತ್ವಕ್ಕೇ ಓಟ್ ಹಾಕ್ತಕ್ಕಂಥವನು ಅರೆ ಬಹುಪತ್ನಿತ್ವವನ್ನು ಟಾಲರೇಟ್ ಮಾಡುವಂಥವನು ಈಸ್ ಆಲ್ಸೋ ಪ್ರಾಡಕ್ಟ್ ಆಫ್ ದಿಸ್ ಟೈಮ್ ಬಟ್ ದಿ ಬ್ಯೂಟಿ ಈಸ್ ಯು ಕೆನ್ ಔಟ್ಸ್ಟ್ಯಾಂಡ್ ಆಮೇಲೆ ಇದು ನೋಡಪ್ಪ ಮಗ ಚೆನ್ನಾಗಿದಾನಾ ಯಶಃ ಶಾಕುಂತಲೇಹ ನಾನು ನಿನ್ನ ಮಗನ ಚೆನ್ನಾಗಿ ಬಳಸಿದ್ದೀನ ಅಂತ ಕೇಳಿದಾಗ ಅತ್ರ ಕಲುಮೆ ವಂಶ ಪ್ರತಿಷ್ಠಾ ನಮ್ಮ ವಂಶದ ಪ್ರತಿಷ್ಠೆಯೇ ಇದು ಅಂತಂತಾನೆ ಆಮೇಲೆ ಮಾರಿ ಹೇಳ್ತಾನೆ ಇವನು ಭರತ ಅಂತ ಪ್ರಸಿದ್ಧನಾಗ್ತಾನೆ ನಿನಗಿನ್ನೇನು ಬೇಕಾಗಿದೆ ಸೌಭಾಗ್ಯ ಅಂತ ಆಗ ನೋಡಿ ಇದುವರೆಗೂ ಅದಿತಿ ಹೆಚ್ಚು ಮಾತಾಡದೆ ಇದ್ದೋಳು ಹೇಳ್ತಾಳೆ ಎಲ್ಲ ಆಯಿತು ಆದರೆ ಅನಯಾ ದುಹಿತರ ಮನೋರಥ ಸಂಪತ್ಯ ಕಣ್ವೋಪಿ ತಾವತ್ತು ಶ್ರುತ ವಿಸ್ತರ ಕ್ರಿಯತಾಂ ದುಹಿತ್ರವತ್ಸಲ ಮೇನಕ ಎಹ್ವ ಉಪಚರಂತಿ ತಿಷ್ಟತಿ ಆ ಕಣ್ವ ಮಗಳ ಮೇಲಿನ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾನೆ ಇಲ್ಲೇ ಆಗ ಈಗ ಪಾಪ ಮೇನಕೇನು ಮಗಳನ್ನ ನೋಡೋಕ್ಕೆ ಬರ್ತಾಳೆ ಅವರಿಬ್ಬರಿಗೂ ಈ ಸುದ್ದಿ ತಿಳಿಸೋಣ ಅಂತ ಮಾರೀಚ ಹೇಳ್ತಾನೆ ತಪ ಪ್ರತ್ಯಕ್ಷ ಸರ್ವಮೇವ ತತ್ರ ಬಹುತಃ ತಪಸ್ಸಿನ ಮೂಲಕ ಎಲ್ಲವೂ ಪ್ರತ್ಯಕ್ಷವಾಗಿದೆ ಅಂತ ಶಕುಂತ್ಲೆ ಅಂದ್ಕೊತಾಳೆ ನನಗೂ ಇದು ನಮ್ಮ ತಾಯಿಗೆ ನಮ್ಮ ಸಾಕು ತಂದೆ ಕಣ್ಮನಿಗೆ ತಿಳಿಯಲಿಂತಿತ್ತು ಅಂತ ನೋಡಿ ವಿಶ್ವಾಮಿತ್ರ ನೆನೆಸೋದೇ ಇಲ್ಲ ಬೇಜವಾಬ್ದಾರಿ ಮುಂಡೆದ್ದು ಆಗ ಮಾರಿಚಿ ಮಹರ್ಷಿಗಳು ಹೇಳ್ತಾಳೆ ತಥಾಪ್ಯಸೋ ಪ್ರಿಯಂ ಅಸ್ಮಾಭಿ ಶ್ರಾವಯಿತವ್ಯ ನಿಜ ಅಷ್ಟೇ ಆದರೂ ನಾವು ಸುದ್ದಿ ಕಳಿಸೋದೊಂದು ಸೊಗಸು ಅದನ್ನು ಹೇಳೋಣ ಅದನ್ನು ಕಳಿಸೋಣ ಅಂತ ಮತ್ತು ಗಾಲವ ಅಂತ ಬಶಿಷ್ಯನ ಆಕಾಶ ಮಾರ್ಗದಲ್ಲಿ ಹೇಳಿ ಕಳಿಸೋದಕ್ಕೆ ನೋಡ್ತಾರೆ ಮತ್ತು ನಿನಗಿನ್ನೇನಪ್ಪ ಆಗಬೇಕು ನಿನಗೆ ಇಂದ್ರ ಸಖನಾಗಿದ್ದಾನೆ ಎಲ್ಲ ನೆಮ್ಮದಿಯೂ ಇದೆ ಸಂಸಾರವೂ ಸೇರಿದೆ ನಿನಗೇನು ಒಳ್ಳೆ ಕೆಲಸ ಮಾಡು ಯಥಾಶಕ್ತಿ ಶ್ರೇಯಸಿ ಪ್ರೈತಿಷ್ಯ ಯಥಾಶಕ್ತಿ ಶ್ರೇಯಸ್ಸಿನಲ್ಲಿ ನಾನು ಪ್ರಯತ್ನ ಪಡ್ತೀನಿ ಇನ್ನೇನು ಮಾಡಲಿ ನಿನಗೆ ಅನುಗ್ರಹ ಅತಃ ಪರಮಪಿ ಪ್ರೇಮಸ್ಥಿ ಇದಕ್ಕಿಂತ ಇನ್ನೇನು ಬೇಕು ರಾಜ್ಯ ಚೆನ್ನಾಗಿದೆ ಕುಟುಂಬ ಚೆನ್ನಾಗಾಯಿತು ಸ್ವರ್ಗವೂ ಅನುಗ್ರಹ ಮಾಡುತ್ತೆ ಯದಿ ಯದಿಹ ಭಗವಾನ್ ಪ್ರಿಯಂ ಕರ್ತು ಇಚ್ಛತಿ ತರ್ಹಿ ಇದಮಸ್ತು ನೀವು ಪ್ರಿಯ ಮಾಡೋದಿದ್ರೆ ಇದು ಒಂದಿರಲಿ ಏನದು ಇದು ಶಾಕುಂತಲದ ಭರತವಾಕ್ಯವಲ್ಲ ಕಾಳಿದಾಸನ ಜೀವನದ ಭರತವಾಕ್ಯವೇ ಹೌದು ಪ್ರವರ್ತತ ಪ್ರಕೃತಿ ಹಿತಾಯ ಪಾರ್ಥಿವ ಮಹತಿ ಅಥವಾ ಶೃತಿಮಹತ ಮಹೀಯತಾ ಮಮಾಪಿ ಕ್ಷಪಯತು ನೀಲಲೋಹಿತ್ತ ಪುನರ್ಭವಂ ಪರಿಗತಶಕ್ತಿರಾತ್ಮಬೂ ಪ್ರಜೆಗಳ ಹಿತಕ್ಕೆ ರಾಜರು ಪ್ರಯತ್ನ ಪಡಲಿ ಅಂದರೆ ಆಗಲೂ ಎಡವಟ್ಟ ರಾಜರಿದ್ದರು ರಾಮಗುಪ್ತನ್ ತರದವರು ಬೇಜವಾಬ್ದಾರಿ ಮುಂಡೆವು ಹೆಂಡತಿಯನ್ನೇ ಆ ಶಕರಾಜನಿಗೆ ಮಾರಿಕೊಂಡು ತಿಂದಂಥ ಚಂಡಾಲ್ರಿದ್ದರು ಹಾಗಾಗಿ ಎಲ್ಲ ಕಾಲದಲ್ಲೂ ದುಷ್ಟರಿರ್ತಾರೆ ಅಗ್ನಿವರ್ಣನಂಥವನು ಪ್ರಜೆಗಳಿಗೆ ರಾಜದರ್ಶನ ಬೇಕು ಅಂದರೆ ಕಿಟಕಿಯಿಂದ ಎಡಗಾಲ ಚಾಚ್ತಾ ಇದ್ನಲ್ಲ ಅದಕ್ಕಿಂತ ಇನ್ನೆಂಥದ್ದು ಬೇಕೋ ಅದನ್ನು ಬರೆದನಲ್ಲ ಕಾಳಿದಾಸ ಇನ್ನು ಸರಸ್ವತಿ ಶ್ರುತಿಮಹತಿ ಮಹೀಯತಾಮ್ ಶ್ರುತಿ ಮಹತಿ ಅಂದರೆ ವೇದ ಪುರಸ್ಸರವಾದ ಈ ಭಾರತೀಯ ವಾಣಿ ಎಲ್ಲ ಕಡೆಯಲ್ಲಿಯೂ ಪ್ರಚುರಿತವಾಗ ಪ್ರಚುರಿತವಾಗಲಿ ಅಂದರೆ ಈ ವೈದಿಕ ಧರ್ಮ ಸರ್ವತ್ರ ಜಾಗೃತವಾಗಲಿ ಅಂತ ಮತ್ತೊಂದು ಶ್ರುತಿ ಮಹತಾಂ ಸರಸ್ವತಿ ವಿದ್ವಾಂಸರ ಮಾತಿಗೆ ವೇದಜ್ಞರ ಅಂದರೆ ವೇದ ತತ್ವಜ್ಞರ ವೇದ ಧರ್ಮಜ್ಞರ ಈ ಭಾರತೀಯ ಪುರುಷಾರ್ಥ ಪ್ರವರ್ತನ ವರಿಷ್ಠರ ಮಾತಿಗೆ ಬೆಲೆ ಬರಲಿ ನನಗೆ ನನಗೂ ಕೂಡ ಪುನರ್ಜನ್ಮ ಇಲ್ಲದಂತೆ ಮಾಡಲಿ ಮಮಾಪಿ ಅಂತಾನೆ ಇಷ್ಟು ನಂಬ್ರ ನೋಡಿ ನನಗೆ ಪುನರ್ಜನ್ಮ ಬೇಡ ಅಂದರೆ ಇನ್ನು ಬೇರೆಯವ್ರಿಗೆ ಇರುತ್ತೆ ನನಗೆ ಬೇಡ ಅಂತಲ್ಲ ನನಗೂ ಕೂಡ ಅಂದರೆ ಇನ್ನೂ ಎಷ್ಟೋ ಜನ ಎಂದರೋ ಮಹಾನುಭಾವಲು ಅವರಿಗೂ ಬರಲಿ ಅವರಿಗೂ ಇದೆ ಅಂತನ್ನುವುದು ಯಾರು ಆ ನೀಲಲೋಹಿತನಾದ ಶಾಂತ ಘೋರ ರೂಪಗಳ ರಹಸ್ಯ ರೌದ್ರಗಳನ್ನೆರಡನ್ನೂ ಅಳವಡಿಸಿಕೊಂಡು ಕಾಮ ಮನ್ಯು ರೂಪವಾಗಿ ಜಗತ್ತನ್ನು ಹದಗೊಳಿಸ್ತಕ್ಕಂಥ ಮಹಾದೇವ ನೀಲಲೋಹಿತ ನನಗೆ ಪುನರ್ಜನ್ಮ ಇಲ್ಲದಂತೆ ಮಾಡಲಿ ಅವನ ಆತ್ಮಶಕ್ತಿ ಭೂ ತನ್ನಲ್ಲಿ ತಾನು ಹುಟ್ಟಿದವನು ಸ್ವಯಂ ಭೂ ಆದಂಥವನು ಮಾಡಲಿ ಅಂತ ಹಾರೈಸ್ತಾನೆ ತನಗೆ ಪುನರ್ಜನ್ಮ ಬೇಡ ಅಂತ ಕಾಳಿದಾಸ ಹೇಳಿದ ಆದ್ಯ ರಂಗಾಚಾರ್ಯರು ಹೇಳ್ತಾರೆ ಇವನ ಕೃತಿ ಓದೋದಕ್ಕೆ ನಮಗೆ ಮತ್ತೆ ಮತ್ತೆ ಪುನರ್ಜನ್ಮ ಬರಲಿ ಬೇಸರ ಇಲ್ಲ ಕಾಳಿದಾಸನಿಗೆ ಪುನರ್ಜನ್ಮ ಇಲ್ಲದೇ ಇರಬಹುದು ಆದರೆ ಅವನ ಕೃತಿಗಳಿಗೆ ಮಾತ್ರ ಪ್ರತಿ ಮುದ್ರಣವೂ ಪುನರ್ಜನ್ಮ ಪ್ರತಿ ಭಾಷಣವೂ ಪುನರ್ಜನ್ಮ ಪ್ರತಿ ಶ್ರಾವಣವೂ ಪುನರ್ಜನ್ಮ ನಮಸ್ಕಾರ